ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕಸ್ತೂರೀ ತಿಲಕಂ ಲಲಾಟಪಟಲೇ ವಕ್ಷಸ್ಥಲೇ ಕೌಸ್ತುಭಂ ನಾಸಾಗ್ರೇ ನವಮೌಕ್ತಿಕಂ ಕರತಲೇ ವೇಣುಕರೇ ಕಂಕಣಂ ಸರ್ವಾಂಗೇ ಹರಿಚಂದನಂ ಸುಲಲಿತಂ ಕಂಠೇ ಚ ಮುಕ್ತಾವಲೀ ಗೋಪಸ್ತ್ರೀ ಪರಿವೇಷ್ಟಿತೋ ವಿಜಯತೆ ಗೋಪಾಲಚೂಡಾಮಣಿ. ವಂಶೀ ವಿಭೂಷಿತಕರಾನ್ನವನೀರದಾಪಾತ್ ಪೀತಾಂಬರಾದರುಣಬಿಂಬಫಲಾಧರೋಷ್ಠಾತ್ ಪೂರ್ಣೇಂದುಸುಂದರಮುಖಾದರವಿಂದನೇತ್ರಾತ್ ಪೂರ್ಣೇಂದುಸುಂದರಮುಖಾದರವಿಂದನೇತ್ರಾತ್ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೇ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೇ. ಓಂ ನಾರಾಯಣ ನಾರಾಯಣ. ಕಾಮಾದಿಗಳನ್ನು ಕಾಮಕ್ರೋಧ ಲೋಭ ಮೋಹ ಮದಮಾತ್ಸರ್ಯ ಇವುಗಳನ್ನು ಹೇಗೆ ಗೆಲ್ಲಬೇಕು ಎಂದು ಹೇಳುತ್ತಿದ್ದ. ಇವೆಲ್ಲ ಮನೋದೋಷಗಳೇ. ಕಾಮಕ್ರೋಧಾದಿಗಳು ದೇಹದಲ್ಲಿಲ್ಲ, ಮನಸ್ಸಿನಲ್ಲೇ ಇರುತ್ತವೆ. ದೇಹವು ಸುಮ್ಮನೆ ಸಾಧನ. ಮನಸ್ಸಿನಲ್ಲಿರುವ ಭಾವನೆಗಳಿಗೆ ದೇಹವೆಂಬುದು ಸುಮ್ಮನೆ ಸಾಧನೆಯಾಗುತ್ತದೆ. ಆದ್ದರಿಂದ ಆದ್ದರಿಂದ ಮನಸ್ಸಿನಲ್ಲೇ ಅವುಗಳ ಮೂಲ ಇದೆ. ಆದ್ದರಿಂದ ಮನಸ್ಸಿನಿಂದಲೇ ನಾವು, ಮನಸ್ಸಿನ ಒಳಗೆ ಸಂಸ್ಕಾರ ಇರುತ್ತೆ. ಆ ಸಂಸ್ಕಾರ ತೆಗೆಯಬೇಕು. ಇಲ್ಲಿ ನೋಡಿ, ಮೂಲ ಕಾರಣ ಸಂಸ್ಕಾರ. ಸಂಸ್ಕಾರ ತೆಗೆಯಬೇಕಾದರೆ ಅವುಗಳು ಪ್ರಕಟವಾಗುವಾಗ ಆ ಸಂಸ್ಕಾರಗಳು ಆಯಾ ವಸ್ತುಗಳನ್ನು ನೋಡಿದಾಗ ಅವು ಎಚ್ಚರಗೊಳ್ಳುತ್ತವೆ. ಅಂದರೆ ನಿದ್ರಾಣವಾಗಿರುವ ಸಂಸ್ಕಾರಗಳು ಜಾಗೃತವಾಗಿ ಎಚ್ಚರಗೊಂಡು ಕಾಮ, ಕ್ರೋಧ, ಲೋಭ, ಭಯ ಮುಂತಾದವು ಅವು ಪ್ರಕಟವಾದಾಗ, ಮನಸ್ಸಿನಲ್ಲಿ ಜಾಗೃತವಾದಾಗ ಅವುಗಳನ್ನು ಆಚರಿಸಿದ್ದರೆ ಮತ್ತೆ ಸಂಸ್ಕಾರ ಗಟ್ಟಿಯಾಗ್ತವೆ. ನೋಡಿ, ಯಾವ ನಮ್ಮ ಮನಸ್ಸಿನಲ್ಲಿರುವ ರಾಗ ದ್ವೇಷ ಮೋಹಾದಿಗಳನ್ನು ಮನಸ್ಸಿನಲ್ಲಿ ಬೆಳೆದಿರುವಾಗ ಮನಸ್ಸಿನ ಹಂತದಲ್ಲೇ ಅವುಗಳನ್ನು ಬದಲಾಯಿಸಬೇಕು. ಅಂದರೆ ಉತ್ತಮ ಗುಣಗಳಾಗಿ ಪರಿವರ್ತನೆ ಮಾಡಿಸಬೇಕು. ಅದನ್ನು ಹಾಗೆ ಆಚರಿಸಿದ್ದರೆ ಅದು ಗಟ್ಟಿಗೊಳ್ಳುತ್ತದೆ, ಸಂಸ್ಕಾರ ಗಟ್ಟಿಯಾಗ್ತದೆ, ಮುಂದಿನ ಸಲ ಇನ್ನೂ ಹೆಚ್ಚಿನ ಶಕ್ತಿಯಿಂದ ವೇಗದಿಂದ ಬರುತ್ತವೆ. ಅದಕ್ಕಾಗಿ ನಾವು ಪ್ರಕಟ ಮಾಡುವಾಗಲೇ ನಮ್ಮ ಸಂಕಲ್ಪದಿಂದ ಅದನ್ನು ನಿಗ್ರಹಿಸಿಕೊಂಡರೆ ಮನಸ್ಸನ್ನು ಇನ್ನೊಂದು ಉತ್ತಮ ಗುಣ, ಭಗವದ್ಗುಣ, ಅದನ್ನು ಉತ್ತಮ ಪ್ರೇಮ ಆರಾಧನಾ ಈ ರೂಪಕ್ಕೆ ಬದಲಾಯಿಸಿದಾಗ ಆ ಮನಸ್ಸಿನಲ್ಲಿರುವಂಥ ಕಾಮ ಅಂದರೆ ತಮ್ಮ ವೈಯಕ್ತಿಕ ಇಂದ್ರಿಯ ಮೂಲಕ ನಮ್ಮ ಅಭಿಮಾನ ಸುಖವೇ ಕಾಮಸುಖ, ಏನಿಲ್ಲ ನಾನು ಎಂಬ ಅಹಂಸುಖ ಇದೆ ನೋಡಿ. ಇಂದ್ರಿಯಗಳ ಮೂಲಕ
ವಿಷಯ ಸಂಬಂಧದಲ್ಲಿ ಅಹಂಕ ಆಗುತ್ತದೆ. ಮೂರಿದೆ ನೋಡಿ, ನಾನು, ಇಂದ್ರಿಯಗಳು, ಪ್ರಪಂಚ. ಇಂದ್ರಿಯಗಳ ಮೂಲಕ ಪ್ರಪಂಚ ನಿಮಿತ್ತದಿಂದ, ಪ್ರಪಂಚ ಅಂದರೆ ಪದಾರ್ಥಗಳು, ವಸ್ತುಗಳು, ಅವುಗಳ ನಿಮಿತ್ತದಿಂದ ಇಂದ್ರಿಯಗಳ ಮೂಲಕ ಈ ಅಹಂಬುದ್ಧಿಗೆ ಸುಖ ಉಂಟಾಗ್ತದೆ. ಇದರಲ್ಲಿ ಅಹಮಭಿಮಾನ ಕರಗಬೇಕು, ಇಂದ್ರಿಯಗಳಲ್ಲಿರುವಂಥ ಒತ್ತಡ ತೆಗೆಯಬೇಕು, ಪ್ರಪಂಚ ಮೇಲೆ ಇರುವ ಆಕರ್ಷಣ ಬಿಡಬೇಕು. ಮೂರಿದೆ ನೋಡಿ, ಮೂರು. ಪ್ರಪಂಚದಲ್ಲಿರುವ ಆಕರ್ಷಣ, ಇಂದ್ರಿಯಗಳಲ್ಲಿರುವಂಥ ಅಭ್ಯಾಸ, ಆ ಹಿಂದಿನ ಅಭ್ಯಾಸ, ಮನಸ್ಸಿನಲ್ಲಿರುವ ಹಿಂದಿನ ಸಂಸ್ಕಾರ, ನಾನು ಎಂಬ ಅಹಂಬುದ್ಧಿಯಲ್ಲಿರುವ ಅಭಿಮಾನ. ಅಭಿಮಾನ ಅಂದರೆ ಸುಖಾಭಿಮಾನ. ಆ ಸುಖ ಅಂದರೆ ಯಾವುದೇ ಒಂದು ನಮಗೆ ಒಂದು ಯಾವುದೇ ಒಂದು ಸುಖ ಅಭಿಮಾನ, ಅದೇ ಅನುಭವಿಸಿ 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 ಕೆಲವು ದಿವಸಕ್ಕೆ ಅದೊಂದು ಅದೇನು ಹೇಳ್ತೀವಿ ಒಂದು ಅಭ್ಯಾಸ ಹಾಕಿಬಿಡ್ತಾರೆ. ಅದಿಲ್ಲದಿದ್ದರೆ ತೋಚಲ್ಲ, ಆಗ ಅದೇ ಅಭಿಮಾನ. ಅದನ್ನೇ ಅನುಭವಿಸಿ 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 ಅದೊಂದು ಏನು ಗಟ್ಟಿಯಾಗಿ ಕೂತಿರ್ತದೆ, ಒಂದು ಒಂದು ಅಭ್ಯಾಸ. ಅದೇ ಆ ಅಭಿಮಾನ ಸುಖವೇ ಮತ್ತೆ ಬೇಕು ಅನಿಸುತ್ತದೆ, ಮತ್ತೆ ಅಂಥದ್ದೇ ಬೇಕು. ಅದರಿಂದ ಇಲ್ಲಿ ನನ್ನದು ಅಭಿಮಾನ ಕರಗಿಸಬೇಕು, ಮನಸ್ಸಿನಲ್ಲಿ ಸಂಸ್ಕಾರ ಬಿಡಬೇಕು, ಇಂದ್ರಿಯಗಳಿಗೆ ಅಭ್ಯಾಸ ಬಿಡಬೇಕು. ವಸ್ತುವಿನಲ್ಲಿರುವಂಥ ಆಕರ್ಷಣ ಅದು ತಪ್ಪು ಆಕರ್ಷಣ, ಆಕರ್ಷಣದಲ್ಲಿ ತಪ್ಪು ತಿಳುವಳಿಕೆನೇ ಇದೆ ಹೊರತು ಅದರಲ್ಲಿ ವಿವೇಕವಿಲ್ಲ. ದೂರದಿಂದ ಏನೋ ಇದ್ದಂತೆ ಅನಿಸಿಕೆಯೇ ಹೊರತು ಆ ಅನಿಸಿಕೆಯೇ ಭ್ರಮೆ. ಆ ಭ್ರಮೆಯನ್ನು ತೆಗೆಯಬೇಕಂದರೆ ಬುದ್ಧಿಗೆ ವಿವೇಕ ಹೇಳಬೇಕು, ಇಂದ್ರಿಯಗಳ ಅಭ್ಯಾಸ ಬಿಡಿಸಬೇಕು, ಮನಸ್ಸಿನಲ್ಲಿ ಸಂಸ್ಕಾರ ತೆಗೆಯಬೇಕು, ನಾನು ಎಂಬ ಅಭಿಮಾನದಲ್ಲಿ ಅಭಿಮಾನ ಕರಗಿಸಬೇಕು. ಈಗ ನಾಲ್ಕು ಹಂತದಲ್ಲಿ ಬಿಡಿಸಬೇಕು. ಈ ನಾಲ್ಕು ಹಂತಗಳಲ್ಲಿ ಬಿಡಿಸುವುದು ಅದು ನಿಜವಾದ ಕಾಮಜಯ, ಕ್ರೋಧ ಜಯ. ಎಲ್ಲ ರೋಗಗಳಿಗೆ ಅದೇ, ಮನೋದೋಷಗಳಿಗೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಎಲ್ಲದೇ ಎಲ್ಲಕ್ಕೂ ಈ ಮೂಲ ನಾಲ್ಕಿನಲ್ಲೇ ಇರುತ್ತದೆ. ವಸ್ತುವು, ಇಂದ್ರಿಯ, ಮನಸ್ಸು, ನಾನು, ಬುದ್ಧಿ. ಅದರಿಂದ ವಿವೇಕ, ಶಾಸ್ತ್ರಜ್ಞಾನ, ದೊಡ್ಡವರ ಆದರ್ಶ, ಅಭ್ಯಾಸ, ಮತ್ತೆ ಮತ್ತೆ ಹೇಳಿಕೊಳ್ಳುವುದು. ಮೂರು ನಾಲ್ಕನೆಯದೇನೆಂದರೆ ಮನಸ್ಸಿನಲ್ಲಿ ಅದೇ ಸ್ಥಾನದಲ್ಲಿ ಆ ಕೆಟ್ಟ ಅಭ್ಯಾಸ, ಕೆಟ್ಟ ಬುದ್ಧಿ ಸ್ಥಾನದಲ್ಲಿ ಉತ್ತಮವಾದ ಭಾವನೆಗಳನ್ನು ನಾವು ಮತ್ತೆ ಮತ್ತೆ ಒಂದು ಸದ್ಭಾವನಾ, ಒಂದು ಪ್ರೀತಿ, ಭಕ್ತಿ, ನಿಸ್ವಾರ್ಥ, ಈ ಭಾವನೆಗಳನ್ನು ನಾವು ಜಾಗರೂಕವಾಗಿ ಪ್ರಯತ್ನಪೂರ್ವಕವಾಗಿ ಮನಸ್ಸಿಗೆ ತಂದುಕೊಳ್ಳಬೇಕು. ಆ ಭಾವನೆ ತಂದರೆ ಜಾರಿ ಹೋಗ್ತದೆ, ಮತ್ತೆ ತಂದರೆ ಮತ್ತೆ ಜಾರಿ ಹೋಗ್ತದೆ. ಅದು ಮತ್ತೆ ಮತ್ತೆ ತರುತ್ತಾ ಒಳಗೆ ಸಂಸ್ಕಾರ, ಈ ಉತ್ತಮ ಭಾವನೆಗಳ ಸಂಸ್ಕಾರ ಮನಸ್ಸಿನಲ್ಲಿ ಬಿದ್ದರೆ ಹಿಂದಿನ ಆ ಅಲ್ಪಬುದ್ಧಿ, ಆ ಭೋಗಬುದ್ಧಿ, ರಾಗದ್ವೇಷಾದಿಗಳ ಸಂಸ್ಕಾರ ಕಡಿಮೆ ಆಗ್ತಾ ಇರುತ್ತದೆ. ಹೊಸ ಸಂಸ್ಕಾರ ಹೆಚ್ಚೆಚ್ಚಾಗುತ್ತಾ ಇರುವಾಗ ಆ ಸಂಸ್ಕಾರ ಕಡಿಮೆ ಕಡಿಮೆ ಆಗುತ್ತಾ ಇದೆ. ಹಾಗೇ ಆಗುತ್ತಾ ಆಗುತ್ತಾ ಕೆಲವು ದಿವಸಕ್ಕೆ ಇದೇ ಶುದ್ಧ ಸಂಸ್ಕಾರ ಬಂದಾಗ ಆ ಕೆಳಗಿನ ಸಂಸ್ಕಾರಗಳೆಲ್ಲ ಮನಸ್ಸಿನಲ್ಲಿ ಅಳಿಸಿ ಹೋಗುತ್ತವೆ. ಮನಸ್ಸು ಶುದ್ಧವಾಗುತ್ತದೆ, ಶಾಂತವಾಗುತ್ತದೆ, ನಿಂತಿರುತ್ತದೆ. ಯಾವುದೇ ಕೆಟ್ಟ ಅಭ್ಯಾಸ ಬಿಡಿಸುವಾಗ ನೋಡಿ, ಯಾವುದೋ ಸಿಗರೆಟ್ ಸೇದುವುದು ಅಥವಾ ಸರಾಯಿ ಕುಡಿಯುವುದು, ಇನ್ನೇನೋ ಕೆಟ್ಟ ಅಭ್ಯಾಸ ಇದ್ದರೆ ಹೇಗೆ ಬಿಡಿಸ್ತೀವಿ ನೋಡಿ. ಆ ವಸ್ತುವು ದೊಡ್ಡದನ್ನಿಸುತ್ತದೆ, ಯಾವುದು ಅನುಭವಿಸ್ತೀವೋ ಅದು ಇಂದ್ರಿಯಕ್ಕೆ ಅದು ಅಭ್ಯಾಸ ಆಗಿಬಿಡ್ತದೆ, ಮನಸ್ಸಿನಲ್ಲಿ ಸಂಸ್ಕಾರವಾಗುತ್ತದೆ, ನಾನು ಎಂಬುದು ಅಭಿಮಾನ ಅದರಲ್ಲೇ ಕೂತುಬಿಡ್ತದೆ. ಈ ನಾಲ್ಕು ಹಂತದಲ್ಲಿ ಬದಲಾಯಿಸಬೇಕು. ಆ ಹಿಂದಿನ ಸಂಸ್ಕಾರ ತೆಗೆಯುವಾಗ ಮೊದಲು ಮೊದಲು ತುಂಬ ಕಷ್ಟವಾಗ್ತದೆ, ಮನಸ್ಸು ತಡ್ಕೊಳ್ಳೋಕ್ಕಾಗ. ಹೊಸ ಸಂಸ್ಕಾರ ಬರಬೇಕು, ಪವಿತ್ರವಾದ ಉತ್ತಮವಾದ ಅನುಭವಗಳ, ಸಾತ್ವಿಕ ಅನುಭವಗಳ ಸಂಸ್ಕಾರ ಬಂದಾಗ ಈ ಅನುಭವಗಳ ಸಂಸ್ಕಾರ ಮನಸ್ಸಿನ ಒಳಗೆ ನಿಧಾನವಾಗಿ ನಿಧಾನವಾಗಿ ತೆಗೆ. ಅದಕ್ಕೋಸ್ಕರ ಕೆಲವು ತಿಂಗಳು, ವರ್ಷಗಟ್ಲ ತುಂಬ ನಿಗ್ರಹದಿಂದಿರಬೇಕು. ಅದಕ್ಕೆ ಸತ್ಸಾಂಗತ್ಯ, ಆ ಒಂದು ಒಳ್ಳೆಯ ವಾತಾವರಣ, ಅದರಲ್ಲಿ ಕೆಲವು ತಿಂಗಳು ವರ್ಷಗಟ್ಲ ಇರಬೇಕಾಗ್ತದೆ. ಒಂದು ಸಲ ಬಿಟ್ಟ ನಂತರ ಮನಸ್ಸಿಗೆ ಸಮಾಧಾನವಾಗ್ತದೆ. ಆ ಕೆಟ್ಟ ಅಭ್ಯಾಸ ಬಿಟ್ಟ ನಂತರ ಈಗ ಮತ್ತೆ ಎದುರಾಗಿ ಬಂದರೂ ಈಗ ಅದು ಮತ್ತೆ ಮನಸ್ಸು ಹೋಗಲ್ಲ. ಏಕೆ? ಮನಸ್ಸಿನ ಒಳಗೆ ಅದು ಹೋಯಿತು. ಆ ಸ್ಥಾನದಲ್ಲಿ ಮನಸ್ಸಿನ ಪ್ರೀತಿ ಇನ್ನೊಂದು ವಸ್ತುವಿಗೆ ಬದಲಾಯಿಸಿತು. ಉತ್ತಮ ವಸ್ತು ಮೇಲೆ ಪ್ರೀತಿ ಆದರೆ ಆ ತಪ್ಪು ವಸ್ತು ಮೇಲೆ ಪ್ರೀತಿ ಬಿಡುತ್ತದೆ. ಇದೇ ಪದ್ಧತಿ ಇಲ್ಲಿ ಅವಲಂಬಿಸಬೇಕು. ಇದೆ, ಎಲ್ಲ ಕಡೆ ಇದೆ. ಇದು ತುಂಬ ಕಷ್ಟ ಅನಿಸುತ್ತದೆ, ಆಯಾಸ ಅನಿಸುತ್ತದೆ. ದೊಡ್ಡ ಯುದ್ಧ ಮಾಡಿದ ಹಾಗೆ, ಬೆಟ್ಟವನ್ನು ಹತ್ತಿದ ಹಾಗೆ, ನೀರಿನ ಪ್ರವಾಹಕ್ಕೆ ಎದುರಾಗಿ ಈಜಿದ ಹಾಗೆ ಅನಿಸುತ್ತದೆ. ಹೌದು, ಈಜುವುದು ಅಂತ ಅಷ್ಟು ಕಠಿಣವೇ. ಆದರೆ ಇದಕ್ಕೋಸ್ಕರ ನಾವು ಎಷ್ಟು ಆಯಾಸ ಪಟ್ಕೊಳ್ತೀವೋ ಆಯಾಸಕ್ಕೆ ತಕ್ಕಷ್ಟು ಫಲ ಸಿಗ್ತದೆ. ಇಷ್ಟು ಕಷ್ಟಪಟ್ಟರೂ ಅದರಿಂದ ಆಗುವ ಫಲವೂ ಅಷ್ಟು ದೊಡ್ಡದೇ. ಅದರಿಂದ ಮನಸ್ಸಿಗೆ ಆನಂದ ಆಗುವ ಆನಂದ ದೊಡ್ಡದು. ಇಲ್ಲದಿದ್ದರೆ ಮನುಷ್ಯನನ್ನು ಹಿಂಸಿಸಿ ಹಿಂಸಿಸಿ ತೊಂದರೆ ಕೊಟ್ಟು ಇದೇ ಜೀವನವನ್ನು ನರಕ ಮಾಡಿಬಿಡ್ತಾರೆ. ಭೋಗಪರಾಯಣತ, ಮಮಕಾರದಲ್ಲಿ, ಮನುಷ್ಯರಲ್ಲಿ, ವಸ್ತುಗಳು, ಭೋಗಗಳು ಇವರಲ್ಲಿ ಪರಾಧೀನವಾಗಿರುವ ವ್ಯಕ್ತಿ ಹೆಚ್ಚು ಹೆಚ್ಚು ದುಃಖಿ ಆಗುತ್ತಾನೆ.
ಕರೆಂಟ್ ಹೋಯ್ತಾ? ಆಯ್ತು, ಕುಳಿತು. ಸೊ ಇದು ಆಯಿತು. ಅದಕ್ಕೋಸ್ಕರ ಕೆಲವು ಸೂಚನೆಗಳು, ಅಸಂಕಲ್ಪಾತ್ ಅಂದರೆ ಅದನ್ನೇ ಮತ್ತೆ ಮತ್ತೆ ಯೋಚನೆ ಮಾಡುತ್ತಾ ಇರುವುದರಿಂದ ವಸ್ತುವನ್ನು ಆಕರ್ಷಣೀಯವಾಗಿ ಯೋಚನೆ ಮಾಡುವುದು, ಆಕರ್ಷಣೀಯತೆ, ಆ ಆಕರ್ಷಣೆಯನ್ನು ಮತ್ತೆ ಮತ್ತೆ ನೆನಪಿಸ್ಕೊಳ್ತಾ ಇದ್ದರೆ ಅದೇ ಮೋಹ, ಮನಸ್ಸಿಗೆ ಸಂಸ್ಕಾರ ಗಟ್ಟಿಯಾಗ್ತದೆ, ಆ ಹಿಂದಿನ ಸಂಸ್ಕಾರ ಇನ್ನೂ ಇನ್ನೂ ಜಾಗೃತವಾಗುತ್ತದೆ. ಹಿಂದಿನ ಸಂಸ್ಕಾರ ಜಾಗೃತಗೊಳ್ಳಬಾರದು, ಈ ವಸ್ತುವಿನ ಗುರಿ ಇದೆಯಲ್ಲ ಹೆಚ್ಚು ಆಕರ್ಷಣೀಯ ಯೋಚನೆ ಆಗಬಾರದು. ಅದೇ ಸ್ಥಾನದಲ್ಲಿ ಮನಸ್ಸಿಗೆ ಇನ್ನೊಂದು ಸಾತ್ವಿಕವಾದ, ಉತ್ತಮವಾದ, ಶುದ್ಧವಾದ, ಪವಿತ್ರವಾದ ಚಿಂತನೆ ಆಗುತ್ತಾ ಇರಬೇಕು. ಇದು ಎಲ್ಲ ಮೂರು ನಾಲ್ಕು ಒಟ್ಟಿಗೆ ನಡೆಯಬೇಕು. ಅದು ಆ ಪಕ್ಕ, ಈ ಪಕ್ಕ, ಈ ಪಕ್ಕ ಮೂರು ನಾಲ್ಕು ನಡೆಯುತ್ತಾ ಇರಬೇಕು. ಹಾಗೇ ಕೆಲವು ತಿಂಗಳಿಗೆ ಬಿಡುತ್ತದೆ. ಕ್ರೋಧ, ಕ್ರೋಧಕ್ಕೆ ನಿನ್ನ ಹೇಳಿದ್ದೆ, ನಿರೀಕ್ಷಣೆ ಇಟ್ಟುಕೊಂಡರೆ ಕ್ರೋಧ ಉಂಟಾಗ್ತದೆ. ಭಯ, ಲೋಭ ಏಕೆ ಅಂದರೆ, ಲೋಭ ಅಂದರೆ ಲೋಭ ಅಷ್ಟೇ, ಆ ಹಣ ಮೇಲೆ ಏನೋ ಅತಿಯಾಗಿ ಊಹಿಸಿಕೊಂಡು ಬಿಡ್ತೀವಿ, ಅದರಿಂದ ಎಲ್ಲ ಸುಖ ಉಂಟಾಗ್ತದೆ ಅಂತ. ಎಲ್ಲ ಸುಖವೇನೋ ಉಂಟಾಗಲ್ಲ, ಅದರ ಜೊತೆಗೆ ದುಃಖನೂ ಇದೆ. ಆ ಅರ್ಥದಲ್ಲಿ, ಅರ್ಥ ಅಂದರೆ ಸಂಪದ, ಸಂಪದದಲ್ಲಿರುವ ಸುಖ ದುಃಖಗಳು ಎರಡು ನೋಡಿ, ಸ್ವಲ್ಪ ಅನುಕೂಲತೆ ಇದೆ, ಸ್ವಲ್ಪ ದುಃಖನೂ ಇದೆ. ಅದು ಇದು ಎರಡು ನೋಡಿಕೊಂಡರೆ ಆ ಮೋಹ ಬಿಡುತ್ತದೆ. ಭಯ, ಭಯ ಬಿಡಬೇಕಂದರೆ ನಾವು ಸಾಮಾನ್ಯವಾಗಿ ಯಾವ ವಸ್ತುವನ್ನು ಸರಿಯಾಗಿ ತಿಳ್ಕೊಳ್ಳದೆ ಹೋಗ್ತೀವಿ. ಯಾವುದೇ ವಸ್ತು, ಔಷಧಿ ತಿನ್ನುವಾಗ, ಎಲ್ಲಿಯಾದರೂ ಹೋಗುವಾಗ, ಇನ್ನೇನಾದರೂ ಮಾಡುವಾಗ, ಅದು ಏನು, ಅದರಿಂದ ಏನಾಗುತ್ತದೆ ಏನೂ ಗೊತ್ತಿಲ್ಲ, ಮುಗ್ಧರಾಗಿರ್ತೀವಿ. ಅದರಿಂದ ಭಯ ಹೆಚ್ಚು. ಇದು ಏನು ಮಾಡಬೇಕು ಏನೇನು ಗೊತ್ತಿಲ್ಲ, ಏನೋ ಏನೋ ಯಾವುದೇ ವಸ್ತು ಬರಲಿ ಗೊತ್ತಿಲ್ಲದನ್ನೇ ಮುಟ್ಟಿಬಿಡ್ತಾರೆ. ಏನೋ ಆಗುತ್ತದೆ, ಅಯ್ಯೋ ಇದಾಗುತ್ತದೆ ಅನ್ನೋದು ಗೊತ್ತಿಲ್ಲ. ಇದೆ ಆ ವಸ್ತುವಿನ ಕುರಿತು ಪೂರ್ಣವಾಗಿ ತಿಳ್ಕೊಂಡರೆ ನಿಮಗೆ ಭಯವಿರಲ್ಲ ಅಲ್ಲ. ತಿಳಿಯದೆ ಗೊತ್ತಿಲ್ಲದೆ ಏನೋ ಮಾಡಿಬಿಡ್ತೀವಿ, ಅದಕ್ಕೋಸ್ಕರನೇ ಭಯ. ಭಯಂತತ್ವಾವಮರ್ಶನ, ವಸ್ತುವನ್ನು ಸರಿಯಾಗಿ ತಿಳ್ಕೊಂಡರೆ ಭಯವಿರಲ್ಲ, ಭಯವಿರಲ್ಲ. ಗೊತ್ತಿಲ್ಲದೆ ಇರುವವರು ಸ್ವಲ್ಪ ಇನ್ನೊಬ್ಬರು ಹೇಳಿದ ಮಾತು ಕೇಳಿ ತುಂಬಿಕೊಳ್ತಾರೆ ಭಯ. ಅವರೇನು ಹೆದರಿಸ್ತಾ, ಹಾಗೆ ಮಾಡಬೇಡ, ಹೀಗಾಗ್ತದೆ, 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 ಅವರು ಇವರು ಹೇಳಿದ್ದನ್ನೆಲ್ಲ ಕೇಳಿ ಮನಸ್ಸಿನಲ್ಲಿ ತುಂಬಿಕೊಂಡು ಭಯಗೊಳ್ತಾರೆ. ಅದು ಸ್ವಲ್ಪ ಅಂದರೆ ತನಗೆ ಸ್ವಯಂ ವಿವೇಕವಿಲ್ಲದವರಿಗೆ ಭಯ ಹೆಚ್ಚು. ವಿವೇಕಕ್ಕೆ ಭಯವಿಲ್ಲ. ಅನ್ವೀಕ್ಷಕ್ಯ ಶೋಕಮೋಹವು, ಶೋಕಮೋಹಗಳಿಗೆ ಕಾರಣನೂ ವಿವೇಕವಿಲ್ಲದೇ ಇರುವುದು, ಗುಣದೋಷ ವಿಚಕ್ಷಣ ಮಾಡದೇ ಇರುವುದು, ಅದೇ ಅವಿವೇಕಕ್ಕೆ, ದುಃಖಕ್ಕೆ ಕಾರಣ. ಅನ್ವೀಕ್ಷಕ್ಯ ಇಲ್ಲಿದಪ್ಪ, ಇದಷ್ಟನೇದು 23. ಅಧ್ಯಾತ್ಮವಿದ್ಯೆ, ಅದೇ ಹೇಳಿದ್ದೀವಿ, ಅಧ್ಯಾತ್ಮವಿದ್ಯೆ ಅಂದರೆ ಇದೇ ಭಗವದ್ಭಕ್ತಿ. ಅಧ್ಯಾತ್ಮವಿದ್ಯೆದಿಂದ ಶೋಕಮೋಹಗಳು ಬಿಡಬಹುದು. ದಂಭಂ ಮಹದುಪಾಸನೆ, ದಾಂಭಿಕತೆ ಇರುತ್ತದೆ ಗೊತ್ತಾ, ತನ್ನಲ್ಲಿ ಇರುವ ಗುಣಗಳನ್ನು ತೋರಿಸಬೇಕು, ಕೆಲವೊಮ್ಮೆ ಇಲ್ಲದನ್ನು ಇದ್ದಂತೆ ತೋರಿಸಿಕೊಳ್ಳಬೇಕು ಇನ್ನೊಬ್ಬರಿಗೆ. ಈ ತೋರಿಸಬೇಕೆಂಬ ಅತಿ ಉತ್ಸಾಹ ತವಕ ಇರುತ್ತದೆ ಕೆಲವರಿಗೆ. ಪ್ರತಿಯೊಂದು ತೋರಿಸಬೇಕು ತೋರಿಸಬೇಕು ಅವರಿಗೆ ಇವರಿಗೆ. ಈ ತೋರಿಸುವುದು ಏಕೆ ಅನಿಸುತ್ತದೆ ಅಂದರೆ, ತನ್ನಲ್ಲಿರುವ ಅಲ್ಪ ಬುದ್ಧಿ ಇರುತ್ತದೆ, ನನಗೆ ಅದಿಲ್ಲ ಇದಿಲ್ಲ ಎಂದು ಕೊರತೆ ಬುದ್ಧಿ, ಆ ಕೊರತೆ ಬುದ್ಧಿಯಿಂದ ಈ ತೋರಿಸಿಕೊಳ್ಳಬೇಕೆಂಬ ಬುದ್ಧಿ ಅನಿಸುತ್ತದೆ. ಇದಕ್ಕೆ ಸಜ್ಜನರ ಸಹವಾಸ, ಒಂದು ವ್ಯಾಪಕವಾದ ಪರಮಾತ್ಮ ತತ್ವವನ್ನು, ವ್ಯಾಪಕವಾದ ಸದ್ಗುಣಗಳು ಇರುವಂಥ ಪರಮಾತ್ಮ ಸಗುಣೋಪಾಸನ ಮಾಡಿದ್ದರೆ, ತನ್ನಲ್ಲಿ ಆ ಪರಮಾತ್ಮದ ಭಕ್ತಿ ಹೃದಯದಲ್ಲಿ ತುಂಬಿದ್ದರೆ, ಈ ಅಲ್ಪ ವಸ್ತುಗಳು ಅದು ತೋರಿಸಿಕೊಳ್ಳಬೇಕು ಇದು ತೋರಿಸಿಕೊಳ್ಳಬೇಕು ಎಂಬ ಭಾವನೆ ಬಿಟ್ಟುಬಿಡ್ತದೆ. ದಂಭಂ, ಆ ದಾಂಭಿಕತೆ ಬಿಡುತ್ತದೆ ಅಂದರೆ ಕೃತಕ, ಕೃತಕವಾದದ್ದು ತೋರಿಸಿಕೊಳ್ಳಬೇಕೆಂಬ ಭಾವನೆ ಇರುತ್ತದೆ, ಬಿಡುತ್ತದೆ. ಜನರಿಗೆ ಯಾರಿಗೆ ನ್ಯೂನತೆ ಇರುತ್ತದೋ, ನನ್ನಲ್ಲಿ ಆ ಗುಣವಿಲ್ಲ ಈ ಗುಣವಿಲ್ಲ ಅಂದರೆ, ಇಲ್ಲ ಎನಿಸಿದ್ದು ಇದ್ದಂತೆ ಇನ್ನೊಬ್ಬರಿಗೆ ತೋರಿಸಿಕೊಳ್ಳಬೇಕು. ಏಕೆಂದರೆ ಅವರಿಗೆ ನಾನು ಅದಾಗಬೇಕು, ನಿನಗೆ ಇನ್ನೊಬ್ಬರಾಗಬೇಕಲ್ಲಪ್ಪ, ಎಲ್ಲರಲ್ಲಿ ನಿನಗೆ ಏನಿದೆಯೋ ಅದೇ ನೀವು ಒಪ್ಪಿಕೋ ಸಾಕು, ಪ್ರತಿಯೊಬ್ಬರಲ್ಲಿ ಏನಿದೆಯೋ ಅದೇ ದೊಡ್ಡದು. ಅಲ್ಲ, ನಾನು ಅದಾಗಬೇಕು, ಏನೋ ಆಗಬೇಕೆಂಬ ಆಸಕ್ತಿ, ಆ ಇಲ್ಲದಿದ್ದರೂ ಅದಾಗಿದ್ದಂತೆ ತೋರಿಸಿಕೊಳ್ಳುವುದು, ಹೇಳಿಕೊಳ್ಳುವುದು ಬಾಯಿದಿಂದ ಅಲ್ಲವೇ. 5ನೇ ಕ್ಲಾಸ್ ಓದಿದ್ದವನು ಹಳ್ಳಿಯಲ್ಲಿದ್ದರು, ನಾವು ಹಳ್ಳಿ ಜನರು,
ಅವರು ಓದಿದ್ದೇ ಮೂರನೇ ಕ್ಲಾಸನ್ನು ಐದಿಂದ ಹೇಳ್ಕೊಡ್ತಾರೆ. ಐದು ಓದಿದ್ದವನು ಏಳನೇ ಪಾಸ ಅಥವಾ ಹತ್ತನೇ ಕ್ಲಾಸ್ ಓದಿದ್ದೆ ಅಂತ ಹೇಳ್ಕೊಡ್ತಾರೆ. ಏನಾದರೂ ವಿಷಯ ಬಂದರೆ ಅದು ಓದುವಕ್ಕೆ ಬಂದರೆ ಅಲ್ಲಿಂದ ತಪ್ಪಿಸ್ಕೊಳ್ತಾನೆ, ಯಾಕಂದರೆ ಓದಬೇಕಲ್ಲ. ಇವರೇನು ಓದಿದ್ದು ಮೂರನೇ ಕ್ಲಾಸ್, ಅವ್ರನ್ನ ಐದೊಂದು ಹೇಳ್ಕೊಂಡು ಬಿಟ್ಟ. ಏನು ಹೇಳಬೇಕು, ಓದಿ ಓಡಿ ಹೋಗ್ತಾನೆ ಅಲ್ಲಿಂದ. ಅಥವಾ ಏನು ಹೇಳ್ತಾನೆ, ಆಹ್ ಅದರಲ್ಲಿ ಏನಿಲ್ಲ ಓದತಕ್ಕದ್ದು ಅಂತ ಹೇಳಿಬಿಡ್ತಾನೆ. ಅದರಲ್ಲಿ ಓದತಕ್ಕದ್ದೇನಿಲ್ಲ, ಏನೇ ಇರಲಿ ನಿಮ್ಗೆ ಅಷ್ಟು ಓದಿದ್ದು ಹೇಳಿದ್ದು ಎಲ್ಲ ಓದಿಕೊಡು ಅಂದರೆ ಅವ್ರು ಓದಕ್ಕೆ ಬರೋದು, ತಪ್ಪಿಸ್ಕೊಳ್ತಾರೆ. ಏನೇನು ಇದೆಲ್ಲ, ಏಕೆ ಇಲ್ಲದ್ದನ್ನು ಹೆಚ್ಚಾಗಿ ತೋರಿಸಿಕೊಳ್ಳುವುದರಲ್ಲಿ ಆ ತವಕ. ಏಕೆಂದರೆ ತನ್ನಲ್ಲಿ ತಾನು ಒಂದು ಕೀಳಾಗಿ ನೋಡಿಕೊಂಡ ತನ್ನನ್ನು, ತನ್ನಲ್ಲಿ ಏನೂ ಇಲ್ಲ ಅನಿಸುತ್ತೆ. ಅದೇನಲ್ಲ, ಎಲ್ಲರಲ್ಲಿ ಯಾವ ಯಾವ ಸದ್ಗುಣಗಳಿವೆಯೋ ಅವುಗಳನ್ನು ನಿಜವಾಗಿ ನೋಡ್ಕೊ. ಆ ಗುಣಗಳನ್ನು ನೋಡಿಕೊಂಡು ತೃಪ್ತಿ ಧೈರ್ಯ ಇದ್ದರೆ ಇದನ್ನು ಇಲ್ಲದನ್ನು ತೋರಿಸಿಕೊಳ್ಳುವಕ್ಕೆ ಬುದ್ಧಿ ಹೋಗಲ್ಲ. ಇಲ್ಲದನ್ನು ಅತಿಯಾಗಿ ಹೇಳ್ಕೊಳ್ಳಬೇಕಾಗಿರುತ್ತೆ. ತಾನು ಏನಿದ್ದಾನೋ ಅದೇ ಸಾಕು, ಎಷ್ಟಿದ್ದಾನೋ ಅದೇ ನಿಜವಾಗಿದೆ. ಇಲ್ಲದನ್ನು ಏನು ತೋರಿಸಿಕೊಳ್ಳಬೇಕಾಗಿಲ್ಲ. ದಾಂಭಿಕತ, ಇದು ಏನೋ ಏನೋ ತೋರಿಸ್ತಾರೆ. ಇನ್ನೊಬ್ಬರು ಮೆಚ್ಚಿದರೆ ಇವರಿಗೇನು, ಅದು ಒಂದು ಸಲ ಆಗಿಬಿಟ್ಟರೆ ಈಗ ಮತ್ತೆ ಮತ್ತೆ ತೋರಿಸಬೇಕು, ಮತ್ತೆ ಮತ್ತೆ ತೋರಿಸಬೇಕು, ಅವ್ರು ನೋಡಬೇಕು. ಇವ ಇದೊಂದು ಅದು ಅದಕ್ಕೆ ಮನಸ್ಸು ಅಸಂತೃಪ್ತಿ, ಅದು ಇನ್ನೂ ಹೆಚ್ಚಾಗ್ತಾ ಇರುತ್ತೆ. ಅದು ಹೆಚ್ಚು ಹೆಚ್ಚು ಹಿಂಸೆ ಮಾಡ್ತದೆ. ಈಗ ಹುಚ್ಚಾಗಿಬಿಡ್ತಾನೆ, ಪ್ರತಿ ದಿವಸ ಏನೋ ಮಾಡ್ತಾನೆ, ಪ್ರತಿ ದಿವಸ ಏನೋ ಸುಳ್ಳು ಹೇಳ್ತಾನೆ, ಏನೋ ತೋರಿಸ್ಕೊಳ್ತಾನೆ, ಏನೋ ಮಾಡ್ತಾನೆ. ಈಗ ಇದೆಲ್ಲ ಆ ಹುಚ್ಚು ಬಿಡಬೇಕು. ಮನಸ್ಸಿನಲ್ಲಿ ತನ್ನಲ್ಲಿ ಸಹಜವಾಗಿರುವಂಥ ಸಜ್ಜನತ ಸದ್ಗುಣಗಳು ಏನಿವೆಯೋ ಅವು ಇದ್ದೇ ಇವೆ. ತನ್ನ ಇರುವುದು ಸಹಜವಾಗಿದ್ದರೆ, ಸಹಜತ್ವವನ್ನೇ ಒಪ್ಪಿಕೊಂಡರೆ ಈ ಕೃತಕತ್ವಕ್ಕೆ ಹೋಗಲ್ಲ. ದಾಂಭಿಕತ, ಇದು ಸಜ್ಜನರ ಸಹವಾಸದಿಂದ, ವ್ಯಾಪಕವಾದ ಪರಮಾತ್ಮನ ಉಪಾಸನೆಯಿಂದ. ನಾನೂ ಎಲ್ಲರ ಹಾಗೆ ಇದ್ದೇನೆ, ಎಲ್ಲರಲ್ಲಿ ಇದ್ದದ್ದೇ ನನ್ನಲ್ಲಿದೆ. ಅವರಲ್ಲಿ ಸ್ವಲ್ಪ ಬೇರೆ ಒಂದು ಗುಣ ಬೇರೆ ಇದ್ದರೆ ನನಗಿನ್ನೊಂದು ಇರುತ್ತದೆ, ಏನಿದೆ. ಮೂಲವಾಗಿ ಎಲ್ಲರಲ್ಲಿ ಅದೇ ಪರಮಾತ್ಮ ಇದ್ದಾನೆ. ಹೀಗೆ ನೋಡಿಕೊಂಡರೆ ಧೈರ್ಯ ಬರುತ್ತದೆ. ಇದನ್ನು ಇಲ್ಲದೆ ಸಲ್ಲದೆ ತೋರಿಸಿಕೊಳ್ಳೋಕ್ಕೆ ಹೋಗಲ್ಲ. ಯಾರಾದರೂ ಕೇಳಿದರೆ ನೀವು ಏನು ಓದಿದ್ದಿ ಎಂದು ಹೇಳಿದರೆ, ನಾನು ಓದಿದ್ದು ಕಡಿಮೆ, ಅವ್ರು ನೋಡು ನನ್ನನ್ನು ಏನು ಓದಿದ್ದಿ ಎಂದು ಕೇಳಿದೆ ನೋಡಿ, ಅದಕ್ಕೆ ಬೇಜಾರು ಮಾಡ್ಕೊಳ್ತಾನೆ. ಬೇಜಾರು ಏಕೆ, ಎಷ್ಟು ಓದಿದ್ದು ಅಷ್ಟೇ ಹೇಳು. ಅಮ್ಮೋ ನನ್ನನ್ನು ಏಕೆ ಓದಿದ್ದು, ಎಲ್ಲರ ಎದುರಾಗಿ ನಾನು ಹೇಳಬೇಕಾ, ನಾನು ಐದನೇ ಕ್ಲಾಸೇ ಓದಿದ್ದೆ ಅಂತ, ಹೆಚ್ಚಿಲ್ಲ ಅದು ಹೇಳಬೇಕಾ, ಇವ್ರಿಗೆ ಬೇಜಾರು ಹೇಳು. ನಿಮ್ಗೆ ಏಕೆ ಬೇಜಾರು, ಬಂದರೆ ಬರ್ತದೆ ಹೇಳು, ಬರಲ್ಲ ಅಂದರೆ ಬರಲ್ಲ ಹೇಳು, ಗೊತ್ತಿದ್ದರೆ ಗೊತ್ತಿದೆ ಅಂತ ಹೇಳು, ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ. ಯಾರೋ ಒಬ್ಬರು ಪ್ರಶ್ನೆ ಮಾಡಿದ್ರಂತೆ, ಇವ್ರಿಗೆ ಆ ವಿಷಯ ಗೊತ್ತಿಲ್ಲ. ಆವಾಗ ಹೇಳಿದ್ರ ಎಲ್ಲರ ಎದುರಾಗಿ ಪ್ರಶ್ನೆ ಮಾಡಿದ್ದೆ ಅಂತ, ಹೌದು ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಹೇಳು, ಏಕೆ ನಾಚಿಕೆ ಏಕೆ. ಈಗ ಇದು ಅಭಿಮಾನ, ಏನೋ ತನಗೆ ದೊಡ್ಡರಂತೆ ಎಲ್ಲ ಗೊತ್ತಿದ್ದಂತೆ ದೊಡ್ಡ ವಿದ್ವಾಂಸನಂತೆ ತೋರಿಸಿಕೊಳ್ಳಬೇಕು. ಇಲ್ಲದ್ದನ್ನು ತೋರಿಸಿಕೊಳ್ಳಬೇಕೆಂದು ಸ್ವಲ್ಪ ಇದ್ದರೂ ಅದನ್ನು ಹೆಚ್ಚಾಗಿ ತೋರಿಸಿಕೊಳ್ಳಬೇಕು. ಇದು ದಾಂಭಿಕತೆ. ಒಳಗೆ ಏನೋ ಖಾಳಿ ಖಾಳಿ ಇರ್ತದಲ್ಲ, ಏನು ಹೇಳ್ತಾರೆ ಟೊಳ್ಳು ಹೇಳ್ತಾರ, ಈ ಟೊಳ್ಳು ಜನರಿಗೆ ಇದೆಲ್ಲ ತೋರಿಸಿಕೊಳ್ಳಬೇಕನ್ಸುತ್ತದೆ. ನಿಜವಾಗಿ ಭಗವಂತ ಪ್ರತಿಯೊಬ್ಬರಿಗೆ ಕೆಲವು ಸದ್ಗುಣಗಳು, ಕೆಲವು ನೈಪುಣ್ಯಗಳು, ಕೆಲವು ಕೌಶಲ, ಯಾವುದೋ ಒಂದು ಭಗವಂತ ಪ್ರತಿಯೊಬ್ಬನಿಗೆ ಕೊಟ್ಟ. ಅದನ್ನೇ ಸರಿಯಾಗಿ ಮಾಡಿಕೊ. ಅದನ್ನು ನೋಡಿಕೊಂಡು ಭಗವಂತನ ಪ್ರಸಾದ ನನಗಿದೆ ಎಂದು ಧೈರ್ಯದಿಂದ ಇರು. ನಿನಗೆ ಇಲ್ಲದ ವಿಷಯದಲ್ಲಿ ಚಿಂತೆ ಇರಲ್ಲ. ನೋಡಿ, ಯಾವುದು ಇದೆಯೋ ಇದ್ದನ್ನು ನೋಡ್ಕೊ. ಬೇಕಾದರೆ ಇನ್ನೂ ಕೆಲವು ಕಲಿತುಕೋ. ನಿಮಗೆ ಯಾವುದರಲ್ಲಿ ಉತ್ಸಾಹವಿದೆಯೋ ಅದು ಕಲಿತುಕೋ. ಇದ್ದರೆ ಯಾನು ಯಾವ ಗುಣ ಇದೆಯೋ ಪ್ರತಿಯೊಬ್ಬರಲ್ಲಿ ಪ್ರಶಂಸೆ ಮಾಡತಕ್ಕದ್ದು, ಭಗವಂತನ ಅನುಗ್ರಹ ನಮ್ಮ ಮೇಲೆ ಇದೆ ಎಂದು ತಿಳ್ಕೊಳ್ಳುವುದಕ್ಕೆ ಕೆಲವು ಸದ್ಗುಣಗಳು, ಕೆಲವು ನೈಪುಣ್ಯಗಳು, ಗುಣಗಳು ಪ್ರತಿಯೊಬ್ಬನಲ್ಲಿವೆ. ಅದು ನೋಡ್ಕೋ ಸಾಕು. ಅವರ ಹಾಗೆ ನೀವಿರಬೇಕಾಗಿಲ್ಲ, ನಿನಗೆ ನೀವೇ ಸಾಟಿ, ಇನ್ನೊಬ್ಬನಿಂದ ಹೋಲಿಸಬೇಕಾಗಿಲ್ಲ. ಆವಾಗ ಈ ದಾಂಭಿಕತ ಬಿಡುತ್ತದೆ. ಅನೇಕ ಗುಣಗಳು, ಒಂದೊಂದು ಗುಣ ಬಿಡಬೇಕು. ಸುಮ್ಮನೆ ಏನೋ ಕೆಲವು ದುರ್ಗುಣಗಳು ಇದ್ದರೆ ಅದನ್ನು ಮಿಕ್ಕ ಜನರು ನೋಡಿ ಬೈಯುತ್ತಾರೆ, ಅಪಮಾನ ಮಾಡ್ತಾರೆ, ಇನ್ನೇನು ಮಾಡ್ತಾರೆ ಹೊರತು, ಆ ಗುಣಗಳನ್ನು ಬಿಟ್ಟು ಇನ್ನೂ ವ್ಯಾಪಕ ಸಜ್ಜನ ಸದ್ಗುಣವಂತನಾಗುವುದಕ್ಕೆ ಏನು ಮಾಡಬೇಕು ಯಾರೂ ಹೇಳಲ್ಲ ಅಲ್ಲವೇ. ಅವರೇಕೆ ಹೇಳ್ತಾರೆ, ಏಕೆಂದರೆ ಏನು ಮಾಡಬೇಕು ಅವ್ರಿಗೂ ಗೊತ್ತಿಲ್ಲ. ಅದಕ್ಕಾಗಿ ಏನಾದರೂ ನಮ್ಮಲ್ಲಿ ದೋಷವಿದ್ದರೆ ಅದು ಅಪಮಾನ ಮಾಡ್ತಾರೆ, ತೋರಿಸ್ತಾರೆ, ಇನ್ನು ಹಾಗೆ ಮಾಡ್ತಾರೆ ಹೊರತು ನಮ್ಮನ್ನು ಸಜ್ಜನ. ಅದಕ್ಕೋಸ್ಕರ ಸಜ್ಜನ ಸಾಂಗತ್ಯ. ಸಜ್ಜನರು ಮಹನೀಯರು, ನಮ್ಮಲ್ಲಿ ಈ ದುರ್ಗುಣಗಳನ್ನು ಬಿಡಿಸಿ ನಮ್ಮ ಮನಸ್ಸು ಪ್ರಸನ್ನವಾಗಿ, ಸಮಾಧಾನವಾಗಿ, ಶುದ್ಧವಾಗಿ, ಆನಂದವಾಗಿರುವ ಹಾಗೆ ನಮಗೆ ಅವಕಾಶ ಮಾಡ್ತಾರೆ. ಅದೇ ಗುರುಗಳು. ಗುರುಗಳೆಂದರೆ ತಾಯಿ ತಂದೆ ಹಾಗೆ ಇದ್ದು ನಮಗೆ ಒಳ್ಳೆಯದಾಗಲಿ, ನಮ್ಮ ಜೀವ ಸುಖವಂತವಾಗಲಿ ಎಂದು ಹೇಳುವವರೇ ಗುರುಗಳು. ಮಿಕ್ಕ ಜನರು ನಿಮ್ಮಲ್ಲಿ ಯಾವುದು ದುರ್ಬಲತೆ ಇದೆ, ನಿಮಗೆ ಮುಗ್ಧರಾಗಿದ್ದರೆ ಇದೇ ಒಳ್ಳೆಯದೆಂದು ನಿಮಗೆ ಅದು ಇದು ಹೇಳಿ ಮೋಸ ಹೇಳಿ ನಿಮ್ಮಿಂದ ಹಣ ತಗೊಂಡುಬಿಟ್ಟು ಮೋಸ ಮಾಡ್ತಾರೆ. ಅಯ್ಯೋ ನಿಮಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲ ಅಂದರೆ ನಿನ್ನಂಥವನೇ ಬೇಕು. ಗೊತ್ತಿಲ್ಲವರನ್ನೇ ಮೋಸ ಮಾಡ್ತಾರೆ, ಬುದ್ಧಿವಂತರನ್ನು ಮೋಸ ಮಾಡ್ತಾರಾ? ಅಲ್ಲಕ್ಕ ಮುಗ್ಧರಿದ್ದರೆ ಇದೇ ಬೇಕು ನಿಮಗೆ. ನಿಮಗೆ ಸಿಹಿಯಾಗಿ ಮಾತಾಡ್ತಾರೆ, ಬಾಬಾ ಹೇಳ್ತಾರೆ ಅಂತ ನಿಮ್ಗೆ ಅಲ್ಲಿ ಹೋದ ಅದು ಇಲ್ಲ ಇದಿಲ್ಲ ಹೋಯ್ತು, ಅಯ್ಯೋ ಹೋಯ್ತು ಅಂದರೆ ಅಷ್ಟೇನು ಮಾಡಕ್ಕ. ಮುಗ್ಧರಿಂದನೇ ಮೋಸ ಮಾಡಿಬಿಡ್ತಾರೆ. ಮೋಸ ಆವಾಗಲೇ ಆಗ್ತದೆ. ಬುದ್ಧಿವಂತರಂದರೆ ಅವರಿಗಿಂತ ಇವರು ಬುದ್ಧಿವಂತರು, ಮೋಸ ಮಾಡೋಕ್ಕೆ ಆಗಲ್ಲ.
ಅವ್ರು ಮೋಸ ನಡೆಯಲ್ಲ, ಅವ್ರು ಒಂದು ಪ್ರಶ್ನೆ ಮಾಡಿದರೆ ಹೋಗೊಂದು ಕಳಿಸ್ಬಿಡ್ತಾನೆ, ಇವ್ರ ಮೋಸ ಗೊತ್ತಾಗ್ತದೆ ಅವ್ರು ಕಳಿಸ್ಬಿಡ್ತಾನೆ. ಆದ್ದರಿಂದ ನಮ್ಮಲ್ಲಿರುವ ದುರ್ಬಲತೆಗಳು ಅವಿವೇಕಗಳನ್ನು ನೋಡಿ ಲೌಕಿಕರಾದರೆ ನಿಮ್ಮನ್ನು ಹಿಂಸೆ ಮಾಡ್ತಾರೆ, ಬೈಯುತ್ತಾರೆ. ಇನ್ನು ಕೆಲವರು ನಿಮ್ಮ ದುರ್ಬಲತೆಗಳನ್ನೇ ಬಳಸಿಕೊಂಡು ನಿಮ್ಮನ್ನು ಇನ್ನೂ ಮೋಸ ಮಾಡಿ ಅನ್ಯಾಯ ಮಾಡಿ ತಾನು ಲಾಭ ಪಟ್ಕೊಳ್ತಾರೆ ಅಲ್ಲವೇ. ಮೋಸ ಮಾಡಿ ಲಾಭ ಪಟ್ಕೊಳ್ಳುವವರು ಇನ್ನೂ ದುಷ್ಟರು. ನಿಮಗೆ ಮೋಸ ಮಾಡಲ್ಲ, ಸುಮ್ಮನೆ ಅಪಮಾನ ಮಾಡ್ತಾರೆ, ನಿಮಗೇನು ಗೊತ್ತಿಲ್ಲ, ನಿಮ್ಗೆ ಅದೇನು ಗೊತ್ತಿಲ್ಲ, ನೋಡಿ ಎಷ್ಟಿದೆ, ಅದೇನೋ ದುರ್ಬಲತೆ ಇದೆ, ದುರ್ಗುಣ ಇದೆ, ಏನೋದಕ್ಕೆ ಬೈಯುತ್ತಾರೆ, ಅಪಮಾನ ಮಾಡ್ತಾರೆ, ಹೋಗ್ತಾರೆ, ನಗುತ್ತಾರೆ ಅಷ್ಟೇ. ಅವ್ರಿಗೇನು ಲಾಭ ಇಲ್ಲ, ಸುಮ್ಮನೆ ನಿಮಗೆ ನಿಮಗೇನು ಅಪಮಾನ ಮಾಡ್ತಾರೆ. ಬಟ್ ಈಗ ಮೂರನೆಯದಿರುತ್ತಾರೆ, ನಿಮ್ಮಲ್ಲಿರುವ ದುರ್ಬಲತೆಗಳು ದುರ್ಗುಣಗಳನ್ನು ನೋಡೋಕ್ಕಾಗದೆ ಆ ಗುಣಗಳನ್ನು ಬಿಡಿಸಿ ನಿಧಾನವಾಗಿ ನಿಮ್ಮಲ್ಲಿ ಸದ್ಗುಣಗಳನ್ನು ಬೆಳೆಸುವಂತೆ ಮಾಡಿ ನಿಮ್ಮ ಮೇಲೆ ನಿಮಗೆ ಒಂದು ಆತ್ಮವಿಶ್ವಾಸ ಧೈರ್ಯ ಬರಲಿ, ಅದರಿಂದ ನಿಮ್ಮ ಜೀವನ ಸುಖವಾಗಿ ಶಾಂತವಾಗಿರಲಿ ಅಂದಂತೆ. ಹಾಗೆ ನಿಮ್ಮಲ್ಲಿ ಸದ್ಗುಣಗಳನ್ನು ಬೆಳೆಸುವವರು, ಭಗವತ್ ಶಕ್ತಿ ಅನುಗ್ರಹವನ್ನು ಬೆಳೆಸುವವರು ಅದು ಗುರುಗಳು. ಅದಕ್ಕಾಗಿ ಇದು ಸತ್ಸಾಂಗತ್ಯದಿಂದ ಕಲಿತುಕೊಳ್ಳಬೇಕು. ದಂಭಂ ಮಹದುಪಾಸಯ, ದೊಡ್ಡವರ ಉಪಾಸನ, ಮಹನೀಯರ ಸನ್ನಿಧಿ, ಸತ್ಸಾಂಗತ್ಯ, ಅವರ ಉಪದೇಶ, ಇದರಿಂದ ನಮ್ಮಲ್ಲಿರುವ ಈ ದುರ್ಗುಣ ಬಿಡುತ್ತದೆ. ದಂಭ, ಡಾಂಬಿಕತ, ಶೋನೆಸ್, ಶೋ ಮಾಡುವುದೆಲ್ಲ ಬಿಡುತ್ತದೆ. ಇನ್ನು ತುಂಬ ಇವೆ, ಇದೆಲ್ಲ ಹೇಳುತ್ತಾ ಹೋದರೆ ಹೆಚ್ಚಾಗ್ತವೆ, ಸಾಕು ನಮಗೆ ಒಂದೆರಡು. ಮುಖ್ಯವಾಗಿ ಕೆಲವು ಯೋಗಿಗಳಿಗೂ ಅಡ್ಡಿ ಬೀಳುತ್ತದೆ ನೋಡಿ. ಯೋಗ ಅಂತರಾಯ, ಯೋಗ ಸಾಧನ ಮಾಡುತ್ತಾ ಇದ್ದರೆ ಆಧ್ಯಾತ್ಮಿಕ ಸಾಧನ, ಅದರಲ್ಲಿ ಕೆಲವು ಅಂತರಾಯಗಳಿರುತ್ತವೆ. ಅಂತರಾಯಗಳಿದ್ದರೆ ಅದು ಮೌನೇನ, ನಾವು ಯೋಗ ಸಾಧನ ಮಾಡುತ್ತಾ ಇದ್ದರೆ ಬಹಿರ್ಮುಖತದಿಂದ ಚಾಂಚಲ್ಯದಿಂದ ಅತಿಯಾಗಿ ಮಾತಾಡ್ತೀವಿ ಅಲ್ಲವೇ. ಯಾರು ಕಂಡು ಬಂದರೆ ಸಾಕು, ಏನೋ ಏನೋ ಮಾತಾಡ್ತಾನೆ 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 ಅಂತ. ಮೌನವಾಗಿರು. ಮೌನ ಅಂದರೆ ಏನು? ಮೌನ ಅಂದರೆ ಏನೋ ಮಾಡಬೇಕು, ಏನೋ ಹೇಳಬೇಕನ್ನಿಸುತ್ತದೆ ನೋಡಿ, ಒಳಗೆ ತೋಚಲ್ಲ, ಏನೋ ಹೇಳಬೇಕು ಹೇಳಬೇಕು. ಅವ್ರು ಕಂಡು ಬಂದರೆ, ಅವರವ್ರು ಮಾತಾಡ್ತಾ ಇದ್ದರೆ ನಾವು ಹೋಗಿ ಹೋಗಿ ಅವರನ್ನು ಕರೆದು ಕರೆದು ಹೇಳಬೇಕನ್ನಿಸುತ್ತದೆ, ಒಳಗಿನಿಂದ ತಳ್ಳುತ್ತದೆ ನೋಡಿ. ಅದು ಬಿಡಬೇಕು, ಅದು ಗೆಲ್ಲಬೇಕು. ಒಳಗಿನಿಂದ ಪ್ರೆಷರ್ ಆಗಬಾರದು, ನಾವು ಪ್ರಸನ್ನವಾಗಿರಬೇಕು. ಏನೋ ಹೇಳಬೇಕು ಹೇಳಬೇಕು, ಹೇಳುವುದೇನಿದೆ ಅಲ್ಲಿ ಇಲ್ಲಿ ಕೆಲಸಕ್ಕೆ ಬಾರದೆ ಮೇಲೆ ಮೇಲೆ ಮಾತುಗಳು ಮಾತಾಡ್ತವೆ, ಅದರಿಂದ ಏನಾದರೂ ಉಪಯೋಗವ? ನಿಜವಾಗಿ ಉಪಯೋಗವಾಗಿದ್ದು ಯಾವುದೋ ಒಂದೆರಡೇ ಇರುತ್ತವೆ, ಹೆಚ್ಚು ಮಾತು ಇರಲ್ಲ. ಅನಾವಶ್ಯಕವಾಗಿದ್ದು ಏನೇನೋ ಏನೇನೋ ಹೇಳ್ಬಿಡಿ, ಅಲ್ಲೇನಾಯಿತು ಇಲ್ಲೇನಾಯಿತು ಇಲ್ಲೇನಾಯಿತು ಇದೇ ಹೇಳುವುದು. ಅದಕ್ಕಾಗಿ ಅತಿಯಾಗಿ ಮಾತಾಡುವುದು ಬೇಡ. ಏಕೆ? ಆ ಮನಸ್ಸಿನಿಂದ ತಳ್ಳುವ ಬುದ್ಧಿ ಇರುತ್ತದೆ ನೋಡಿ, ಚಾಂಚಲ್ಯ, ತೋಚಲ್ಲ, ಏನೋ ಹೇಳಬೇಕನ್ನಿಸುತ್ತೆ, ಏನೋ ಹೇಳ. ಒಂದು ದಿವಸ ಮೌನವಾಗಿರು, ಆವಾಗ ಗೊತ್ತಾಗ್ತದಪ್ಪ ನಾನು ಮನಸ್ಸಿನಲ್ಲಿ ಏನು ತಳ್ಳುವ ಬುದ್ಧಿ ಇದೆ ನೋಡು, ಅದು ನಿಜವಾಗಿ ಬಿಡುತ್ತದೆ, ಶಾಂತವಾಗುತ್ತದೆ ಮನಸ್ಸಿನ ಆ ಚಾಂಚಲ್ಯ, ಒಳಗಿನಿಂದ ಪ್ರೆಷರ್ ಬಿಡುತ್ತದೆ ಮೌನವಿದ್ದರೆ. ಇನ್ನೊಂದೇನೆಂದರೆ, ನಾವು ಸಾಧನ ಮಾಡುತ್ತಾ ಇದ್ದರೆ ಮನಸ್ಸಿಗೆ ಸ್ವಲ್ಪ ಸ್ವಲ್ಪ ಮನಸ್ಸು ಶುದ್ಧವಾಗಿ ಏಕಾಗ್ರತವಾಗಿ ಕೆಲವು ಅನುಭವಗಳು ಬರುತ್ತವೆ, ಮನಸ್ಸು ಪ್ರಸನ್ನವಾಗುತ್ತದೆ, ಏನೋ ಸ್ವಲ್ಪ ಕನಸಿನಲ್ಲಿ ಆಗುವುದು, ಏನೋ ಒಂದು ಭಗವತ್ ಸನ್ನಿಧಿಗೆ ಹೋದರೆ ಸ್ವಲ್ಪ ಸ್ವಲ್ಪ ಒಂದು ಉತ್ತಮವಾದ ಸಾತ್ವಿಕವಾದ ಸಾಧನ ಅನುಭವಗಳಾಗುತ್ತವೆ. ಆ ಅನುಭವಗಳನ್ನು ಎಲ್ಲರಿಗೆ ಹೇಳ್ಕೊಳ್ತಾ ಇರಬಾರದು. ಜನರಿಗೆ ಏನೋ ಅನುಭವ ಆದರೆ ಹೇಳುವುದಕ್ಕೆ ಉತ್ಸಾಹ ಹೆಚ್ಚು, ಕಂಡು ಬಂದವರಿಗೆಲ್ಲ ಹೇಳ್ತಾ ಹೇಳ್ತಾ ಹೋಗ್ತಾರೆ. ಹೇಳ್ತಾ ಹೋದರೆ ಮತ್ತೆ ಅಭಿಮಾನ ಬಂದು ಆ ಅನುಭವ ಜಾರಿ ಬೀಳುತ್ತದೆ. ಅತಿಯಾಗಿ ಹೇಳುವಕ್ಕೆ ಹೋಗಬಾರದು. ಈ ಕಾಲದಲ್ಲಿ ಪ್ರಚಾರ, ಏನೋ ಸ್ವಲ್ಪ ಜಪ ಧ್ಯಾನ ಮಾಡಿಬಿಟ್ರೆ ಸಾಕು, ಏನಾಯ್ತು ಹೇಳಿ, ನಿಮಗೇನಾಯ್ತು ಹೇಳಿ 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 ಹೇಳ್ತಾರೆ. ಮೈಕ್ ಕೊಟ್ಟು ಎಲ್ಲರಿಗೆ ಹೇಳಿ 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 ಹೇಳ್ತಾರೆ ಅಷ್ಟೇ. ಇವ್ರಿಗೆ ಒಂದು ದಿವಸ ಹೇಳಿದರೆ, ಈಗ ನಾಳೆ ನೀವು ದಿವಸ ನೀವು ಜಪದಲ್ಲಿ ಧ್ಯಾನದಲ್ಲಿ ಕೂತಿದ್ರೆ ಮನಸ್ಸೇನಿಲ್ಲಲ್ಲ. ಏಕೆ? ಎಲ್ಲರ ಎದುರಾಗಿ ಹೇಳಿಬಿಟ್ರೆ ಏನೇನಾಗ್ತದೆ? ಮನಸ್ಸು ಬಹಿರ್ಮುಖವಾಗಿ ಬಿಡ್ತದೆ. ನೀವು ಗಮನಿಸಿ, ಹೇಳಿಕೊಂಡರೆ ಜಾರಿ ಬಿಡುತ್ತದೆ, ಮತ್ತೆ ತುಂಬ ಕಷ್ಟಪಟ್ಟು ತಿಂಗಳಿಗೆ ತಿಂಗಳಿಗೆ ಬರುತ್ತದೆ, ಬೇಗ ಬರಲ್ಲ. ಅದಕ್ಕಾಗಿ ಮೌನೇನ, ಇದೆಲ್ಲ ಒಂದೊಂದು ಅನೇಕ ವಿಷಯಗಳಿವೆ, ಇಷ್ಟೆಲ್ಲ ಹೇಳಲ್ಲ ಅಥವಾ ಸಾಕಾ, ಇದು ಅನಾವಶ್ಯಕ. ಏನೋ ಭಾಗವತ ತುಂಬ ಹೇಳ್ತಾ ಇದೆ, ಎಲ್ಲ ಸಾಧಕರಿಗೆ ಏನೇನು ಬೇಕೋ ಎಲ್ಲ. ಯೋಗ ಸಾಧನದಲ್ಲಿರುವ ಅಂತರಾಯಗಳನ್ನು ಮೌನದಿಂದ ದಾಟಬೇಕು. ಅತಿಯಾಗಿ ಚಾಂಚಲ್ಯ ಬೇಡ, ಅತಿಯಾಗಿ ಬಹಿರ್ಮುಖತೆ ಬೇಡ. ಹಿಂಸಾಂ ಕಾಯಾಜ್ಯನೀಹಯ, ಹಿಂಸ ಅಂದರೆ ನಮ್ಮಲ್ಲಿ ಕ್ರೂರತೆ ಬರುತ್ತದೆ. ನಮ್ಮಲ್ಲಿ ಕ್ರೂರತೆ ಬಿಟ್ಟುಕೊಂಡರೆ ಹಿಂಸ ಹೋಗುತ್ತದೆ. ಕ್ರೂರತ ಅಂದರೆ ನೋಡಿದರೆ ಸಾಕು ನಮಗೆ ಕ್ರೂರತೆ ಬರುತ್ತದೆ. ಸ್ವಲ್ಪ ಸಮಾಧಾನ ಮಾಡಿಕೊಳ್ಳಬೇಕು. ಜಪ ಧ್ಯಾನ, ಹೆಚ್ಚೆಚ್ಚು ದಯಾಗುಣ, ದಯಾಗುಣ ಸಮಾಧಾನ ಗುಣವನ್ನು ಅಭ್ಯಾಸ ಮಾಡ್ತಾ ಇದ್ದರೆ ಮನಸ್ಸಿನಲ್ಲಿ ಮಾತುಮಾತಿಗೆ ಹಿಂಸಿಸಬೇಕೆಂಬ ಕ್ರೂರತೆ ಬಿಡುತ್ತದೆ. ಮತ್ತು ಕೃಪಯಾ ಭೂತಜಂ ದುಃಖಂ, ಸುತ್ತು ಇರುವ ಜನರಿಂದ ನಮಗೆ ತೊಂದರೆಗಳಾಗೇ ಆಗುತ್ತವೆ. ಅದು ದಯದಿಂದಲೇ ಅವರ ಮೇಲೆ ಕೋಪ ಬಿಡ್ತೀವಿ, ದುಃಖ ಬಿಡ್ತೀವಿ. ಅವರು ಹಾಗೇ ಇರ್ತಾರೆ ಜನರು,
ನಾವು ದಯ ತೋರಿಸಿದ್ದರೆ ದುಃಖ ಹೋಗುತ್ತದೆ. ದೈವಂ ಜಹ್ಯಾತ್ ಸಮಾಧಿನ, ದೈವಿಕ ದುಃಖಗಳು. ದೈವಿಕ ಅಂದರೆ ಪ್ರಾಕೃತಿಕದಿಂದ ದೈವಿಕಗಳು, ಸಮಾಧಿ, ಸಮಾಧಿ ಅಂದರೆ ಭಗವಂತನ ಆರಾಧನದಿಂದಲೇ ಮನಸ್ಸಿಗೆ ಅಗು ಬಿಡುತ್ತವೆ. ಆತ್ಮಜಂ ಯೋಗ ವೀರ್ಯೇಣ ನಿದ್ರಾಂ ಸತ್ವ ನಿಷೇವಯ. ಯೋಗ ಬಲದಿಂದಲೇ ತಮ್ಮ ಶಾರೀರಿಕ ಮಾನಸಿಕ ದೋಷಗಳು ಬಿಡುತ್ತವೆ. ಮತ್ತು ನಿದ್ರಾ ಅಂದರೆ ನಿದ್ದೆ ಹೋಗುವಾಗ ನಿದ್ರೆ ಬೇಕೇ ಬೇಕು, ಅದು ಬೇರೆ ವಿಷಯ. ನಿದ್ದೆ ಯಾವಾಗ ಬರುತ್ತದೆ? ಒಳ್ಳೆಯ ಕೆಲಸ ಮಾಡುವಾಗ, ಪಾರಾಯಣ ಮಾಡುವಾಗ, ಪ್ರವಚನ ಕೇಳುವಾಗ ನಿದ್ದೆ ಬರ್ತದೆ ಅಲ್ಲ. ಆವಾಗೇನು ಮಾಡಬೇಕು? ಬರ್ತದೆ ಜಗ ಬರ್ತದೆ ಜಾಸ್ತಿ, ಕೆಲವರಿಗೆ ಬರ್ತದಂತೆ. ನನಗೆ ಯಾವಾಗಲೂ ನಾನು ಈಗಲ್ಲ, ನಾನು ಮೊದಲು ಗುರುಗಳ ಹತ್ತಿರ ಪ್ರವಚನಕ್ಕೆ ಹೋಗಿದ್ದಾಗ ಯಾವಾಗಲೂ ನಿಮಗೆ ನಿದ್ದೆ ಅನಿಸ. ಕೆಲವರು ನಿದ್ದೆನೇ ಹೋಗ್ತಿದ್ದಾರೆ, ನಿಜ ಈಗ ನೆನಪಾಯಿತು. ನಮ್ಮ ಪಕ್ಕ ಕೂತಿದ್ದರು ನಿದ್ದೆ ಹೋಗ್ತಿದ್ದಾರೆ. ನಮಗೆ ಪ್ರವಚನ ಕೇಳಿದರೆ ನಮಗೆ ಎಷ್ಟು ಉತ್ಸಾಹ ಇತ್ತಂತೆ, ಒಂದು ಗಂಟೆ ಅಲ್ಲೇ ಇರುತ್ತಿದ್ದೆವು. ನಮಗೆ ನಿದ್ದೆ ಅನ್ನೋದು ಬರುವುದೇ ಇಲ್ಲ, ಅದೇನೋ ಆಶ್ಚರ್ಯ. ಕೆಲವರಿಗೆ ನಿದ್ದೆ ಬರ್ತದಂತೆ. ಅಂದರೆ ನಾನು ಹೇಳುವುದೆಲ್ಲ ನಿಮಗೆ ಅದೇನು ಮಕ್ಕಳು ಮಲ್ಕೊಂಡುವಾಗ ಹಾಡು ಹಾಡ್ತಾರೆ, ಅದಕ್ಕೇನು ಹೇಳ್ತಾರೆ, ಲಾಲಿ ಪಾಠ, ಲಾಲಿ ಹಾಡ. ಹಾಂ, ಇದು ನಾನು ಪ್ರವಚನ ಲಾಲಿ ಹಾಡಲಾಗಿದ್ದೇನು? ಎಲ್ಲರಿಗೆ ಲಾಲಿ ಹಾಡು ಆಗಿದ್ದರೆ ನಿದ್ದೆ ಬರ ಮುಂದರೆ ಒಪ್ಕೊಳ್ತೀವಿ. ಇದೇನು ಲಾಲಿ ಹಾಳೆ ಅಲ್ಲ, ನಾನು ತುಂಬ ಗಟ್ಟಿಯಾಗಿ ಮಾತಾಡ್ತಾ ಇದ್ದೀನಿ ಮಧ್ಯದಲ್ಲಿ, ಹೇಗೆ ನಿದ್ದೆ ಬರ್ತದಪ್ಪ? ಆದ್ರೆ ನಿದ್ದೆ ಬರ್ತದಂತೆ. ಏನಿಲ್ಲ, ತಮೋಗುಣ ಅಂದರೆ ತಮೋಗುಣವಾಗಿರುವುದರಿಂದ ಹಾಗೆ ಆಗುತ್ತದೆ. ಅದಕ್ಕೆ ಸ್ವಲ್ಪ ಮನಸ್ಸನ್ನು ಸಾತ್ವಿಕ ಮಾಡಿಕೊಂಡರೆ, ಪ್ರಸನ್ನಗೊಳಿಸಿಕೊಂಡರೆ ಅದೇ ನಿದ್ದೆ ಹೋಗುತ್ತದೆ. ಆಯಿತು. ರಜಸ್ತಮಶ್ಚ ಸತ್ವೇನ ಸತ್ವಂಚೋಪಶಮೇನ ಚ ಏತತ್ ಸರ್ವಂ ಗುರೌ ಭಕ್ತ್ಯ ಪುರುಷೌ ಹ್ಯಂಜಸಾ ಜಯತ್. ಇದೆಲ್ಲ ಗುರುಭಕ್ತಿ, ಗುರು ಶರಣಾಗತಿ, ಗುರು ಸೇವಗಳಿಂದ ಅನೇಕ ದುರ್ಗುಣಗಳು ಹೋಗುತ್ತವೆ, ಎಲ್ಲ ಸದ್ಗುಣಗಳು ಆಗುತ್ತವೆ. ಈಗ ಎಲ್ಲಕ್ಕೆ ಒಂದೇ ಉಪಾಯ, ಒಂದೊಂದು ಬಿಡುವುದಕ್ಕೆ ಒಂದೊಂದು ಸಾಧನಗಳು ಹೇಳಿದರು. ಈಗ ಒಂದೊಂದು ನಮಗೇನು ಗೊತ್ತಿಲ್ಲ ಅಂದರೆ ಈಗ ಎಲ್ಲಕ್ಕೆ ಒಂದೇ ಉಪಾಯ ಹೇಳಿಬಿಟ್ಟ, ಗುರುಗಳ ಭಕ್ತಿ, ಗುರುಗಳ ಆಜ್ಞಾಪಾಲನ ಅಷ್ಟೇ. ಗುರುಗಳ ಆಜ್ಞಾಪಾಲನ ಅಂದರೆ ಗುರುಗಳ ಎದುರಾಗಿ ಕುಳಿತುಕೊಂಡು ಅವರನ್ನು ಹಿಂಸಿಸಿ ಅವರಿಗೆ ತೊಂದರೆ ಕೊಡುವುದು ಅಲ್ಲ. ಇತ್ತೀಚೆಗೆ ಒಬ್ಬನು ಟೆಲಿಫೋನ್ ಮಾಡ್ತಿದ್ದ, ಉತ್ತರ ಭಾರತದಲ್ಲಿ ಎಲ್ಲೋ ರಾಜಸ್ಥಾನ, ಅಲ್ಲೆಲ್ಲೋ ಮಧ್ಯಪ್ರದೇಶದಿಂದ ಟೆಲಿಫೋನ್ ಮಾಡಿ ಏನು ಅಂದರೆ ಸುಮ್ಮನೆ ಮಾತಾಡೋದು. ನಾನು ಮೊನ್ನೆ ಹೇಳಿದ್ದೀನಲ್ಲ, ಹೌದು ಅವನೇ. ಈಗ ನನಗೆ ಬೇಜಾರು ಮಾಡ್ಕೊಂಡು ನಾನು ಅವರಿಗೆ ಬ್ಲಾಕ್ ಮಾಡಿಬಿಟ್ಟೆ. ಬ್ಲಾಕ್ ಮಾಡಿಬಿಟ್ಟರೆ ಅವರ ಕಾರ್ಯಾಲಯಕ್ಕೆ ಟೆಲಿಫೋನ್ ಮಾಡಿ ಕಾರ್ಯಾಲಯ ಅಧ್ಯಕ್ಷರಿಗೆ ನಂಬರ್ ತೊಗೊಂಡು ಅವರಿಗೆ ಮಾತಾಡಿ, ಸ್ವಾಮೀಜಿ ನನ್ನನ್ನು ಬ್ಲಾಕ್ ಮಾಡಿದ್ದಾರೆ, ನಾನು ಮಾತಾಡಬೇಕೆಂದು ಅವರಿಗೆ ಹೇಳಿದ್ದರಂತೆ. ಅವರು ಇನ್ನೊಬ್ಬರಿಗೆ ನಿಮ್ಮ ಬ್ರಹ್ಮಚಾರಿ ನಂಬರ್ ಕೊಟ್ಟರಂತೆ, ಆ ಬ್ರಹ್ಮಚಾರಿ ಮೂಲಕ ಮಾತಾಡ. ಮೈ ಗಾಡ್, ಎಷ್ಟು ಇದು ಭಕ್ತಿಯ ಹೀಗಿರುತ್ತದೆ ನೋಡಿ. ಏನು ಇಷ್ಟೆಲ್ಲ ಏನು ಅಂದರೆ ಅವ್ರಿಗೇನೋ ಏನೋ ನಾನು ಹೇಳಿದೆ ಕೆಲವು ಈ ಸಾಧನ ಮಾಡ್ಕೋ ಎಂದು ಹೇಳಿದ್ವಿ. ಆ ಮಂತ್ರದಲ್ಲಿ ಸಂಧ್ಯಾವಂದನದಲ್ಲಿ ಇರುತ್ತದೆ ನೋಡಿ, ಗಾಯತ್ರಿ ಜಪೆ ವಿನಿಯೋಗ ಇರುತ್ತದೆ ನೋಡಿ, ಒಂದು ವಿನಿಯೋಗ. ಪ್ರತಿಯೊಂದು ಮಂತ್ರಕ್ಕೆ ದೇವತಾ ಛಂದಸ್ಸು ವಿನಿಯೋಗ ಇರುತ್ತದೆ ನೋಡಿ. ಪ್ರತಿಯೊಂದು ಮಂತ್ರಕ್ಕೆ ಹೇಳ್ತೀವಿ, ಅಸ್ಮಿನ್ ಕರ್ಮಣಿ ವಿನಿಯೋಗ, ಈ ಕೆಲಸದಲ್ಲಿ ವಿನಿಯೋಗ. ಅದು ಈ ವಿನಿಯೋಗ ಅಂದರೆ ಏನು? ಈ ವಿನಿಯೋಗ ತಿಳ್ಕೊಳ್ಳುವುದಕ್ಕೆ ಅಲ್ಲಿಂದ ನನಗೆ ಡಿಸ್ಟರ್ಬ್ ಮಾಡಿ, ಈಗ ಪ್ರವಚನ ನಡೆಯುತ್ತಾ ಇಲ್ಲಿ ನಂಬರ್ ಬರ್ತದೆ, ಈಗ ನಾನು ಎತ್ತಿಯವ್ರಿಗೆ ಹೇಳಬೇಕು. ಈಗ ಇದು ಭಕ್ತಿ ಅಂದರೆ ಇದು. ಮೂರ್ಖರಿಗೆ ಭಕ್ತಿ ಅಂದರೆ ಏನು, ಹಿಂಸೆ ಅಂದರೆ ಏನೋ ವ್ಯತ್ಯಾಸ ಗೊತ್ತಾಗಿಲ್ಲ. ಭಕ್ತಿ ಅಂದರೆ ಏನು, ಹಿಂಸೆ ಅಂದರೆ ಏನು, ಹಿಂಸನೇ ಅವರು ಭಕ್ತಿ ಅಂದ್ಕೊಳ್ತಾರೆ ಅಲ್ಲ. ಮರಿಗೆ ಅವ್ರು ಏನು ಹೇಳಬೇಕು? ಇಷ್ಟು ಭಾರತ ದೇಶದಲ್ಲಿ ಅಲ್ಲಿಂದ ನಾನು ಇಲ್ಲೇ ಸಿಕ್ಕಿದ್ದೀನಾ? ಅಲ್ಲಿ ಯಾರು ಸಿಗಲ್ಲವ ಗುರುಗಳೇ? ಅಲ್ಲಿ ಯಾರು ಗುರುಗಳೇ ಸಿಗಲ್ಲವ? ನಾನು ಹೇಳ್ತೀನಿ ಇಷ್ಟು ದೂರದಿಂದ ಏನಾಗಲ್ಲ, ಅಲ್ಲೇ ಹತ್ತಿರ ಯಾರೋ ಇರುತ್ತಾರೆ, ಆಶ್ರಮ ಗುರುಗಳು ಎಷ್ಟೋ ಜನ ಇರುತ್ತಾರೆ, ಅವರೇ ಹುಡುಕೋ. ಏನಾದರೂ ವಿಶೇಷ ಸಂದೇಹವಿದ್ದರೆ ಕೇಳಿ ಅಷ್ಟೇ, ಅಥವಾ ಇವಾಗ ಪ್ರವಚನ ಹಾಕ್ತೀವಿ, ಇಲ್ಲಿ ಪ್ರವಚನ ಏನಿಲ್ಲ, ಕನ್ನಡ ನಿಮಗೇನು ಅರ್ಥವಾಗಲ್ಲ, ನಮ್ಮದೆಲ್ಲ ಕನ್ನಡ ಭಾಷೆ, ನಿಮಗೇನು ಅರ್ಥವಾಗಲ್ಲ, ನಾನು ಹಿಂದಿಯಲ್ಲಿ ಹೇಳ್ತಾ ಇಲ್ಲ, ಇಂಗ್ಲೀಷ್ನಲ್ಲಿ ಹೇಳ್ತಾ ಇಲ್ಲ, ನಿಮಗೇನು ಪ್ರಯೋಜನ ಇದೆ? ಹೇಳ್ತಾರೆ ಆಪಿ ಮೇರೆ ಗುರು ಹೇ ಅಂತ ಹೇಳ್ತಾರೆ. ಇದೇನು ಇದೇಕೋ, ಆಪಿ ಮೇರೆ ಗುರು ಹೇ ಅಂದರೆ ನಾನು ಇಲ್ಲ ಕೆಲಸ ಬಿಟ್ಟು ಕಾರ್ಯಾಲಯ ಬಿಟ್ಟು ನಿಮ್ಮ ಹತ್ತಿರ ಬರಬೇಕಾ? ಗುರು ಹೇ ಅಂದರೆ ಏನರ್ಥ? ಏನು ವಿವೇಕವಿಲ್ಲ, ಹೇಳಿದ್ದು ಮಾಡಲ್ಲ. ಬರೀ ಅಷ್ಟು ಗುರು ಇದ್ದರೆ ಹೇಳಿದ್ದು ಮಾಡು, ಹೇಳಿದ್ದು ಮಾಡಲ್ಲ. ಗುರುಗಳಂದರೆ ಏನಂದರೆ ಗುರು ತಲೆ ಮೇಲೆ ಕೂತಿರ್ತೀವಿ, ನಾವು ಹೇಳಿದ್ದು ನೀವು ಮಾಡಬೇಕೆಂದು ಅರ್ಥ. ಇದು ಗುರುಭಕ್ತಿ. ಗುರುಭಕ್ತಿಯಿಂದ ಸೇವೆ ಮಾಡ್ತೀವಿ. ಏನು ಸೇವಾ ಅಂದರೆ, ಪಕ್ಕ ಕೂತಿರ್ತಾನೆ ನನಗೆ ಎದುರಾಗಿ, ನೀವು ಮಾಡಿದ್ದೆಲ್ಲ ಅವ್ರು ಕಿತ್ತ ನಾನು ಮಾಡ್ತೀನಿ, ಎಲ್ಲ ಹಾಳು ಮಾಡಿಬಿಡ್ತಾನೆ. ಅವ್ರು ಹೋದ ನಂತರ ನಾನೆಲ್ಲ ಸರಿ ಮಾಡ್ಕೊಳ್ಬೇಕು ಅಲ್ಲ, ಅವ್ರು ಮಾಡಿದ್ದೆಲ್ಲ ನಾನು ಸರಿ ಮಾಡ್ಕೊಳ್ಬೇಕು. ಈಗ ಅವ್ರು ನಾನು ಸೇವೆ ಅವ್ರಿಗೆ ಮಾಡಬೇಕು. ಅವ್ರು ಬಂದರೆ ಇನ್ನೊಂದು ಸಲ ಇಂಥ ಶಿಷ್ಯರು ಭಗವಂತನೇ ಕೊಡಬೇಡಿ ಅಂದರೆ ನನಗೆ ಭಗವಂತನಿಗೆ ಬೇಡ್ಕೊಳ್ಳಬೇಕು. ಇಂಥ ಶಿಷ್ಯನ ದೂರವಾಗಿದ್ದರೆ ನಾನು ಸಲುವಾಗಿ ಬರ್ತೀನಿ. ಇದು ಏನಪ್ಪ ಶಿಷ್ಯ ಅಂದರೆ ಹೀಗಿರ್ತಾರೆ.
ಸೇವದಲ್ಲಿ ಅವರ ಆಜ್ಞಾಪಾಲನ ಮಾಡು, ಅದರಿಂದ ಸದ್ಗುಣಗಳನ್ನು ಕಲಿತುಕೋ, ಇಂದ್ರಿಯ ನಿಗ್ರಹ ಮನೋ ನಿಗ್ರಹ ಕಲಿತುಕೋ, ಅದಿರಬೇಕೇ ಹೊರತು ನೀವು ಮಾಡೋದು ಅವರಿಗೆ ಹಿಂಸೆ ಆದರೆ ಅದು ಏನು ಸೇವಾ? ಸೇವಕ್ಕೇನು ಅರ್ಥ? ಭಯಂಕರ ಜನ. ಆದ್ದರಿಂದ ಇಲ್ಲಿ ನಿಜವಾಗಿ ಕಲಿಯಬೇಕೆನ್ನುವರು ಗುರುಗಳಿಗೆ ಶರಣಾಗತರಾಗಿ ಅವರು ಹೇಳಿದ್ದು ಆಚರಿಸುವುದು ಪ್ರಧಾನ. ಓಕೆ. ಯಸ್ಯ ಸಾಕ್ಷಾತ್ ಭಗವತಿ, ಭಗವಂತ ಗುರುವನ್ನು ಸಾಮಾನ್ಯ ಮನುಷ್ಯರಾಗಿ ನೋಡಬೇಡ. ಏಕೆಂದರೆ ಗುರುವಿನ ಒಳಗೆ ಇರುವಂಥದ್ದು ಸಾಕ್ಷಾತ್ ಪರಮಾತ್ಮೆ ಎಂಬ ಭಾವನೆ ಯಾರಿಗಿರುತ್ತದೋ ಬೇಗ ಅವರಿಗೆ ಭಗವತ್ ಪ್ರಾಪ್ತಿ ಆಗುತ್ತದೆ. ಆಯಿತು, ಷಡ್ವರ್ಗ ಸಂಯಮೆ. ಈಗ ಇನ್ನೊಂದು, ಈಗ ಅದು ಮುಗೀತು, ಈಗ ಮುಂದಕ್ಕೆ ಹೋಗೋಣ. ಯಾಕಂದರೆ ಅದೇ ಅದೇ ಎಷ್ಟು ದಿವಸ ಅದು ಹೇಳುತ್ತಾ ಇದ್ದರೆ ಇನ್ನು ವಾರ ದಿವಸ ಆಗುತ್ತದೆ, ಸಾಕು. ಈ ಅರಿಷಡ್ವರ್ಗಗಳು ಕಾಮಕ್ರೋಧ ಲೋಭಗಳನ್ನು ಬಿಡುವುದೇ ನಿಜವಾದ ಸಾಧನ. ಎಲ್ಲ ಸಾಧನಗಳು, ನೀವು ಸನ್ಯಾಸ ಆಗಲಿ, ಪಾಂಡಿತ್ಯ ಆಗಲಿ, ಜಪ ಆಗಲಿ, ತಪ ಆಗಲಿ, ಉಪವಾಸ ಆಗಲಿ, ಏನೇ ಮಾಡು, ಎಲ್ಲ ಸಾಧನಗಳ ಕೊನೆಯ ಪ್ರಯೋಜನ ಕಾಮಕ್ರೋಧಾದಿಗಳು ಬಿಡುವುದೇ. ಅದು ಬಿಡದಿದ್ದರೆ ಏನು ಸಾಧನೆ ಮಾಡಿದ್ದರೂ ವ್ಯರ್ಥ. ಎಲ್ಲ ಸಾಧನಗಳ ಗುರಿ ಇದೆ, ಇದನ್ನು ಬಿಡುವುದೇ. ಅದಕ್ಕಾಗಿ ಬೇರೆ ಏನೇನೋ ದೊಡ್ಡ ದೊಡ್ಡ ಸಾಧನೆಗಳು ಮಾಡುವುದು ನೋಡಿಕೊಳ್ಳಬೇಡ. ಇವುಗಳನ್ನು ಗೆಲ್ಲುವುದಲ್ಲೇ ಪ್ರಧಾನವಾಗಿ, ಈ ದುರ್ಗುಣಗಳನ್ನು ಗೆಲ್ಲುವುದಕ್ಕೆ ಹೆಚ್ಚಿನ ಸಮಯ, ಹೆಚ್ಚು ಕಷ್ಟಪಡುವುದು, ಸಾಧನೆ ಮಾಡುವುದು ಇದೇ ಮುಖ್ಯ. ಷಡ್ವರ್ಗ ಸಂಯಮ, ಏಕಾಂತ, ಸರ್ವ ನಿಯಮ, ಎಲ್ಲ ನಿಯಮಗಳು, ಶಾಸ್ತ್ರ ನಿಯಮಗಳಿವೆ ನೋಡಿ. ಹಾಗೆ ಕೂತಿರಬೇಕು, ಹೇಗೆ ಮಾಡಬೇಕು, ಸ್ನಾನ ಮಾಡಬೇಕು, ಏನೇನು ನಿಯಮಗಳಿವೆಯೋ ಎಲ್ಲ ನಿಯಮಗಳ ಉದ್ದೇಶ ಇದೆ. ಈ ಗುಣಗಳು ಬರುವುದೇ, ರಾಗದ್ವೇಷಾದಿಗಳು ಬಿಡುವುದೇ ಅಷ್ಟೇ. ಇದು ಬಿಟ್ಟರೆ ಎಲ್ಲ ನಿಯಮಗಳು ಮುಗಿಯಿತು, ಎಲ್ಲ ನಿಯಮಗಳು ಸಫಲವಾಗಿ ಬಿಟ್ಟಿವೆ. ನಿಯಮಗಳ ಮುಖ್ಯ ಉದ್ದೇಶ ಇದೆ. ಅವ್ರು ನಿಯಮಗೋಸ್ಕರ ನಿಯಮ ಮಾಡ್ತಾರೆ, ರಾಗದ್ವೇಷ ಹಾಗೆ ಇಟ್ಕೊಳ್ತಾರೆ, ಕಾಮಕ್ರೋಧ ಹಾಗೆ ಇರುತ್ತದೆ, ನಿಯಮಗಳು ಮಾತ್ರ ಅತಿ ಕಠೋರವಾಗಿ ಮಾಡ್ತಾರೆ. ಅದರ ಪ್ರಯೋಜನವೇನಪ್ಪ? ಆ ನಿಯಮಗಳು ಇದಕ್ಕೋಸ್ಕರ. ಇದು ಕಾಮಕ್ರೋಧ ಲೋಭ ಮೋಹ ಹಾಗೆ ಇಟ್ಕೊಳ್ತಾರೆ. ಈಗ ಪೂಜಾ ಗೀಜಗಳು ಏನು, ನಿಯಮಗಳು, ಮಡಿ ಆಚಾರ ಸ್ನಾನ ಹೆಚ್ಚು ಮಾಡ್ತಾರೆ, ಅವುಗಳೆಲ್ಲ ಇದಕ್ಕೋಸ್ಕರ. ಇದು ಹೀಗೆ ಇರುತ್ತದೆ, ಅದು ಮಾಡೇ ಮಾಡ್ತಾರೆ, ಏನು ಪ್ರಯೋಜನ? ಇದು ಶಾಸ್ತ್ರನೇ ಹೇಳ್ತಾ ಇದೆ ನೇರಾಗಿ ನೋಡಿ. ಎಲ್ಲ ಸಾಧನಗಳು ಇವುಗಳಿಗೋಸ್ಕರ. ಇದು ಪಕ್ಕಕ್ಕಿಟ್ಟರೆ ಏನು ಮಾಡಿದರೂ ಅರ್ಥವಿಲ್ಲ, ಏನು ಪ್ರಯೋಜನ? ತದಂತ ಯದಿನೋ ಯೋಗಾನ್ ಅವಹೇಯುಶ್ರಮಾವಹ. ನೋಡು, ತಾನೇ ಹೇಳ್ತಾ ಇದ್ದಾರೆ, ಇವುಗಳನ್ನು ಬಿಟ್ಕೊಳ್ಳದಿದ್ದರೆ ನೀವು ಮಾಡಿರುವ ಸಾಧನಕ್ಕೋಸ್ಕರ ಪಟ್ಟ ಕಷ್ಟವೆಲ್ಲ ವ್ಯರ್ಥ ಎಂದು ಹೇಳ್ತಾರೆ. ಅದು ಎರ್ಥಪಡಿ ಯಾವುದಕ್ಕೋಸ್ಕರ? ಆ ಸಾಧನಗಳು, ಆ ಶ್ರಮ, ಆಯಾಸ ಏತಕ್ಕೆ? ಅದರಿಂದ ಎಲ್ಲ ವ್ಯರ್ಥ. ತಾನೇ ಹೇಳ್ತಾರೆ, ಶ್ರಮಾವಹ ಯಥಾ ವಾರ್ತಾದಯೋಹರ್ಥ ಯೋಗಸ್ಯಾರ್ಥೇನ ಅರ್ಥಂನ ಬಿಭ್ರತಿ ಅನರ್ಥಾಯ ಭವೇಯುಸ್ತೇ ಪೂರ್ತಮಿಷ್ಟ. ಕೆಲವರು ಸಾಧನ ಮಾಡ್ತಾರೆ, ಜಪ ಮಾಡ್ತಾರೆ, ಉಪವಾಸ ಮಾಡ್ತಾರೆ, ಎಲ್ಲೆಲ್ಲೋ ದೂರಕ್ಕೆ ತೀರ್ಥಯಾತ್ರೆ ಹೋಗ್ತಾರೆ, ಕ್ಯೂನಲ್ಲಿ ನಿಂತ್ಕೊಳ್ತಾರೆ, ದಕ್ಷಿಣ ಮಾಡ್ತಕೊಡ್ತಾರೆ, ಇನ್ನೇನು ಸ್ನಾನ ಮಾಡ್ತಾರೆ, ಇನ್ನೇನು ಮಾಡ್ತಾರೆ. ನಾವು ತುಂಬ ಸಾಧನ ಮಾಡ್ತಾ ಇದ್ದೀವಿ, ನಾವು ಸಾಧನದಲ್ಲಿ ಮುಂದುವರಿಯುತ್ತಾ ಇದ್ದೀವ? ಪ್ರಶ್ನೆ ಮಾಡ್ತಾರೆ. ಇನ್ನೇನು ಮಾಡಬೇಕು ಸಾಧನ? ನೀವು ಮಾಡುವುದಂದರೆ ಕೈಕಾಲಿನಿಂದ ಏನೋ ಏನೇ ನೋಡ್ತಾ ಇದ್ದಾರೆ, ಅದೆಲ್ಲ ಇಲ್ಲಿಗೋಸ್ಕರ. ಮನಸ್ಸಿನಲ್ಲಿ ಶುದ್ಧತೆ ಬರಬೇಕು, ಅದಕ್ಕೋಸ್ಕರ. ಇದು ಬರದಿದ್ದರೆ ಹೊರಗೆ ಏನೇನು ಮಾಡಿ 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 ನೀವು ಮಡಿ ಹೆಚ್ಚು ಮಾಡೋದರಿಂದ ಮನೆಯಲ್ಲಿರುವವರಿಗೆ ಹಿಂದೆ ಎಲ್ಲರಿಗೂ ತೊಂದರೆ ಹೆಚ್ಚಾಗ್ತದೆ ಅಲ್ಲ. ಒಬ್ಬರು ಹೇಳುತ್ತಿದ್ದರು, ಅವ್ರು ಏನೋ ಮಡಿ, ಏನೋ ಮಾಡಿ, ಏನೋ ಮಾಡಿ ಮಾಡಿ ರಾತ್ರಿ 11 ಆಗುತ್ತದೆ, ಇನ್ನೂ ಬಿಡಲ್ಲ. ಇವರು ಊಟ ಮಾಡಲಿಲ್ಲ, ಅವ್ರು ಹೇಳ್ತಾರೆ ಅವ್ರು ಮಾಡುವವರಿಗೆ ಇನ್ನೊಬ್ಬರು ಮಾಡಬಾರ್ದಂತೆ. ಈಗ ಇವರೆಲ್ಲ ಉಪವಾಸ ಬರಬೇಕು ಅವ್ರಿಗೋಸ್ಕರ, ಅವ್ರದ್ದು ಪೂಜೆ ಮುಗಿಯಲ್ಲ, ಇವ್ರು ಊಟ ಆಗಲ್ಲ. ಎಷ್ಟೊತ್ತಾಯಿತು, ರಾತ್ರಿ 11 ಆಗ್ತಾ ಇದೆ, ಇನ್ನೂ ಊಟ ಇದೆ. ಅವ್ರು ಬಂದು ನಿಜವಾಗಿ ನನಗೆ ಹೇಳಿದ್ದಾರೆ, ಸ್ವಾಮೀಜಿ ಏನಾದರೂ ಹೇಳಿ ಅಂತ. ಏನು ಹೇಳಬೇಕು ಕಾನಿ, ಹೇಳಬೇಕು ಶುರು ಮಾಡಿ ಅವ್ರು ಕಿವಿ ಕೇಳಿಸಲ್ಲ. ಏನ ಅವ್ರು ರಿಟೈರ್ಡ್ ಆಗಿಬಿಟ್ಟರೆ, ಏನೋ ಸ್ಕೂಲ್ ಮಾಸ್ಟರೇ ಏನಿದ್ದರೂ ಗೊತ್ತಿಲ್ಲ, ರಿಟೈರ್ಡ್ ಆಗಿದ್ದು. ಈಗ ಅವ್ರಿಗೆ ಏನು ಹೇಳಬೇಕು ನಾನು? ಅವ್ರು ಹೇಳಿದ್ದವ್ರಿಗೆ ಕೇಳಿಸ್ತಾ ಇಲ್ಲ. ಅದೇ ಸ್ವಾಮೀಜಿ ನೀವು ಹೇಳಿ ಅಂದ್ರೆ, ಯಾರಿಗೆ ಹೇಳಪ್ಪ? ಜನರು ವಿಚಿತ್ರ ಜನರು ಬರ್ತಾರೆ. ನೀವು ಅನ್ಕೊಳ್ತೀರಿ ಸನ್ಯಾಸಿ ಆಗೋದು ಈಸಿ ಅನ್ಕೊಳ್ತೀರಾ? ಆ ಪನಿಷ್ಮೆಂಟ್, ಎಲ್ಲಿಯಾದರೂ ಓಡಿ ಹೋಗಬೇಕು, ಕಾಡಿನಲ್ಲಿರುವುದು ಸುಖ ಅನಿಸುತ್ತದೆ, ಮನುಷ್ಯರ ಮಧ್ಯೆ ಇರುವುದು. ಅವ್ರಿಗೇನು ಕೇಳಿಸಲ್ಲ, ನಾನು ಮತ್ತೆ ಹೇಳಿ ಅಂತ ಹೇಳ್ತಾರೆ. ಅದು ಏನು ಹೇಳಬೇಕು ಗೊತ್ತ? ನಾನು ಒಂದು ಹೇಳಿದ್ರೆ ಇನ್ನೊಂದು ತಿಳ್ಕೊಳ್ತಾನೆ, ಏನು ಹೇಳಬೇಕು? ಅಯ್ಯೋ ರಾಮ, ಮಹಾ ಕಷ್ಟ. ಅವ್ರನ್ನ ನೋಡಿದ್ರೆ ಸಾಕು ಓಡಿ ಹೋಗ್ಬೇಕು ಅನಿಸುತ್ತೆ. ಅಂದರೆ ಯಾವ ಸಾ ಹಾಗೆ ಇರುತ್ತದೆ, ಏನು ಮಾಡೋದು? ಇದು ಒಂದು ಸಲ ಅಲ್ಲ, ನಾನು ಮೊದಲಿನಿಂದ ನೋಡ್ತಾನೆ ಇದ್ದೀನಿ, ಅನೇಕ ಜನ, 100 ಜನರನ್ನು ನೋಡಿದೆ. ಈಗ ಮಾಡ್ತಾರೆ, ಏನು ಮಾಡಬೇಕು ಗೊತ್ತಾಗಲ್ಲ. ಅಂದರೆ ಸಾಧನದ ನಿಜವಾದ ಉದ್ದೇಶವೇನೂ ಕಲಿಯಲ್ಲ. ಹೃದಯ ಒಳ್ಳೆಯದಾಗುವುದು, ಅರ್ಥ ಮಾಡಿಕೊಳ್ಳುವಂಥ ಒಳ್ಳೆಯ ಹೃದಯ, ಸಜ್ಜನ ಹೃದಯ, ಶಾಂತ ಹೃದಯ, ಪ್ರೇಮ, ಆದರ, ಈ ಗುಣಗಳನ್ನು, ಇಂದ್ರಿಯ ನಿಗ್ರಹ, ಮನೋ ನಿಗ್ರಹ, ಇವುಗಳನ್ನು ಕಲಿಯುವುದೇ ಎಲ್ಲ ಸಾಧನಗಳ ಪ್ರಯೋಜನ.
ಸಾಧನಗಳು ಹೆಚ್ಚು ಮಾಡ್ತಾರೆ, ಈ ಗುಣಗಳು ಹಾಗೆ ಇರ್ತವೆ. ಏನಾದ್ರಿಂದ ಅಂದರೆ ಏತಕ್ಕೆ ಮಾಡ್ತಾ ಇದ್ದೀವೋ ಗೊತ್ತಿಲ್ಲ. ಏನೂ ಮಾಡಿದರೆ ದೊಡ್ಡದು ಅಂದ್ಕೊಳ್ತಾರೆ, ಎಲ್ಲರಿಗಿಂತ ಹೆಚ್ಚು ಮಾಡಿದರೆ ಕಷ್ಟ ಅಂದ್ಕೊಳ್ತಾರೆ, ಒದ್ದೆ ಬಟ್ಟೆ ಹಾಕ್ಕೊಂಡ್ರೆ ಎಲ್ಲರಿಗಿಂತ ನಾನು ದೊಡ್ಡನಾಗಿಬಿಟ್ಟೆ ಅಂದ್ಕೊಳ್ತಾರೆ. ಮಡಿ ಕಟ್ಕೊಳ್ಳಬೇಕಲ್ಲ, ಎಲ್ಲರಿಗಿಂತ ಒದ್ದೆ ಬಟ್ಟೆ ಹಾಕ್ಕೊಳ್ಳಿದ್ರೆ ಅದರಿಂದ ಇನ್ನೇನೋ ಜ್ವರ ಬರುತ್ತೆ, ಏನು ಬರುತ್ತೆ, ಇನ್ನೊಂದು ಔಷಧ ಹಾಕ್ಕೊಳ್ತಾರೆ ಮತ್ತೆ ಅದೇ ಮಾಡ್ತಾರೆ. ಇದು ಏನಪ್ಪ, ಒದ್ದೆ ಬಟ್ಟದಿಂದ ಈ ಬಟ್ಟೆಗೆ ಮೋಕ್ಷ ಬರ್ತದೆ? ಬಟ್ಟೆಗೆ ಪರಮಾತ್ಮ ದರ್ಶನ ಆಗುತ್ತದೆ. ನಿಮ್ಮ ಹೃದಯ ಆಗಲಿ, ಹೃದಯ ಮಾತ್ರ ಅಷ್ಟೇ ಕಠೋರವಾಗಿರುತ್ತದೆ, ಕ್ರೂರವಾಗಿರುತ್ತೆ. ಅದು ಬಿಡಪ್ಪ, ಎಲ್ಲ ಸಾಧನೆಗಳ ಪ್ರಯೋಜನ ಅದು. ಮನಸ್ಸು ಒಳ್ಳೆಯದಾಗಲಿ, ಶಾಂತವಾಗಲಿ, ಸಮಾಧಾನವಾಗಲಿ, ಎಲ್ಲರ ಮೇಲೆ ಪ್ರೀತಿ ಇರಲಿ, ಇನ್ನೊಬ್ಬರ ಕಷ್ಟ ಇದ್ದರೆ ಅರ್ಥ ಮಾಡಿಕೋ, ಸಹೃದಯವಾಗಿರು, ಅದು ಹೃದಯ. ಹೃದಯ ಶುದ್ಧವಾಗಲಿ, ಸಾತ್ವಿಕವಾಗಲಿ, ಎಲ್ಲ ಮಡಿಗಳು, ಆಚಾರಗಳು, ಕಷ್ಟಪಡೋದು, ಎಲ್ಲ ತೀರ್ಥಯಾತ್ರೆಗಳು, ಎಲ್ಲ ತೀರ್ಥಯಾತ್ರಕ್ಕೆ ಹಣ ಹೆಚ್ಚು ಖರ್ಚು ಮಾಡ್ತಾರೆ, ಕ್ಯೂನಲ್ಲಿ ನಿಂತಿರ್ತಾರೆ, ಎಲ್ಲೆಲ್ಲ ಹೋಗ್ತಾರೆ, ಏನೋ ಸ್ನಾನ ಮಾಡ್ತಾರೆ, ಏನೋ ಮಾಡ್ತಾರೆ, ಏನೇನೋ ಮಾಡಿ ಬರ್ತಾರೆ. ಆದರೆ ಹೃದಯ ಮಾತ್ರ ಅದೇ ಕಲ್ಲಿಗೆ ಕಲ್ಲೇ ಇರುತ್ತೆ, ಏನೂ ಬದಲಾವಣೆ ಆಗಲ್ಲ. ಅದು ಆಗಬೇಕು, ಎಲ್ಲ ಸಾಧನದ ಪ್ರಯೋಜನ ಅದು. ಇಲ್ಲಿ ನೋಡಿ, ಇಷ್ಟೆಷ್ಟು ಸಾಧನಗಳನ್ನು ಹೇಳಿ ಅದೇ ಭಾಗವತ ತನ್ನ ಬಾಯಿನಿಂದಲೇ ಹೇಳುತ್ತಾ ಇದೆ. ನೋಡಿ, ಭಾಗವತ ಇಷ್ಟು ಸಾಧನಗಳು ಹೇಳಿ ಇದರ ನಿಜವಾದ ಉದ್ದೇಶವೇನೋ ತನಗೆ ಗೊತ್ತು. ಅದಕ್ಕಾಗಿ ಎಷ್ಟು ನಿಯಮಗಳು ಹೇಳಿದ್ದರೂ ಕೊನೆಗೂ ಹೃದಯವೇ ಮುಖ್ಯ. ಅದಕ್ಕೋಸ್ಕರನೇ ಎಲ್ಲ ನಿಯಮಗಳು. ಅದು ಬಿಟ್ಟರೆ ಏನಿಲ್ಲ. ನನ್ನ ಮಾತು, ನನ್ನ ನಡತೆಯಿಂದ ಇನ್ನೊಬ್ಬರಿಗೆ ತೊಂದರೆ ಕೊಡ್ತಾ ಇದ್ದೀನಾ ಎಂದು ಇನ್ನೊಬ್ಬರ ಮೇಲೆ ದಯೆ ಇರಲಿ, ಅವರಿಗೆ ಅನುಕೂಲತೆ ಇರಲಿ, ಅವರು ಅರ್ಥ ಮಾಡ್ಕೋ ಅಷ್ಟೇ ಹೊರತು, ತನ್ನ ಆಗ್ರಹ, ತನ್ನ ಅಭಿಮಾನ, ತನ್ನ ತಾನು ಹೇಳಿದ್ದೇ ಆಗಬೇಕು, ತನಗೆ ಅನುಕೂಲ ಆಗಬೇಕು, ಇನ್ನೊಬ್ಬರು ತನಗೆ ಅನುಕೂಲ ಇರಬೇಕೇ ಹೊರತು ನಾನು ಇನ್ನೊಬ್ಬರದ್ದು ನೋಡೋದೇ ಇಲ್ಲ, ಎಲ್ಲ ತನಗೋಸ್ಕರನೇ. ಈಗ ಇದು ತಾನು ನಾನು 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 ಅದರಲ್ಲೇ ಮುಳುಗಿರುವ, ಅದು ಬಿಡು, ಅದೇ ದೊಡ್ಡ ಸಾಧನ. ಅದು ಬಿಡು, ಅದು ದೊಡ್ಡ ಸಾಧನ. ಅದರಿಂದ ಸಾಧನಗಳ ಪ್ರಯೋಜನ ತಾನೇ ಹೇಳ್ತಾ ಇದ್ದಾನೆ, ಇದೇ ಮುಖ್ಯ. ಯಶ್ಚಿತ್ತ ವಿಜಯೇ ಯತ್ತಸ್ಯಾನ್ಯ ಸಂಗೋ ಪರಿಗ್ರಹ ಚಿತ್ತ ಜಯ. ಮನಸ್ಸನ್ನು ಗೆಲ್ಲುವುದಂದರೆ ಮನಸ್ಸಿನಲ್ಲಿ ಸಾತ್ವಿಕತ, ಸಜ್ಜನತ, ಸಹೃದಯತ, ನಿಸ್ವಾರ್ಥ ಪ್ರೇಮ, ನಿರಭಿಮಾನತ, ಅದು ದೊಡ್ಡ. ಅದರಲ್ಲೇ ಎಲ್ಲ ಸಾಧನಗಳು ಬಂದುಬಿಟ್ಟಿವೆ. ಅದೊಂದು ಬಂದರೆ ಸಕಲ ಸದ್ಗುಣಗಳು, ಸಾಧನಗಳು ಅದರಲ್ಲಿ ಅಡಕವಾಗಿವೆ. ನಿಸ್ಸಂಗೋ ಅಪರಿಗ್ರಹ. ಈಗ ಇಂಥದ್ದವನಾಗಿ ಈ ಗುಣಗಳನ್ನು ಕಲಿತುಕೊಂಡ ನಂತರ ಸ್ವಲ್ಪ ಧ್ಯಾನ ಮಾಡಬೇಕು. ಒಂದು ಏಕಾಂತದಲ್ಲಿ ಕುಳಿತುಕೊಂಡು ಶುಚಿಯಾಗಿ, ಶುದ್ಧವಾಗಿ, ಅಲ್ಲೇನು ನಿಮ್ಮ ಇಷ್ಟ ದೇವತೆ ಇಟ್ಕೋ, ಸ್ವಲ್ಪ ಅಗರಬತ್ತು ಅಂಥದ್ದು ಇಟ್ಕೊಂಡು, ಶಾಂತವಾದ ಮನಸ್ಸಿನಲ್ಲಿ ಕುಳಿತುಕೊಂಡು ತನ್ನಲ್ಲೇ ತನ್ನ ಭಗವಂತನನ್ನು ಮೊದಲು ಜಪ, ನಂತರ ಧ್ಯಾನ. ಜಪ ಅಂದ್ರೇನು? ಮೊದಲು ಬಾಯಿದಿಂದ ಹೇಳಬೇಕು, ಸ್ವಲ್ಪ ಜೋರಾಗಿ ಹೇಳಬೇಕು, ಏನೋ ಶ್ರೀರಾಮ್, ಜಯರಾಮ್, ಜಯ ಜಯರಾಮ್. ಸ್ವಲ್ಪ ಹೊತ್ತು ನಂತರ, ಒಂದು 2 ನಿಮಿಷ 5 ನಿಮಿಷ ನಂತರ ಅದೇ ಕೇಳುತ್ತಾ ಕೇಳುತ್ತಾ ಮನಸ್ಸು ಸ್ವಲ್ಪ ಸಮಾಧಾನವ. ಆವಾಗ ತುಟಿ ಅಲಗಾಡಬಹುದೇ ಹೊರತು ಶಬ್ದ ಕೇಳಿಸಬಾರದು. ಹಾಗೆ ಅಷ್ಟೇ, ನಂತರ ಇದೂ ತುಟಿ ಅಲಗಾಡಬಾರದು. ಇನ್ನು ಸ್ವಲ್ಪ ಹೊತ್ತಿಗೆ ಒಳಗೆ ಮನಸ್ಸಿನಿಂದಲೇ ಆಗಲಿ, ಕಣ್ಣು ಮುಚ್ಚಿಕೋ. ಮನಸ್ಸೇ ಹೇಳುತ್ತದೆ ತುಟಿ ಅಲಗಾಡಬಾರದು, ನಾಲಿಗೆ ಅಲಗಾಡಬಾರದು, ಕೇವಲ ಮನಸ್ಸಿನಿಂದಲೇ ಅನಿಸಬೇಕು. ಮೊದಲು ಮೊದಲು ಆಗೋದೇ ಅಲ್ಲ, ಮನಸ್ಸಿನಿಂದ ಹೇಳುವುದಂದರೆ ತುಟಿ ಅಲಗಾಡ್ತದೆ ಅಲ್ಲ, ತುಟಿಯನ್ನು ದಾಟಿ, ಇನ್ನೂ ದಾಟಿ, ಕೇವಲ ಮನಸ್ಸೇ ಅನ್ನುತ್ತದೆ. ತುಟಿ ಶರೀರ ಯಾವುದು ಅಲಗಾಡಲ್ಲ, ಅಲ್ಲೇ ಮುಳುಗುತ್ತೆ, ಅದು ಇನ್ನೂ ಹೆಚ್ಚಿನ. ಆ ಧ್ಯಾನದಲ್ಲಿ ಆ ನಾಮದಿಂದ ಭಗವಂತನ ರೂಪ, ಗುಣ, ಮಹಿಮ ಅದರಲ್ಲೇ ಇರುತ್ತದೆ. ಆ ಭಾವನೆಯನ್ನೇ ಮಾಡುತ್ತಾ ಇದ್ದರೆ ಅಲ್ಲೇ ನಾನು ನನ್ನದು ಅಭಿಮಾನ ಬಿಟ್ಟು, ದೇಹ ಇಂದ್ರಿಯ ಎಲ್ಲ ಬಿಟ್ಟು ಪರಮಾತ್ಮನಲ್ಲೇ ನಿಂತಿರುತ್ತಾನೆ ಎನ್ನುವುದು ಧ್ಯಾನ ಪ್ರಕ್ರಿಯೆ ಹೇಳಿದ್ದಾನೆ. ಸಂಕ್ಷೇಪವಾಗಿ ಹೇಳಿದ್ದೆ ಸಾಕು. ಏವಂ ಅಭ್ಯಸ್ತಶ್ಚಿತ್ತಂ ಕಾಲೇ ನಾಲ್ಪೀಯ ಸಾಯತೇ. ಹೀಗೆ ಅಭ್ಯಾಸ ಮಾಡುತ್ತಾ ಇದ್ದರೆ, ನಿಜವಾದ ಮನಃಪೂರ್ವಕವಾಗಿ ಮಾಡಿದ್ದರೆ, ಇನ್ನೊಬ್ಬರಿಗೆ ತೋರಿಸಬೇಕೆಂದಲ್ಲ, ಇನ್ನೊಬ್ಬರು ನೋಡ್ತಾ ಇದ್ದಾರೋ ಇದ್ದಾರೋ ಇಲ್ಲವೋ ಅವರ ಕಡೆ ದೃಷ್ಟೇ ಬೇಡ. ನಮ್ಮ ಪಾಡಿಗೆ ನಾವು ಇದ್ದೇವೆ ಅಷ್ಟೇ, ಅವ್ರು ನೋಡಲಿ ಬಿಡಲಿ, ನಮ್ಮಲ್ಲಿ ಆಗೋದು. ಇನ್ನೊಬ್ಬರು ನೋಡ್ತಾ ಇದ್ದಾರೋ ಆ ಕಡೆ ದೃಷ್ಟಿ ಇಡಬೇಡಿ, ತನ್ನಲ್ಲಿ ತಾವು ಮುಳುಗಿರಲಿ ಅಷ್ಟೇ, ತಮಗೆ ಆನಂದ ಅಷ್ಟೇ. ಅದರಲ್ಲಿದ್ದರೆ ಅಲ್ಪಕಾಲ, ಕೆಲವೇ ತಿಂಗಳಿಗೆ ಭಗವತ್ ಪ್ರಾಪ್ತಿ ಆಗುತ್ತದೆ. ಅನಿಶಂತಸ್ಯ ನಿರ್ವಾಣಂ ಯಾತ್ಯನಂದನ ಬತು. ಆಯಿತು, ಇದು ಮುಂದೆ ಹೋಗೋಣ. ಕಾಮಾದಿಭಿರನಾವಿದ್ದಂ ಪ್ರಶಾಂತ ಕೆಲ ವೃತ್ತಿಯ ಚಿತ್ತಂ ಬ್ರಹ್ಮಸುಖ ಸ್ಪೃಷ್ಟಂ ನೈವೋತ್ತಿಷ್ಠೇತ. ಈ ಬಹಿರ್ಮುಖತ, ಕಾಮಗಳು, ಕ್ರೋಧಗಳು, ಬಾಹ್ಯ ಅಭಿಮಾನಗಳು ಯಾವಾಗ ಬಿಟ್ಟರೋ ಆ ಮನಸ್ಸು ಸುಮ್ಮನೆ ಕನ್ನಡಿ ಆಗಿರುತ್ತದೆ, ಅತ್ಯಂತ ಶುದ್ಧ. ಅದರಲ್ಲಿ ಭಗವದ್ಭಾವ ನಿಂತಿದ್ದರೆ ಆ ಮನಸ್ಸು ಭಗವನ್ಮಯವಾಗಿ ಅಲ್ಲೇ ಮುಳುಗಿ ಹೋಗುತ್ತದೆ. ಈಗ ಮನಸ್ಸೆಂಬುದೇ ಇಲ್ಲ, ಮನಸ್ಸೆಂಬುದು ಬಿಡಿಯಾಗೇ ಇಲ್ಲ. ಕನ್ನಡಿಗೆ ತನ್ನದಾದ ರೂಪ ಇರುತ್ತದೆ, ಪುಸ್ತಕಕ್ಕೆ ತನ್ನ ಆದ ರೂಪ ಇರುತ್ತದೆ, ಗೋಡೆಗಿರುತ್ತದೆ ಕನ್ನಡಿ. ಒಳಗೆ ಏನಿಲ್ಲ ಎನಿಸುತ್ತದೆ, ಯಾವುದೇ ಎದುರು ಬಂದರೆ ಅದೇ ಆಗಿಬಿಡ್ತದೆ. ಕನ್ನಡಿ ತಾನು ತಾನಾಗಿರಲ್ಲ, ಯಾರು ಎದುರಾಗಿದ್ದರೆ ಅವರೇ ಆಗಿಬಿಡ್ತದೆ. ಹಾಗೆ ನಮ್ಮ ಮನಸ್ಸು ಕನ್ನಡಿ ಹಾಗೆ ಆಗಿಬಿಟ್ಟರೆ ತಾನು ತಾನಾಗಿ ಬಿದ್ದು ಹೋಗಿ ಪರಮಾತ್ಮನೇ ಆಗಿಬಿಡ್ತಾನೆ. ಗಾಜಿನ ಹಲಗೆ ಇದ್ದರೆ ಆ ಹಿಂದೆ ಇದ್ದದ್ದೇ ತೋರಿಸ್ತದೆ ಹೊರತು ತಾನಿಲ್ಲವೇ ಇಲ್ಲ.
ತಾನು ಇಲ್ಲವೇ ಇಲ್ಲದಂತೆ ಆಗಿಬಿಡ್ತಾನೆ, ತಾನು ಪರಮಾತ್ಮಮಯವೇ ಆಗಿಬಿಡ್ತಾನೆ. ಅದಕ್ಕಾಗಿ ನಿಜವಾದ ಭಕ್ತರು ಜ್ಞಾನಿಗಳು ನಾನು ಇಲ್ಲದಿದ್ದು ನಾನು ಎಂಬುದು ಇಲ್ಲದೆ ಪರಮಾತ್ಮಮಯರಾಗಿಬಿಡ್ತಾರೆ. ಯ ಪ್ರವರಜ್ಯ ಗೃಹಾತ್ ಪೂರ್ವಂ ಆಯಿದು. ಸ್ವಲ್ಪ ಇದು ಗೃಹಸ್ಥ ಧರ್ಮ, ಗೃಹಸ್ಥರಿಗೆ ಹೇಳ್ತಾ ಇದ್ದಾರೆ ನೋಡು ನೀವು ಸನ್ಯಾಸ. ಜನರು ಸನ್ಯಾಸ ಅಂದರೆ ಆಕರ್ಷಣೆ, ಆಹಾ ಕಾಷಾಯ ಹಾಕ್ಕೊಂಡ್ರೆ ಏನೋ ಆಗ್ತದೆ, ಏನಾಗಲ್ಲ, ಕಾಷಾಯದಲ್ಲಿಲ್ಲ ಹೃದಯದಲ್ಲಿದೆ. ಅದಕ್ಕೋಸ್ಕರ ಬಾಹ್ಯ ಸನ್ಯಾಸಕ್ಕೆ ಆಕರ್ಷಣೆಗೊಳ್ಳಬೇಡ, ಸಾಧನ ಮೇಲನೇ ಇಟ್ಕೊ, ಭಗವದ್ ಭಕ್ತಿ ಮೇಲನೇ ನಿಮ್ಮ ಮನಸ್ಸಿರಲಿ. ಇದು ಗೃಹಸ್ಥರಿಗೆ ಹೇಳುವ ಧರ್ಮ. ಮಧ್ಯದಲ್ಲಿ ಸ್ವಲ್ಪ ಸನ್ಯಾಸ ಹೇಳ್ತಾ ಇದ್ದಾರೆ ನೋಡಿ. ಏಕೆ ಅಂದರೆ ಸನ್ಯಾಸ ಮೇಲೆ ಹೆಚ್ಚು ಆಕರ್ಷಣೆ ಇಟ್ಕೊಳ್ಳಬೇಡ, ನಿಮ್ಮ ಸಾಧನ ಮಾಡಿಕೋ. ನೀವು ಯಾವ ಆಶ್ರಮದಲ್ಲಿದ್ದೀವಿ, ಗೃಹಸ್ಥರಾಗಿದ್ದೀವ ಸನ್ಯಾಸಿಯಾಗಿದ್ದೀವ ಯೋಚನೆ ಮಾಡಬೇಡ. ಸಾಧನದಲ್ಲೇ ಮುಳುಗಿ 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 ಆ ಭಗವನ್ಮಯವಾಗಿದ್ದರೆ ನೀವು ಸನ್ಯಾಸಿ ಗೃಹಸ್ಥ ಅದು ಯೋಚನೆ ಬೇಡ, ಅದೇ ಮರ್ತೇ ಹೋಗು. ಭಗವನ್ಮಯವಾಗಿದ್ದರೆ ಎಲ್ಲ ಒಂದೇ. ಜನರಿಗೆ ಇದಿಷ್ಟರ ಏನು ಕೇಳಿದ ಧರ್ಮರಾಜ, ಗೃಹಸ್ಥನಿಗೆ ಮೋಕ್ಷ ಧರ್ಮ ಎಂದು. ಈಗ ಅವರಿಗೆ ನಿಮ್ಮ ದೃಷ್ಟಿ ಸನ್ಯಾಸ ಕಡೆಗೆ ಜಾರಿ ಹೋಗ್ತಾ ಇದ್ದೇನೋ, ಅಲ್ಲಿ ಮಾತ್ರ ಹೋಗಬೇಡ. ಏಕೆ ಸನ್ಯಾಸಿಯಾಗಿದ್ದರೂ ಈ ಆಚರಣೆ ಇಲ್ಲದಿದ್ದರೆ, ಇಂದ್ರಿಯ ನಿಗ್ರಹ ಮನೋನಿಗ್ರಹ ಇಲ್ಲದಿದ್ದರೆ, ಭಗವದ್ ಭಕ್ತಿ ಇಲ್ಲದಿದ್ದರೆ, ಭಗವದ್ ಭಕ್ತಿ ಬಿಟ್ಟು ಯಾರು ಬರ್ತಾರೆ ಭಕ್ತರು, ಎಷ್ಟು ಜನರು ಮಾಡ್ತಾರೆ, ನನ್ನ ಕೀರ್ತಿ ಏನಾಗುತ್ತದೆ ಎಂದು, ಈ ನನ್ನ ಫೋಟೋ ಅಲ್ಲಿ ಬೀಳುತ್ತದ, ನನ್ನ ನೋಡ್ತಾ ಇದ್ದಾರೆ ಎಂದು ಇದರಲ್ಲಿ ಮುಳುಗಿದ್ದರೆ ಅದಕ್ಕಿಂತ ಗೃಹಸ್ಥರೇ ಒಳ್ಳೆಯವನು ಎಂದು ಅವನು ಭ್ರಷ್ಟನಾಗುತ್ತಾನೆ ಎಂದು ಬೈಯುತ್ತಾ ಇದ್ದಾನೆ. ಏಕೆ ಸನ್ಯಾಸ ಮೇಲೆ ಮೋಹ ಇಟ್ಕೊಳ್ಳಬೇಡ. ಇದು ಯಾರಿಗೆ, ಧರ್ಮರಾಜನಿಗೆ ಹೇಳುವುದು. ಯ ಪ್ರವರಜ್ಯ ಗೃಹಾತ್ ಪೂರ್ವಂ ತ್ರಿವರ್ಗಾಪವನಾತ್ಮ. ವೈರಾಗ್ಯವು ಭಕ್ತೇ ಮುಖ್ಯವೇ ಹೊರತು, ವೈರಾಗ್ಯ ಭಕ್ತಿ ಇಲ್ಲದೆ ಸುಮ್ಮನೆ ಸನ್ಯಾಸ ತಗೊಂಡು ಬಿಟ್ಟರೆ ಅಲ್ಲಿ ನಿಲ್ಲಕ್ಕಾಗಲ್ಲ, ಜಾರಿ ಜಾರಿ ಹೋಗುತ್ತಾನೆ, ಮತ್ತೆ ಹೊರಗಿನ ಬಹಿರ್ಮುಖವಾಗಿ ಆ ಕೆಲಸ ಈ ಕೆಲಸ ಲೌಕಿಕ ಕೆಲಸ ಮಾಡ್ತಾನೆ. ಈಗ ಲೌಕಿಕ ಸನ್ಯಾಸ ತಗೊಂಡು ಭಗವದ್ ಭಕ್ತಿಯಿಂದ ಅಲ್ಲೇ ಭಗವಂತನಲ್ಲೇ ಮುಳುಗಿಲ್ಲದೆ ಹೊರಗಿನ ಬುದ್ಧಿ ಆದರೆ ಅವನಿಗೆ ಪಾಪ ಹೆಚ್ಚು, ಇನ್ನು ನರಕ ಆಗುತ್ತದೆ. ಸನ್ಯಾಸಿಯಾಗಿ ಲೌಕಿಕ ಕೆಲಸಗಳು ಮಾಡುವುದು ಬಿಟ್ಟು ಮಾಡುತ್ತಾ ಇದ್ದರೆ ದೊಡ್ಡ ಪಾಪ, ನರಕ ಬರುತ್ತದೆ. ಅದಕ್ಕೋಸ್ಕರ ಏಕಪ್ಪ ಸನ್ಯಾಸ ಯೋಚನೆ ಬೇಡ, ನೀವು ಗೃಹಸ್ಥನಾಗೆ. ಜನರಿಗೆ ಏನನ್ನಿಸುತ್ತದೆ ಅಂದರೆ ಇಂದ್ರಿಯ ನಿಗ್ರಹ ಮನೋನಿಗ್ರಹ ಮಾಡುವುದು ಕಷ್ಟವಾಗ್ತದೆ ಅಲ್ಲವೇ, ಅದೊಂದು ದೊಡ್ಡದು. ಮನಸ್ಸು ಕೇಳುವುದೇ ಅಲ್ಲ, ಕೇಳುವುದೇ ಅಲ್ಲ, ಅದು ನೋಡಿದಾಗ ಇದು ನೋಡಿದಾಗ ಆಕರ್ಷಿತವಾಗ್ತದೆ. ಈಗ ಅದನ್ನು ಹೋರಾಡಿ ಹೋರಾಡಿ ಬಿಗಿ ಹಿಡಿದು 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 ಜಾರಿ ಹೋಗ್ತದೆ. ಆವಾಗ ಅನಿಸುತ್ತದೆ ಅಪ್ಪ ಏನು ಮಾಡಿದ್ದರೆ ಆಗ್ತಾ ಇಲ್ಲ, ಈಗ ಸನ್ಯಾಸಿ ಆದರೆ ಆಗುತ್ತದೇನೋ, ದೂರದಿಂದ ಇರ್ತಾರಲ್ಲ ಸನ್ಯಾಸಿ, ಸನ್ಯಾಸಿ ಆದರೆ ಎಲ್ಲ ಆಗುತ್ತದೇನೋ ಅನಿಸುತ್ತದೆ. ಹಾಂ, ಅದರಿಂದ ಸನ್ಯಾಸ ಮೇಲೆ ಉತ್ಸಾಹ ಹುಟ್ಟುತ್ತದೆ. ನಾನು ಹೇಳಿದ್ದೇನೆ, ಹಿಂದೆ ಹೇಳಿದೆ ಅನಿಸುತ್ತೆ, ಒಬ್ಬನ ನಾನು ಎಲ್ಲೂ ಇರುವಾಗ ಒಬ್ಬನ ಹೀಗೆ ಒಬ್ಬನ ಹುಡುಗ ಬಂದ, ಎಲ್ಲೋ ಮಹಾರಾಷ್ಟ್ರ ಹುಡುಗ, ಏನೋ ಕಷಾಯ ಹಾಕ್ಕೊಂಡು ಬಂದುಬಿಟ್ಟ. ಏಕಪ್ಪ ಅಂದರೆ ನನ್ನ ಮನಸ್ಸು ನಿಲ್ಲುತ್ತಾ ಇಲ್ಲ, ಎಲ್ಲೆಲ್ಲೋ ಹೋಗ್ತಾ ಇದೆ, ಏನೋ ಮಾಡಬೇಕು, ಅದು ಬೇಕು ಇದು ಬೇಕು, ಭೋಗಗಳು ಚಿಂತನೆಗಳು ಅದೇ ಬರುತ್ತಾ ಇದೆ, ತಡ್ಕೊಳ್ಳೋಕ್ಕಾಗದೆ ನಾನು ಸನ್ಯಾಸಿ ಆಗಿಬಿಟ್ಟೆ. ನಾನು ಹೇಳಿದ್ದೀನಿ ಹಾಗೆ ಹೋಗಿ ಬಟ್ಟೆ ಹಾಕ್ಕೊಂಡ್ರೆ ಅದು ಮನಸ್ಸು ಆಗಲ್ಲ, ಅದಕ್ಕೆ ಸಾಧನ ಬೇಕು, ಗುರುಗಳು ಬೇಕು, ನೀವೊಂದು ಮಾಡ್ಕೋ ಅದೆಲ್ಲ ತಿಳ್ಕೋ, ಸ್ವಲ್ಪ ಗುರುಮುಖದಿಂದ ಕೇಳು ಅಂದರೆ ಅವರು ಹೇಳ್ತಾನೆ, ನನ್ನ ಮನಸ್ಸು ನನ್ನ ಕೈಯಲ್ಲಿಲ್ಲ, ನನ್ನ ಮಾತು ಕೇಳ್ತಾ ಇಲ್ಲ, ಇದರಿಂದಲ್ಲ, ಮೊದಲು ಮನಸ್ಸು ಸಮಾಧಾನ ಮಾಡ್ಕೊಳ್ತೀನಿ, ಎಲ್ಲ ಆದ ನಂತರ ಆವಾಗ ಗುರುಗಳ ಹತ್ತಿರ ಹೋಗ್ತೀನಿ. ಸಮಾಧಾನವಾದ ನಂತರ ಗುರುಗಳ ಹತ್ತಿರ ಏಕೆ ಹೋಗೋದು, ಮೊದಲೇ ಸಮಾಧಾನವಾಯ್ತಲ್ಲ, ಅದು ಆಗುತ್ತಾ ಇಲ್ಲ ಅಂದರೆ ಗುರುಗಳ ಹತ್ತಿರ ಹೋಗೋದು. ಆಯಿತು, ಅವ್ರ ಮಾತು ಕೇಳ್ತಾ ಇಲ್ಲ ಎಂದು ಬಿಟ್ಟೆ. ಅವರು ನನ್ನ ರೂಮ್ಮೇಟೇ ಆಗಿಟ್ಟರು, ಅಲ್ಲೇ ಇದ್ದ. ಕೆಲವು ದಿವಸಕ್ಕೆ ಎರಡು ದಿವಸ ಇದ್ದ, ಮೂರನೇ ದಿವಸ ಬೆಳಗ್ಗೆ ಎದ್ದು ನಾವು ಎಲ್ಲ ಸ್ನಾನ ಅನುಷ್ಠಾನ ಮಾಡ್ಕೊಂಡು ಅವರು ಬಂದು ನಮಸ್ಕಾರ ಮಾಡೋಕ್ಕೆ ಬಂದು, ಏನಂದ್ರೆ ಬಟ್ಟೆ ಬದಲಾಯಿಸಿಬಿಟ್ಟು, ಇದೇನಪ್ಪ ಸನ್ಯಾಸ ಮುಗೀತು, ನಾನು ಹೋಗ್ತೀನಿ, ನನ್ನ ಪರೀಕ್ಷೆ ಲಾಸ್ಟ್ ಸ್ಟೂಡೆಂಟ್ ಅಂತೆ, ಅವರು ಪರೀಕ್ಷೆಗೆ ಬರೆಯೋವನು, ಪರೀಕ್ಷೆ ಬರ್ತಾ ಇದ್ದೀನಿ, ನಾನು ಹೋಗ್ತೀನಿ. ಮೂರು ದಿವಸಕ್ಕೆ ಸನ್ಯಾಸ ಮುಗೀತಾ, ಇದು ಯಾರು ಕೊಟ್ಟರಂತೆ, ತಾನು ಹಾಕ್ಕೊಂಡು ಬಂದ. ಹಸಿ ಅದು ಶಾಸ್ತ್ರ ವಿರುದ್ಧ, ಹಾಗೆ ಹಾಕಬಾರದು, ಅದು ಪಾಪ, ನೀವು ಗುರುಮುಖದಿಂದ ತಗೊಳ್ಬೇಕು, ನೀನು ಹಾಕೋದು ಏನದು. ಆಯಿತು, ಈಗ ನಾನು ಹೋಗ್ತಿದ್ದೀನಿ ಅಷ್ಟೇ ಬೇಗೆ. ಅಂದರೆ ಜನರು ಹೊರಗಿನ ಸನ್ಯಾಸ ತಗೊಂಡರೆ ಮನಸ್ಸು ನಿಗ್ರಹಕ್ಕೆ ಬರುತ್ತದೆ ಅಂದ್ಕೊಳ್ತಾರೆ, ಏನು ಬರಲ್ಲ, ನಿಮ್ಮ ಸಾಧನದಿಂದಲೇ ಬರಬೇಕೇ ಹೊರತು ಹೊರಗೆ ಏನೋ ಏನೋ ಪಡ್ಕೊಂಡ್ರೆ, ಇಲ್ಲಿ ಬಿಟ್ಟು ಆಶ್ರಮಕ್ಕೆ ಹೋದರೆ ನಿಗ್ರಹ, ಆಶ್ರಮಕ್ಕೆ ಹೋಗು ನೀವು ವೈಕುಂಠಕ್ಕೆ ಹೋಗು ನಿಗ್ರಹ ಬರಲ್ಲ, ನಿಗ್ರಹ ಇಲ್ಲಿಂದ ಬರಬೇಕೇ ಹೊರತು ಹೊರಗಿನಿಂದ ಬರುವುದಲ್ಲ. ಆ ಹೊರಗಿನ ಮೋಹ ಇಟ್ಕೊಳ್ಳಬೇಡಿ, ಭಗವದ್ ಭಕ್ತಿ ಸತ್ಸಾಂಗತ್ಯ ಶ್ರದ್ಧಾಭಕ್ತಿ ವಿನಯ ನಿಮ್ಮ ಪ್ರಯತ್ನ ಇವುಗಳಿಂದಲೇ ಆಗಬೇಕೇ ಹೊರತು ಹೊರಗಿನ ವಿಷಯಗಳಿಗೆ ಆಕರ್ಷಿತರಾಗಬೇಡ, ಆಕರ್ಷ ಬಿಡು. ಅದಕ್ಕಾಗಿ ಅವರು ಹೇಳ್ತಾ ಇದ್ದಾರೆ ನೋಡಿ, ಧರ್ಮರಾಯರೇ ನೀವು ಗೃಹಸ್ಥನಿಗೆ ಧರ್ಮ ಹೇಳ್ತಾ ಇದ್ದೀನಿ, ಗೃಹಸ್ಥರಿಗೆ ಮೋಕ್ಷ ಧರ್ಮ, ಆ ಮಾಡ್ತಾ 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 ನೀವು ಆ ಸನ್ಯಾಸ ಕಡೆ ಹೋಗ್ತಾ ಇದ್ದೇನು, ಬುದ್ಧಿ ಹೋಗಬೇಡ. ಏಕೆಂದರೆ ಈ ಮನಸ್ಸು ಶುದ್ಧವಾಗದೆ ವೈರಾಗ್ಯವಾಗಿ ಗಟ್ಟಿಯಾಗದೆ ಅಲ್ಲಿ ಹೋದರೆ ಜಾರುವ ಚಾನ್ಸ್ ಹೆಚ್ಚಿದೆ. ಬೇಡ, ಮೊದಲು ವೈರಾಗ್ಯ ಗಟ್ಟಿ ಮಾಡ್ಕೋ, ನೀವು ಎಲ್ಲಿದ್ದರೂ ಸನ್ಯಾಸ ಹಾಗೇ ಇರುತ್ತದೆ, ಏನು ವ್ಯತ್ಯಾಸ. ವೈರಾಗ್ಯವಿಲ್ಲದಿದ್ದರೆ ಸನ್ಯಾಸವೂ ವ್ಯರ್ಥ, ವ್ಯರ್ಥ ಅಲ್ಲ ಪತನ ಕಾರಣ. ವೈರಾಗ್ಯವಿದ್ದರೆ ನೀವು ಎಲ್ಲಿದ್ದೀರಿ ಅಲ್ಲೇ ಸನ್ಯಾಸ ಆಗಿಬಿಡ್ತದೆ. ಯಾಕೆ ನಿಮಗೆ ಚಿಂತ, ವೈರಾಗ್ಯವೇ ಮುಖ್ಯ.
ಭಕ್ತಿ ವೈರಾಗ್ಯ ಅದು ಮುಖ್ಯ. ಇಂದ್ರಿಯ ನಿಗ್ರಹ ಮನು ಅದು ಮಾಡ್ಕೊ. ಇದು ಧರ್ಮರಾಯನಿಗೆ ಎಷ್ಟು ಗಟ್ಟಿ ಹೇಳ್ತಾ ಇದ್ದಾನೆ ನೋಡಿ. ಯಪ್ರವ್ರಜ ಗೃಹಾತ್ ಪೂರ್ವಂ ತ್ರಿವರ್ಗಾಪವನಾತ್ ಪುನಃ ಯದಿ ಸೇವೇತ ತಾನ್ ಭಿಕ್ಷು ಸವೈ ವಾಂತಾಶ್ ತಪತ್ರಪ. ಅಯ್ಯೋ ಏನೇನು ಬೈಯುತ್ತಾ ಇದ್ದಾನೆ. ಹಾಗೆ ಸನ್ಯಾಸದಿಂದ ಜಾರಿದವನಿಗೆ ಬೈಯುತ್ತಾ ಇದ್ದಾನೆ. ಯೈ ಸ್ವದೇಹ ಶ್ರುತೋನಾತ್ಮ ಮರ್ತ್ಯೋ ವಿಟ್ ಕೃಮಿ ಭಸ್ಮಸಾತ್ ಸ ಏನಮಾತ್ಮಸಾತ್ ಕೃತ್ವ ಶ್ಲಾಘಯಂತಿ ಹಸತ್ತಮ. ಅದರಿಂದ ಬಿಡು. ಗೃಹಸ್ಥಸ್ಯ ಗೃಹತ್ಯಾಗ ಕ್ರಿಯಾತ್ಯಾಗ. ಗೃಹಸ್ಥನಿಗೆ ಸಾಧನ ಪ್ರದಾನ. ತನ್ನ ತನ್ನ ಯಾವ ಯಾವ ಕರ್ಮಗಳಿವೆಯೋ, ಕರ್ಮಗಳು ಯಾವುದು ಕರ್ಮ ಬರುತ್ತದೋ ಮಾಡಿಬಿಡು. ಬಾ ನಂತರ ನೋಡೋಣ. ನಂತರ ನೋಡೋಣ ಅಂದರೆ ಏನಾಗ್ತದೆ ಗೊತ್ತಾ? ಅದಲ್ಲಿರುತ್ತದೆ. ಅದೇ ಮತ್ತೆ ಮತ್ತೆ ನೆನಪಾಗ್ತದೆ, ಮತ್ತೆ ಮತ್ತೆ ನೆನಪಾಗ್ತದೆ. ಅದು ಹಿಂಸೆ ಮಾಡ್ತದೆ ಮನಸ್ಸಿಗೆ. ಯಾವುದು ಮಾಡತಕ್ಕದ್ದು ಮಾಡಿಬಿಡು, ಮುಗಿಯುತ್ತದೆ. ಗೃಹಸ್ಥ ಧರ್ಮದಲ್ಲಿ ಕೆಲಸ ಮಾಡುವುದೇ, ಮಾಡ್ತಲೇ ಇರುವುದು. ಆರೋಗ್ಯ ರಕ್ಷಿಸ್ಕೋ, ಕೆಲಸ ಮಾಡ್ತಾ ಇರೋ. ಅದು ಮನಸ್ಸಿಗೆ ಸಮಾಧಾನ, ಯಾಕಂದರೆ ತಮ್ಮ ಕರ್ತವ್ಯ. ಮಾಡ್ತಾ ಇದ್ದರೆ ಕೆಲಸ ಮುಗಿಯುತ್ತದೆ, ಮನಸ್ಸಿಗೂ ಸಮಾಧಾನವಾಗ್ತದೆ. ಕೆಲಸ ಮುಗಿಯುತ್ತದೆ, ಮನಸ್ಸಿಗೂ ಸಮಾಧಾನ. ಕೆಲಸ ಹಾಗೆ ಪೆಂಡಿಂಗ್ ಇಟ್ಟರೆ ಈಗ ಅದು ಮನಸ್ಸಿಗೆ ನೆನಪಾಗ್ತದೆ. ನೆನಪಾದಾಗ ಚುಚ್ಚುತ್ತದೆ, ನೆನಪಾದಾಗ ಚುಚ್ಚುತ್ತದೆ. ಈಗ ಹಿಂಸೆ, ಮನಸ್ಸಿಗೂ ಸಮಾಧಾನವಿಲ್ಲ, ನಿಮಗೆ ವಿಶ್ರಾಂತಿ ಮಾಡಿರುವ ಸುಖ ಇಲ್ಲ, ಅದು ಕೆಲಸ ಆಗಲ್ಲ, ಎರಡೂ ಆಗಲ್ಲ ಅಲ್ಲವೇ. ಮಾಡಿಬಿಡು, ಮನಸ್ಸಿಗೂ ಸಮಾಧಾನ. ಅದಕ್ಕಾಗಿ ಗೃಹಸ್ಥ ಧರ್ಮ ಕ್ರಿಯಾ ಬಿಡಬಾರದು, ಸೋಮಾರಿ ಆಗಬಾರದು, ಕ್ರಿಯೆ ಬಿಡಬಾರದು. ಈಗ ಸನ್ಯಾಸಿಗೆ ನೋಡಿ, ಗೃಹಸ್ಥಸ್ಯ ಕ್ರಿಯಾತ್ಯಾಗೋ ವ್ರತತ್ಯಾಗೋ ವಟೋರಪಿ. ಬ್ರಹ್ಮಚಾರಿಗೆ ಬ್ರಹ್ಮಚಾರ್ಯ ವ್ರತ, ಗುರುಸೇವಾ, ವೇದಾಧ್ಯಯನ, ಇಂದ್ರಿಯ ಮನೋನಿಗ್ರಹ, ಕೆಲವು ನಿಯಮಗಳಿವೆ. ಆ ನಿಯಮಗಳು ಬಿಟ್ಟರೆ ಬ್ರಹ್ಮಚಾರಿಗೆ ಪತನ. ತನ್ನ ಧರ್ಮ ಬಿಟ್ಟರೆ ಗೃಹಸ್ಥನಿಗೆ ಪತನ. ತಪಸ್ವಿನೋ ಗ್ರಾಮ ಸೇವಾ. ತಪಸ್ವಿ ವಾನಪ್ರಸ್ಥನಿಗೆ ಗ್ರಾಮ ಸೇವಾ. ನಗರಗಳು, ಗ್ರಾಮಗಳು ಸೌಕರ್ಯಗಳಿಗೆ ಬರಬಾರದು, ಕಾಡಿನಲ್ಲಿರಬೇಕು. ಹಬ್ಬ ತುಂಬ ಕಷ್ಟ ಇದೆ, ಮಳೆ ಬಾರಲಿ, ನಿನ್ನ ಮೇಲಿನಿಂದ ಬೀಳಲಿ, ಅಲ್ಲೇ ಬರಲೇಬಾರದು, ಊರಿಗೆ ಬರಲೇಬಾರದು, ಅಲ್ಲವೇ ಅಲ್ಲೇ. ಅದೇ ಆ ತಪಸ್ವಿಗೆ ವಾನಪ್ರಸ್ಥನಿಗೆ ಗ್ರಾಮ ಸೇವಾ ಅಂದರೆ ಗ್ರಾಮಕ್ಕೆ ಬರಬಾರದು, ಸೌಕರ್ಯಕ್ಕೆ ಅಲ್ಲೇ ಇರು. ಏನೋ ಗುಡಿಸೆ ಇರುತ್ತದೆ, ಅಲ್ಲೇ ಏನೋ ಇರುತ್ತದೆ. ಮೇಲಿನಿಂದ ಮಳೆ ಆಗ್ತದೆ, ಕೆಳಗಿನಿಂದ ಹಾವು ಬರುತ್ತದೆ, ಅಲ್ಲೇ ಇರು. ಒಂದು ಋಷಿಕೇಶ್ನಲ್ಲಿರುವಾಗ ಒಂದು ಗುಡಿಸಲಿತ್ತು, ಅಲ್ಲೇನೋ ಹಾವು ಬರುತ್ತಿತ್ತು. ಅದೇ ಹಾವು ಪ್ರತಿ ದಿವಸ ಎಲ್ಲೆಲ್ಲೋ ಹೋಗಿ ಮತ್ತೆ ಬಂದು ಅದೇ ಹತ್ತಿ ಅಲ್ಲಿ ಮೇಲೇ ಇರ್ತಿತ್ತು. ಒಬ್ಬರು ನಮ್ಮ ಜೊತೆಗಿರುವ ಸಾಧುಗಳು, ಅವ್ರ ಕೆಳಗೆ ಅವರು ಮಲ್ಕೊಳ್ಳುವುದು ಮೇಲೆ ಹಾವು, ಪ್ರತಿ ದಿವಸ ಬಂದು ಅದ ಮೇಲೆ ಇವರ ಕೆಳಗೆ ಹಾಗೆ ಇತ್ತು. ಎಷ್ಟೋ ತಿಂಗಳು ಮತ್ತೆ ಬರ್ತದೆ, ಬರಲಿ, ಅದು ಅಲ್ಲಿರ್ತದೆ, ನೀವು ಇಲ್ಲ, ಹಾಗೆ ಚಿಂತೆ ಮಾಡಬೇಡ, ಅದು ಭಗವಂತ ನೋಡ್ಕೊಳ್ತಾರೆ. ಭಿಕ್ಷೋರಿಂದ್ರಿಯ ಲೋಲತ. ಒಬ್ಬೊಬ್ಬರಿಗೆ ತಮ್ಮ ತಮ್ಮ ಮುಖ್ಯ ಧರ್ಮ. ಸನ್ಯಾಸಿಗೆ ಇಂದ್ರಿಯ ಲೌಲ್ಯ ಇರಬಾರದು, ಅಂದರೆ ವಿಷಯ ಭೋಗದೃಷ್ಟಿ ಇರಬಾರದು. ಇಂದ್ರಿಯ ಮನೋ ನಿಗ್ರಹ ಅಂತರ್ಮುಖತವೇ ಮುಖ್ಯ ಸಾಧನ, ಅದು ಬಿಟ್ಟು ಬೇರೆ ಯಾವ ಸಾಧನ ಇಲ್ಲ. ಅದಕ್ಕೋಸ್ಕರನೇ ಸನ್ಯಾಸ. ಅದರಿಂದ ಭಿಕ್ಷೋರಿಂದ್ರಿಯ ಲೋಲತ ಆತ್ಮಾನಂ ಛೇದ್ ವಿಜಾನೀಯಾತ್. ಅದರಿಂದ ಈ ಸಾಧನಗಳಿಂದ ಕೊರೆಗೂ ಯಾವುದನ್ನು ಪರಮಾತ್ಮನ ಪಡ್ಕೊಳ್ತಾನೋ, ಈಗ ಅವರಿಗೆ ಮುಗಿಯಿತು. ಯಾವ ಗೃಹಸ್ಥರಾದರೆ ಅದು, ಸನ್ಯಾಸಿ ಆದರೆ ದೇಹ ಎಲ್ಲಿದ್ದರೆ ಏನು ನಿಮಗೆ ಅಲ್ಲವೇ? ಇನ್ನೊಬ್ಬರಿಗೆ ತೋರಿಸಿಕೊಳ್ಳುವುದಕ್ಕೆ ಏನಲ್ಲ ಅಲ್ಲವೇ? ತನ್ನ ಒಳಗಿನ ಪರಮಾತ್ಮ ಪ್ರಾಪ್ತಿ ಆದರೆ ನೀವು ಯಾವ ಆಶ್ರಮಗಳಲ್ಲಿ ನಿಮಗೇನು ವ್ಯತ್ಯಾಸವೇ ಇಲ್ಲ. ಏಕೆ ಚಿಂತಾ? ಧರ್ಮರಾಜನಿಗೆ ಹೇಳ್ತಾ ಇದ್ದ. ಆಹು ಶರೀರಂ ರಥಮಿಂದ್ರಿಯಾಣಿ. ಕಠೋಪನಿಷತ್ತಿನಲ್ಲಿ ಒಂದು ಒಳ್ಳೆಯ ಉದಾಹರಣೆ ಇದೆ. ನಮ್ಮ ಶರೀರ ದೇಹ, ಈ ದೇಹವು ರಥ ಹಾಗೆ, ಇಂದ್ರಿಯಗಳಿವೆ ಇವುಗಳು ಕುದುರೆ ಹಾಗೆ. ರಥಕ್ಕೆ ಕುದುರೆಗಳನ್ನು ಕಟ್ಟಿ ಕುದುರೆಗಳು ಎಳೆಯುತ್ತವೆ, ರಥ ಇರುತ್ತದೆ, ರಥ ಮೇಲೆ ಯಜಮಾನ ಇರುತ್ತಾನೆ. ಆ ಕುದುರೆಗಳನ್ನು ಹಿಡಿಯುವುದಕ್ಕೆ ಒಂದು ಹಗ್ಗ ಇರುತ್ತದೆ, ಅಲ್ಲಿ ಸಾರಥಿ ಕೂತಿರ್ತಾನೆ. ಅಲ್ಲವೇ? ಸಾರಥಿ ಅಂದರೆ ಓಡಿಸುವ ಚಾಲಕ. ರಥ ಚಾಲಕ ಕೂತಿರ್ತಾನೆ, ಅದಕ್ಕೆ ಹಗ್ಗ ಕಟ್ಟುತ್ತಾನೆ, ಹಗ್ಗವನ್ನು ಕೈಯಲ್ಲಿ ಹಿಡ್ಕೊಳ್ತಾನೆ, ಕುದುರೆಗಳಿರುತ್ತವೆ ಅಲ್ಲವೇ? ರಥ, ಕುದುರೆ, ಹಗ್ಗ, ರಥ ಸಾರಥಿ, ಒಳಗೆ ಯಜಮಾನ. ಇದನ್ನೇ ನಮ್ಮ ಜೀವನಕ್ಕೆ ಹೋಲಿಸು. ಶರೀರ ನಮ್ಮ ರಥ, ನಮ್ಮ ಇಂದ್ರಿಯಗಳು, ಪಂಚೇಂದ್ರಿಯಗಳು ಯಾವುದು? ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, 10 ಕುದುರೆಗಳು. ಅಪ್ಪ, ಆ ರಥಕ್ಕೆ 2 ಇರುತ್ತವೋ 4 ಇರುತ್ತವೋ, ನಮಗೆ 10 ಕುದುರೆಗಳು. ಏಕೆ? ಒಂದು ಕಡೆ ಹೋಗಲ್ಲ. ಈ ಕುದುರೆ ಈ ಸೈಡ್, ಈ ಕುದುರೆ ಈ ಸೈಡ್, ಎಲ್ಲಿ ಹೋಗುತ್ತೋ ಯಾರು ಮಾತು ಕೇಳಲ್ಲ. 10 ಕುದುರೆಗಳು ಒಂದಿದ್ದರೆ ಸುಲಭವಾಗುತ್ತಿತ್ತು. 10 ಕುದುರೆಗಳು. ಇದಕ್ಕೆ ಹಿಡಿಯುವ ಹಗ್ಗ ಯಾವುದು? ಮನಸ್ಸು. ಮನಸ್ಸು ಒಂದು ಚೂರು ಕುದುರೆ ಸೈಡು ಸ್ವಲ್ಪ ಲೂಸ್ ಬಿಟ್ಟರೆ ಸಾಕು, ಆ ಕುದುರೆ ಈ ಸೈಡ್ ಎಳೆಯುತ್ತದೆ. ಗಟ್ಟಿಯಾಗಿ ಹಿಡಿಯಬೇಕು. ಮನಸ್ಸು ಸ್ವಭಾವವೇ ಬೇಗ ಬೇಗ ಜಾರಿ ಹೋಗುತ್ತೆ, ಅದು ಎಮೋಷನ್. ಯಾವ ಕ್ಷಣ ಏನಾಗುತ್ತದೋ ಗಾಲಿ ಹಾಗೆ ಅಲಗಾಡ್ತದೆ, ಒಂದು ಕಡೆ ನಿಲ್ಲಲ್ಲ. ಅದು ಮನಸ್ಸು ಹಗ್ಗ ಅಂತದ್ದು. ಹಿಡಿಯುವವನು ಯಾರು? ಬುದ್ಧಿ, ನಮ್ಮ ಸಂಕಲ್ಪ ಶಕ್ತಿ, ಬುದ್ಧಿಬಲ, ಸಂಸ್ಕಾರ ಬಲ. ಬುದ್ಧಿ ಅಂದರೆ ಸಂಸ್ಕಾರ ಬಲ, ಬುದ್ಧಿಬಲ, ಸಂಸ್ಕಾರ ಬಲ, ವಿವೇಕ ಬಲ, ಸತ್ಸಾಂಗತ್ಯ ಬಲ, ಅದೇ ಸಾರಥಿ. ಬುದ್ಧಿ ಅಂದರೆ ಸಾರಥಿ, ಸಂಸ್ಕಾರ, ವಿದ್ಯಾ, ವಿವೇಕ,
ಬುದ್ಧಿ, ಅಭ್ಯಾಸ, ಅಭ್ಯಾಸ ಬಲ, ಸಾಧನ ಬಲ, ಅದು ಸಾರಥಿ. ಸಾರಥಿಗೆ ಎಷ್ಟು ಗಟ್ಟಿಯಾಗಿರುತ್ತಾನೋ ಅವನಿಗೆ ಸತ್ಸಾಂಗತ್ಯ ಬಲ, ಸಾಧನ ಬಲ, ಬುದ್ಧಿಬಲ ಇದ್ದರೆ ಮನಸ್ಸನ್ನು ಹಿಡಿಯುತ್ತಾನೆ, ಇಲ್ಲದಿದ್ದರೆ ಅವರು ಎಲ್ಲೋ ನೋಡುತ್ತಾ ಇರುತ್ತಾನೆ ಅಷ್ಟೇ. ಈ ಕೈಯಲ್ಲಿರುವುದು ಹಗ್ಗ ಇದ್ಗೋ ನಮ್ಮ ಇದು ನೋಡಿ, ಈ ವೈರು ಹಾಗೆ ಹೀಗ ಈಗಾದರೆ ಅದು ಕೆಳಗೆ ಬೀಳುತ್ತದೆ ಅಲ್ಲ, ಲೂಸ್ ಆಗಿಬಿಟ್ಟು. ಈಗ ಒಳಗೆ ಕೂತಿರುವ ಯಜಮಾನ ಯಾರು? ಇವ ಜೀವ, ಆತ್ಮ. ಆತ್ಮ ಕೂತಿದ್ದಾನೆ ನೋಡಿ. ಈ ಅದು ಸರಿಯಾದ ದಾರಿಯಲ್ಲಿ ಹೋದರೆ ಒಳ್ಳೆಯದು ರಥ. ಕೆಲವೊಮ್ಮೆ ಅದು ಸರಿಯಾಗಿ ಬಿಗಿ ಹಿಡಿಯದಿದ್ದರೆ ಕುದುರೆಗಳಲ್ಲಿ ಹೋಗ್ತವೆ, ದಾರಿ ಬಿದ್ದು ದಾರಿಯಿಂದ ಜಾರಿ ಕೆಳಗೆ ಹೋಗಿ, ಕೆಳಗೆ ಬಿದ್ದರೆ ದಾರಿ ಸರಿಯಾಗಿರಲ್ಲ, ಕಲ್ಲು ಇರುತ್ತದೆ, ಮುಳ್ಳು ಇರುತ್ತದೆ, ಮೇಲೆ ಎತ್ತು ಕಡಿಮೆ. ಅದರಿಂದ ಏನಾಗ್ತದೆ, ಚಕ್ರ ಹೀಗೆ ಹೀಗೆ ಆಗಿ ಒಳಗೆ ಇರುವ ಯಜಮಾನನಿಗೇನಾಗಬೇಕು, ಅವರು ಹೀಗೆ ಹೀಗೆ ತಿರುಗುತ್ತಾನೆ, ಇಲ್ಲೊಂದು ಪೆಟ್ಟು ಇಲ್ಲೊಂದು ಪೆಟ್ಟು ಅಲ್ಲ, ಒಂದೇಕೆ ಹತ್ತಾರು. ಅವ್ರು ಹೇಳ್ತಾನೆ ಇದೇನಪ್ಪ ಅಂದರೆ ಆ ಸಾರಥಿ ಕೈಯಲ್ಲಿದೆ. ಸಾರಥಿ ಸರಿಯಾಗಿ ಹಿಡ್ಕೊಂಡರೆ ಕುದುರೆಗಳು ಹಗ್ಗ ಕೈಯಲ್ಲಿ ಇಟ್ಕೊಳ್ತಾನೆ, ದಾರಿಯಲ್ಲೇ ಹೋಗುತ್ತವೆ. ಆ ಕುದುರೆಗಳಿಗೂ ಚೆನ್ನಾಗಿ ಟ್ರೈನ್ಡ್ ಕುದುರೆ ಇರಬೇಕು. ನೀವು ನೋಡ್ತೀರಾ ಎತ್ತು ಎತ್ತುಗಾಡಿಗೆ, ಎತ್ತು ಬಂಡಿಯ ಎತ್ತುಗಾಡಿ ಹೇಳ್ತಾರೆ, ಆ ಎತ್ತುಗಾಡಿಗೆ ಕೆಲವು ಎತ್ತುಗಳು ಟ್ರೈನ್ಡ್ ಎತ್ತುಗಳಿರಬೇಕು. ಅಭ್ಯಾಸವಿಲ್ಲದ ಹೊಸ ಹೊಸ ತಂದರೆ ಅದು ಇಲ್ಲಿ ಬಿಟ್ಟು ಅಲ್ಲಿ ಹೋಗುತ್ತದೆ, ಅಥವಾ ಈ ಉಲ್ಟಾ ತಿರುಗುತ್ತದೆ ಅಲ್ಲವೇ. ಆ ಎತ್ತು ಏನೇನು ಮಾಡಿಬಿಡ್ತದೆ, ಆ ಎತ್ತು ನಾವು ಹೇಳಿದ್ದು ಕೇಳಬೇಕು, ಹಾಗೆ ಇಂದ್ರಿಯಗಳು ನಾವು ಹೇಳಿದ್ದು ಕೇಳಬೇಕು. ಹಗ್ಗ ನಮ್ಮ ಕೈಯಲ್ಲಿರಬೇಕು. ಸಾರಥಿ ಬುದ್ಧಿವಂತನು, ಸಂಸ್ಕಾರವಂತನು, ಸಾಧನೆ ಇರುವವನಾಗಬೇಕು. ಯಜಮಾನಿ ಮೇಲೆ ಭಕ್ತಿ ಇರಬೇಕು ಸಾಧಕನಿಗೆ. ಬುದ್ಧಿಗೆ, ಬುದ್ಧಿ ತಪ್ಪು ಮಾಡಿದ್ದರೆ ನಮ್ಮ ಆತ್ಮಕ್ಕೆ ದುಃಖವಾಗುತ್ತದೆ ಎಂದು ಬುದ್ಧಿ ನೋಡಬೇಕು ಅಷ್ಟೇ ಹೊರತು, ಬುದ್ಧಿಗೆ ತನ್ನ ಇಷ್ಟ ಬಂದಂತೆ ಮಾಡಿದರೆ ಯಜಮಾನನ ಗತಿಯೇನಾಗಬೇಕು ಯಾರು ನೋಡಬೇಕು. ಇದು ನಾವು ರಥದಲ್ಲಿ ಕುಳಿತುಕೊಂಡಿದ್ದೇವೆ, ಗೊತ್ತಾಯ್ತಾ? ಹಾಂ, ಇದೊಂದು ರಥ. ರಥ ಹೇಳು, ಚಕ್ರ ಹೇಳು, ಯಾವುದೇ ಹೇಳು, ಈ ರಥದಲ್ಲಿ ಕುಳಿತಿದ್ದೇವೆ. ಈಗ ನಾವು ಸಾರಥಿಗೆ ಮಾತ್ರ ಬುದ್ಧಿವಂತನನ್ನು ಇಟ್ಕೊ, ಒಂದು ಮೂರ್ಖನು ದುಷ್ಟ ಮಾತು ಕೇಳದೇ ಇರುವ ಸಾರಥಿ ಇಟ್ಕೊಂಡರೆ ಅವ್ರು ನಿಮ್ಮನ್ನು ಏನು ಮಾಡ್ತಾನೆ, ತಾಪತ್ರಯ ಹಿಂಸೆ ಮಾಡ್ತಾನೆ, ಸರ್ವನಾಶ ಮಾಡ್ತಾನೆ. ಅದಕ್ಕಾಗಿ ಬುದ್ಧಿವಂತನಾದ ಸಾರಥಿಯನ್ನು ಇಟ್ಕೊ, ಸಾರಥಿಗೆ ಅಭ್ಯಾಸ ಚೆನ್ನಾಗಿ ಸಂಬಳ ಕೊಡು, ಬುದ್ಧಿವಂತನಾಗಿಟ್ಕೊ. ಸಂಬಳ ಕೊಡದಿದ್ದರೆ ನಮ್ಮ ಯಜಮಾನ ಸಂಬಳನೇ ಕೊಡಲ್ಲ, ನಾನೇಕೆ ಕೆಲಸ, ನೀನೇನು ಮಾಡ್ತಾನೆ, ಅವ್ರು ಎಲ್ಲೆಲ್ಲ ಹೋಗ್ತಾನೆ. ಇದು ಅದೇ ಉದಾಹರಣೆ ಹೇಳಿದ್ದಾರೆ. ರಾಗೋ ದ್ವೇಷಶ್ಚ ಲೋಭಶ್ಚ ಶೋಕಮೋಹೋ ಭಯಂ ಮುದಃ ರಜ ಪ್ರಮಾದ ಕ್ಷುನ್ನಿದ್ದ. ಅದೇ ಅನೇಕ ಮತ್ತೆ ಮತ್ತೆ ಹೇಳ್ತಾ ಇದ್ದ. ಪ್ರವೃತ್ತಂಚ ನಿವೃತ್ತಂಚ ದ್ವಿವಿಧಂ ಕರ್ಮ ವೈದಿಕಂ. ವೈದಿಕ ಕರ್ಮ ಎರಡು, ಪ್ರವೃತ್ತಿ ನಿವೃತ್ತಿ. ಪ್ರವೃತ್ತಿ ಅಂದರೆ ಕರ್ಮಗಳು ಮಾಡುವುದು, ನಿವೃತ್ತಿ ಅಂದರೆ ಸ್ವಲ್ಪ ಈಶ್ವರ ಭಕ್ತಿ, ಶರಣಾಗತಿ. ಈ ಕರ್ಮ ಮಾಡಿದರೆ ಇದೆಲ್ಲ ಹಿಂದೆ ಹೇಳಿದ್ದೇವೆ, ಈಗ ಸಂಕ್ಷೇಪವಾಗಿ ಹೇಳಿಬಿಡ್ತೀನಿ. ಹಿಂದೆ ಹೇಳಿದ್ದೆ, ಕರ್ಮ ಮಾಡಿದರೆ ಪಿತೃಲೋಕ, ಸ್ವಲ್ಪ ಉಪಾಸನಾ ಕರ್ಮ ಮಾಡಿದರೆ ಸ್ವರ್ಗಲೋಕ, ಸರ್ವಸಮರ್ಪಣ ಮಾಡಿರುವ ಭಕ್ತಿಯಿಂದ ಪೂರ್ತಿ ವೈಕುಂಠ. ಇಂಥದ್ದು ಎರಡು ಬಗೆ ಸಾಧನಗಳಿವೆ, ಅದರಿಂದ ಪಡ್ಕೊಳ್ಳಬೇಕು. ಕೊನೆಗೂ ಜ್ಞಾನ, ಅದು ಬಿಟ್ಟು ಸ್ವತಃಸಿದ್ಧವಾಗಿರುವ ಸಚ್ಚಿದಾನಂದಂ ಬ್ರಹ್ಮ ತಾನೇ, ಯಾವ ಲೋಕ ಇಲ್ಲ, ಎಲ್ಲವೂ ಬ್ರಹ್ಮಮಯವೇ ಎಂದು ತಿಳ್ಕೊಂಡುವುದು. ಅದು ಇನ್ನೂ ನಿರ್ಗುಣವಾದ ದ್ವೈತ ಜ್ಞಾನ, ಭಾವಾದ್ವೈತಂ. ಕೊನೆಗೆ ಇದೆ ನೋಡಿ, ಎರಡು ಮೂರು ಐದಾರು ಶ್ಲೋಕಗಳಿವೆ. ಭಾವಾದ್ವೈತಂ ಕ್ರಿಯಾದ್ವೈತಂ ದ್ರವ್ಯಾದ್ವೈತಂ ತಥಾತ್ಮನಃ ಕಾರ್ಯಕಾರಣ ವಸ್ತ್ವೈಕ್ಯಂ ಅರ್ಶನಂ ಪಟತಂತು ವತವಸ್ತುತ್ವಾತ್ ವಿಕಲ್ಪಸ್ಯ ಭಾವಾದ್ವೈತಂ ಅಂದರೆ ನಿಮ್ಮ ಜ್ಞಾನದಲ್ಲಿ ನಾಮರೂಪಗಳು, ಜಗತ್ತು, ಮನುಷ್ಯರು ಎಲ್ಲರೂ ಒಂದೇ ಪರಮಾತ್ಮ ಎನ್ನುವುದು ಜ್ಞಾನರೂಪದ್ವೈತ. ಜ್ಞಾನದ್ವೈತ ಯಾವಾಗಲೂ ಮಾಡಬೇಕು. ಮನಸ್ಸಿನಲ್ಲಿ, ಭಾವನದಲ್ಲಿ ಅವರು ಬೇರಲ್ಲ, ನಾನು ಬೇರಲ್ಲ, ಎಲ್ಲರೂ ಒಂದೇ ಪರಮಾತ್ಮ ತತ್ವ, ಅದು ಇಟ್ಕೊಳ್ಳುವುದು ಸರಿಯಾಗಿ. ಆದರೆ ಆಚರಣದಲ್ಲಿ ಮಾತ್ರ ಅವರವರನ್ನು ತಕ್ಕಷ್ಟು ಆಧರಿಸಬೇಕು. ಎಲ್ಲವೂ ಬ್ರಹ್ಮ ಅಂದರೇನು, ಇನ್ನೊಬ್ಬರನ್ನು ಕಡೆಗಣಿಸೋದು, ನಾನೇ ಬ್ರಹ್ಮ ನೀನು ಬ್ರಹ್ಮ, ಯಾಕೆ ನಿನ್ನನ್ನು ಏಕೆ ನಮಸ್ಕಾರ ಮಾಡೋದು, ಹಾಗೆ ಹೇಳಬಾರ್ದು. ಆಚರಣದಲ್ಲಿ ಮಾತ್ರ ಇನ್ನೊಬ್ಬರನ್ನು ಆಧರಿಸಬೇಕು. ಕ್ರಿಯಾದ್ವೈತಂ, ಕ್ರಿಯಾದ್ವೈತಂ ಮಾಡಬೇಡ. ಭಾವಾದ್ವೈತಂ ಸದಾ ಕುರುಯಾತ್ ಕ್ರಿಯಾದ್ವೈತಂ ನ ಕಶ್ಚನ ಎಂದು ಹೇಳ್ತಾರೆ. ಕ್ರಿಯಾದ್ವೈತ ಮಾಡಬಾರದು, ಆಚರಣದಲ್ಲಿ ಇನ್ನೊಬ್ಬರನ್ನು ಆಧರಿಸ್ತಲೇ ಇರಬೇಕು. ಯಾಕಂದರೆ ಎಲ್ಲ ಬ್ರಹ್ಮ ನಾನೇಕೆ ನಮಸ್ಕಾರ ಮಾಡುವುದು ಅಂತ ಹೇಳ್ತಾರೆ. ಅದು ನೋಡಿ, ಹಾಗಿರಬಾರ್ದು. ಯಸ್ಯ ಯಸ್ಯ ವಾ ನಿಷಿದ್ಧಂ ಸ್ಯಾದ್ ಏನ ಯತ್ರ ಯಥಾ ನೃಪ ಸ ತೇನೇ ಹೇತ ಕರ್ಮಾಣಿ ನರೋ ನಾನ್ಯೈರ ನಾಪದಿ ಏತೈರನ್ಯೈಶ್ಚ. ಅಷ್ಟೇ, ಈಗ ಇಷ್ಟೆಲ್ಲ ಹೇಳಿದ್ದೀವಲ್ಲ, ಇಲ್ಲಿ ಹೇಳಿದ ಧರ್ಮಗಳನ್ನು ಸತ್ಸಾಂಗತ್ಯದಿಂದ, ನಿರ್ಮಲ ಮನಸ್ಸದಿಂದ, ಹೃದಯಪೂರ್ವಕವಾಗಿ ಮಾಡುತ್ತಾ ಇರು. ಮೊದಲು ಮೊದಲು ತೊಂದರೆ ಅನಿಸುತ್ತದೆ, ನಿಧಾನವಾಗಿ ಒಂದು 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 ಮನಸ್ಸು ಶುದ್ಧವಾಗಿ ಇಂದ್ರಿಯ ಮನಸ್ಸುಗಳು ನಿಗ್ರಹಕ್ಕೆ ಬಂದು ಭಗವತ್ ಪ್ರಾಪ್ತಿ ಆಗ್ತದೆ. ಗೃಹಸ್ಥನು, ಇದು ಒಳ್ಳೆಯ ಶ್ಲೋಕ ನೋಡಿ, ಏತೈರನ್ಯೈಶ್ಚ ವೇದೋಕ್ತೈರ್ ವರ್ತಮಾನ ಸ್ವಕರ್ಮಭಿ. ತನ್ನ ಗೃಹಸ್ಥ ಕರ್ತವ್ಯ ಮಾಡಿಕೊಳ್ತಾ ಇರುವವನೇ ಒಂದು ಸನ್ಯಾಸಿ ಹಾಗೆ ಜೀವಿಸ್ತಾನೆ. ವ್ಯವಹಾರ ನಡೆಯುತ್ತಾ ಇದ್ದರೂ ಹೃದಯದಲ್ಲಿ ಹಾಗೆ ಇರುತ್ತಾನೆ, ಅತ್ಯಂತ ಪವಿತ್ರ.
ಅಂಥವನಿಗೆ ಗೃಹಸ್ಥನಾಗಿರುವಾಗಲೇ ಸನ್ಯಾಸಿ ಆಗಬೇಕಾಗಿಲ್ಲ, ಸಾಕ್ಷಾತ್ ಪರಮಾತ್ಮ ಪ್ರಾಪ್ತಿ ಆಗುತ್ತದೆ. ಗೃಹೇಪ್ಯಸ್ಯ ಗತಿಂ ಯಾಯಾತ್ ರಾಜನ್ಸ್ತತ್ಭಕ್ತಿವಾನ್ ನರಹ, ಇವನಿಗೆ ಹೀಗೆಯೇ ಪರಮಾತ್ಮ ಪ್ರಾಪ್ತಿ ಆಗುತ್ತದೆ. ಅಹಂ ಪುರಾಭವಂ, ನಾರದ ಹೇಳ್ತಾ ಇದ್ದಾನೆ. ಇಷ್ಟು ಹೇಳಿ ಹೇಳಿಗ ಕೊನೆಗೆ ಬಂದ, ನಾನು ಪೂರ್ವಜನ್ಮದಲ್ಲಿ ದೊಡ್ಡ ತಪ್ಪು ಮಾಡಿದೆ, ಸತ್ಸಾಂಗತ್ಯದಿಂದಲೇ ನಾನು ಮತ್ತೆ ಗೆದ್ದೆ. ಒಂದು ಸಲ ಬ್ರಹ್ಮದೇವ ಎಲ್ಲೋ ಕರೆದರು, ಕಶ್ಚಿತ್ ಗಂಧರ್ವ ಉಪಬರ್ಹಣ, ಪೂರ್ವಜನ್ಮದಲ್ಲಿ ಗಂಧರ್ವನಿದ್ದನಂತೆ ನಾರದ. ಉಪಬರ್ಹಣ ಅವರ ಹೆಸರು. ನಾಮ್ನಾತೀತೆ ಮಹಾಕಲ್ಪೇ ಗಂಧರ್ವಾಣಾಂ ಸುಸಮ್ಮತ. ಗಂಧರ್ವಗಳಿಗೇನು ಬೇಕು? ಸಂಗೀತ ಸಾಹಿತ್ಯ ಆರ್ಕೆಸ್ಟ್ರಾ ಮಾಡಬೇಕು, ಅವ್ರಿಗೆ ಅದೇ ಕೆಲಸ. ಆರ್ಕೆಸ್ಟ್ರಾ ಮಾಡ್ತಾರೆ ಅವರು. ಆ ಕಾಲದಲ್ಲಿ ಲೌಡ್ ಸ್ಪೀಕರ್ ಇಲ್ಲ, ಈ ಕಾಲದಲ್ಲಿ ಸ್ವಲ್ಪ ಲೌಡ್ ಸ್ಪೀಕರ್ ಇಲ್ಲ. ಇವರು ಹಾಡುವುದು ಕಡಿಮೆ, ಲೌಡ್ ಸ್ಪೀಕರ್ ಹೆಚ್ಚು ಮಾಡ್ತಾರೆ ಅಲ್ಲ ಈ ಕಾಲದವರು. ಇವರು ಹಾಡುವುದು ಕಡಿಮೆ, ಲೌಡ್ ಸ್ಪೀಕರ್ ಹೆಚ್ಚು, ಹಾಗೆ ಇರ್ತದೆ. ತನ್ನ ಉಪಬರ್ಹಣ ಎಂದು ಅವರ ಹೆಸರಂತೆ, ಯಾವಾಗಲೋ ಹಿಂದಿನ ಜನ್ಮ, ಎರಡು ಜನ್ಮಗಳ ಹಿಂದೆ. ಉಪಬರ್ಹಣ ಎಂದು ಗಂಧರ್ವ ಇದ್ದ. ತನ್ನ ಗಂಧರ್ವಗಳಲ್ಲಿ ಸಂಗೀತ ಹಾಡುಗಳು, ನೃತ್ಯ ಸಂಗೀತ ವಿಶೇಷಜ್ಞರಿರುತ್ತಾರಲ್ಲ, ಅವರಲ್ಲಿ ಇವರಿಗೆ ಒಳ್ಳೆಯ ಹೆಸರು, ಗ್ರೇಟ್ ಮ್ಯೂಸಿಷಿಯನ್ ಎಂದು. ಒಳ್ಳೆಯ ಹೆಸರಂದರೆ ನನಗೆ ಅಭಿಮಾನ ಹೆಚ್ಚು, ನಾನೇ ದೊಡ್ಡವನೆಂದು. ಅದರಿಂದ ರೂಪಪೇಶಲ ಮಾಧುರ್ಯ ಸೌಗಂಧ್ಯ ಪ್ರಿಯ ದರ್ಶನ, ನನಗೆ ಸುಂದರ ರೂಪ, ತ್ರಿಣಾಂ ಪ್ರಿಯತಮೋ ನಿತ್ಯಂ ಮತ್ತಸ್ತು ಪುರುಲಂಪಟ. ಸಾಧಾರಣ ಈ ಸಂಗೀತ ನೃತ್ಯಾದಿಗಳಲ್ಲಿರುವವರಿಗೆ ವಿಷಯ ಭೋಗಪರಾಯಣರಿರುತ್ತಾರೆ, ಅದೇ ಹೇಳ್ತಾ ಇದ್ದಾನೆ. ಏಕೆಂದರೆ ಸಂಗೀತ ಸಾಹಿತ್ಯ ನೋಡಿದರೆ ಜನರು ಆಕರ್ಷಿತರಾಗ್ತಾರೆ. ಸಂಗೀತ ಸಾಹಿತ್ಯ ಮಾಡುತ್ತಾ ಮಾಡುತ್ತಾ ವಿಷಯವೂ ಸ್ವಲ್ಪ ಭೋಗಪರಾಯಣವಾಗ್ತದೆ. ಆ ಸಂಗೀತವನ್ನು ನೀವು ಪುರಂದರದಾಸರ ತ್ಯಾಗರಾಜರಂತ ಭಕ್ತಿಮಯವಾಗಿ ಬಳಸಿದ್ದರೆ ಬದುಕುತ್ತಾನೆ. ಇಲ್ಲದಿದ್ದರೆ ಸಂಗೀತರಲ್ಲಿ ಎಷ್ಟೋ ಜನರು ಹೇಳಲ್ಲ, ಕೆಲವರೇ ಸಜ್ಜನರು ಭಕ್ತರಾಗಿ ಬದುಕಿ ಹೋಗ್ತಾರೆ. ಎಷ್ಟೋ ಜನರು ಇದರ ಕುಡಿಯವರಾಗ್ತಾರೆ ಅಥವಾ ಸ್ತ್ರೀಲವರಾಗ್ತಾರೆ. ನೀವು ನೋಡಿ ಎಷ್ಟೋ ಜನರು ಸಂಗೀತಜ್ಞ ಇದರಲ್ಲೇ ಬಿಡುತ್ತಾರೆ. ಅದು ಯಾರೋ ಸಜ್ಜನರು ಸತ್ಸಾಂಗತ್ಯ ಇದ್ದು ಭಕ್ತಿ ಇಟ್ಕೊಂಡರೆ ಅವರು ಬದುಕಿ ಹೋಗ್ತಾರೆ. ಏಕೆ? ಆ ಮನಸ್ಸು ಆ ಸಂಗೀತವು ಹಾಗೆ ಮಾಡ್ತದೆ. ಆ ಸಂಗೀತ ಮನಸ್ಸನ್ನು ಭೋಗಪರಾಯಣ ಎಮೋಷ್ನಲ್ ಮಾಡಿಬಿಡ್ತದೆ. ಇದರ ಕುಡಿಯವರಾಗುತ್ತಾರೆ ಅಥವಾ ಇದಾದರಾಗ್ತದೆ. ಇದೊಂದೇ ಬುದ್ಧಿ. ಅದಕ್ಕಾಗಿ ನಾರದ ಹೇಳ್ತಾನೆ, ನಂದು ಆ ಉಪಬರಹಣ ಜನ್ಮದಲ್ಲಿ ನಾನು ಇದೇ ಮಾಡುತ್ತಿದ್ದೆ. ಏಕೆ? ಮರ ಸಂಗೀತ ಮಾಡಿತೋ ನನ್ನ ಬುದ್ಧಿಯೋ ಅದಾಗಿದ್ದೆ ನಾನು. ರೂಪಪೇಶಲ ಮಾಧುರ್ಯ ಸೌಗಂಧ್ಯ ಪ್ರಿಯದರ್ಶನ ಸ್ತ್ರೀಣಾಂ ಪ್ರಿಯತಮೋ ನಿತ್ಯಂ ಮತ್ತಸ್ತು ಪುರುಲಂಪಟ. ಅದರಿಂದ ವಿಷಯ ಭೋಗಪರಾಯಣರಾಗಿ ಆಕರ್ಷಣರಾಗಿ ಎಲ್ಲಿ ಹೋದರೂ ಫಂಕ್ಷನ್ಸು. ನೀವು ಹಾಗೆ ಒಂದು ಪ್ರೋಗ್ರಾಮ್ ಇದೆ, ಇವರು ಹಾಡ್ತಾ ಇದ್ದಾರೆ, ಡಾನ್ಸು ಅಂದರೆ ಸಾಕು, ಉಯ್ಯೋ ಇಡೀ ಹೋಲಿನ ಸ್ಪುರ ಇಲ್ಲಿಗೆ ಬಂದುಬಿಡ್ತವೆ ಅಲ್ಲ. ಭಾಗವತ ಅಂದರೆ ಯಾರೋ ಕೆಲವರೇ ಬರ್ತಾರೆ. ಹಾಲ್ ನೋಡಿ, ಇನ್ನೂ ತುಂಬ ಬೇಕಾದಷ್ಟು, 20 ಜನರು ಕೂತಿರುವಷ್ಟು ಜಾಗ ಇದೆ ಹಾಲ್ನಲ್ಲಿ. ಅದೇ ಆರ್ಕೆಸ್ಟ್ರಾ ಎಂದು ಹೇಳಿಬಿಡಿ, ನಿಮಗೆ ಕರಪತ್ರವೂ ಬೇಕಾಗಿಲ್ಲ, ಅನೌನ್ಸ್ಮೆಂಟ್ ಬೇಕಾಗಿಲ್ಲ, ಅವರವರಿಗೆ ಗೊತ್ತಾಗಿಬಿಡ್ತದೆ. ಬಾಯಿ ಮುಂದೆ ಗೊತ್ತಾಗಲಿ, ಇಂದು ಪೈಸೆ ಖರ್ಚು ಮಾಡಬೇಕಾಗಿಲ್ಲ, ಕರಪತ್ರ ಹಾಕಿ. ಭಾಗವತಕ್ಕೆ 100 ಸಲ ಹೇಳಿದರೆ ಯಾರು ಬರಲ್ಲ, ಆದರೆ ಅದಕ್ಕೆ ಮಾತ್ರ ಬೇಗ ಬರ್ತಾರೆ. ಎಲ್ಲರಿಗೂ ತಂದಾಗ ಗೊತ್ತಾಗಿಬಿಡ್ತದೆ. ಆರ್ಕೆಸ್ಟ್ರಾ ಎಲ್ಲರೂ ಬರ್ತಾರೆ, ಕೆಲಸ ಇದ್ದರೂ ಬಿಟ್ಕೊಂಡು ಬರ್ತಾರೆ. ಡಾನ್ಸ್ ಅವರ ಮೇಲೆ ಮಾಡಬೇಕಾಗಿಲ್ಲ, ಇವರೇ ಡಾನ್ಸ್ ಮಾಡ್ತಾರೆ. ಕೇಳುವವರು ಎಲ್ಲ ಅಲ್ಲಿ ಮೇಲೆ ವೇದಿಕೆ ಮೇಲೆ ಬೇಕಾಗಿಲ್ಲ, ಇವರೇ ಡಾನ್ಸ್ ಮಾಡ್ತಾರೆ. ಅಷ್ಟು ಇರುತ್ತದೆ ಉತ್ಸಾಹ. ನಾರದ ತನ್ನ ಅನುಭವದಿಂದ ಹೇಳ್ತಾ ಇದ್ದ, ನಾನು ಎಲ್ಲಿ ಹೋದರೂ ಆರ್ಕೆಸ್ಟ್ರಾ ಮಾಡುತ್ತಿದ್ದೆ. ಹೀಗೆ ಸ್ಯಾತ್ ಸಾದೃಶ್ ಏಕದಾ ದಿವಸತ್ರೇತು ಗಂಧರ್ವಾಪ್ಸರಸಾಂಗಣಾ ಉಪಹೃತ ವಿಶ್ವಸುಗ್ ಬಿರ್ ಹರಿರ್ ಗಾಥ ಗಾಥೋಪಗಾಯನೇ. ಆಹ್ 71. ದೇವರೆಲ್ಲರೂ ಒಂದು ಸತ್ರ ಮಾಡಿದರಂತೆ. ಎಂಥದ್ದು? ಏನೋ ಸತ್ಸಂಗ ಸತ್ರ. ಅದಕ್ಕೆ ಯಾರನ್ನು ಕರೆಯಬೇಕು? ಇವರು ದೇವರಲ್ಲಿ ಗಂಧರ್ವರಲ್ಲವೇ, ಗಂಧರ್ವರನ್ನು ಕರೆದರು. ಬನ್ನಪ್ಪ ಮಾಡು ಎಂದು. ಆಯಿತು. ಈಗ ದೊಡ್ಡ ದೊಡ್ಡ ಪ್ರಜಾಪತಿಗಳು, ಪ್ರಜಾಪತಿಗಳಂದರೆ ಋಷಿಗಳಿದ್ದಾರೆ ನೋಡಿ, ಕಶ್ಯಪ ಪ್ರಜಾಪತಿ ಆದಿಗಳು, ಮನುಷ್ಯರ ಜನ್ಮಗಳಿಗೆ ಮೂಲ ಪುರುಷರಿದ್ದಾರೆ ನೋಡು ಪ್ರಜಾಪತಿ. ಬ್ರಹ್ಮದೇವನ ಮಕ್ಕಳು, ಸಪ್ತ ಋಷಿಗಳು, ಆ ಪ್ರಜಾಪತಿಗಳು, ಅವರು ದೊಡ್ಡ ದೊಡ್ಡವರು ಬಂದರು. ಅವರ ಎದುರಾಗಿ ನಾನು ಹೋದೆ. ಅಯ್ಯೋ, ನನ್ನನ್ನು ಕರೆದರು, ಎನ್ನರ್ ನನ್ನೇ ನೋಡ್ತಾರೆ, ನಾನೇ ಮುಖ್ಯ ಅಂದ್ಕೊಂಡ. ವೇದಿಕೆ ಮೇಲೆ ನಾನೇ ಅಲ್ಲವೇ. ಅಭಿಮಾನದಿಂದ ನಾನು ಏನೇನೋ ಮಾಡಿಬಿಟ್ಟೆ ಅಲ್ಲಿ, ನೃತ್ಯ ಗಾಯನ ಏನೇನೋ. ಆ ಸ್ತ್ರೀಯರ ಜೊತೆಗೆ ಅವರೆಲ್ಲ ಬೇದಾರ ಮಾಡ್ಕೊಂಡು, ಇದು ಏನಪ್ಪ ಇಷ್ಟು ನೀಚ ಅಶ್ಲೀಲ ಎಂದು ಅವ್ರನ್ನ ಬೈದು ಬಿಟ್ಟು ಶಾಪ ಕೊಟ್ಟರು. ಅಹಂ ಚ ಗಾಯನ್ ತದ್ವಿದ್ವಾನ್ ಸ್ತ್ರೀಭಿ ಪರಿವೃತೋ ಗತಃ ಜ್ಞಾತ್ವಾ ವಿಶ್ವ ಸೃಜಸ್ತನ್ಮೇ ಹೇಲನಂ ಶೇಪು ರೋಜಸ. ಅದೆಲ್ಲ ನೋಡಿಕೊಂಡು ಚಿಚಿ ಇವನು ಮಾಡುತ್ತಾ ಇದ್ದು ಏನಿದೆ ಈ ಗಾಯನದಲ್ಲಿ, ಏನಿದೆ ಅಷ್ಟ ಲೌಕಿಕ ವಿಷಯ ಪರ ಶೃಂಗಾರ ಪರ ಇದು ನೋಡಿಕೊಂಡು ಅವರೆಲ್ಲರನ್ನು ಅವಹೇಳನ. ಹಾಡು ಹೆಚ್ಚು ಮಾಡಿ ಏನು ಮಾಡ್ತಾರೋ ಗೊತ್ತಿಲ್ಲ, ಪರಿಹಾಸ ಆಗುತ್ತದೆ, ಏನೋ ನಗುತ್ತಾರೆ, ಏನೋ ಮಾಡ್ತಾರೆ.
ಅದನ್ನು ನೋಡಿ ಅಲ್ಲೇ ದೊಡ್ಡ ಋಷಿಗಳ ಸನ್ನಿಧಿಯಲ್ಲಿ ನೋಡಿಕೊಂಡು ಅವ್ರಿಗೆ ಬೇಜಾರು ಮಾಡಿ ಅವ್ರಿಗೆ ಶಾಪ ಕೊಟ್ಟರು, ನೀವು ಶೂದ್ರನಾಗಿ ದಾಸನಾಗಿ ಗುಲಾಮರಾಗಿ ಹುಟ್ಟು ಅಂತ ಶಾಪ ಕೊಟ್ಟರು. ಗಂಧರ್ವ ಸ್ಥಾನದಿಂದ ಬಿದ್ದು ಒಂದು ಸೇವಕನಾದ. ಅದು ಪ್ರಥಮ ಸ್ಕಂದದಲ್ಲಿ ನೋಡಿದ್ದೀವಲ್ಲ, ಆ ನಾರದ ವ್ಯಾಸನಿಗೆ ಹೇಳುತ್ತಿದ್ದಾನೆ, ನಾನು ಪೂರ್ವಜನ್ಮದಲ್ಲಿ ಒಂದು ದಾಸಿ ಪುತ್ರನಾಗಿದ್ದೆ, ತಂದೆ ಇರಲಿಲ್ಲ, ಒಂದು ದಾಸಿ ತಾಯಿ ಇದ್ದಳು, ಆ ತಾಯಿಗೆ ನನ್ನ ಮೇಲೆ ಅಪಾರ ಪ್ರೀತಿ, ಅವರು ನನ್ನನ್ನೇ ನೋಡ್ಕೊಳ್ತಿದ್ದರು, ನಾನು 5 ವರ್ಷ ಹುಡುಗ. ಅಲ್ಲಿ ಯಾರೋ ಚಾತುರ್ಮಾಸ್ಯಕ್ಕೆ ಯಾರೋ ಗುರುಗಳು ಸನ್ಯಾಸಿಗಳು ಬಂದರು, ಅವರೇನೋ ಭಜನೆ ಕೀರ್ತನ ಮಾಡುತ್ತಾ ಇದ್ದರೆ ನನಗೆ ಹಿಂದಿನ ಸಂಸ್ಕಾರ ಇತ್ತಲ್ಲ ಏನೋ ಸಂಗೀತ, ಅದಕ್ಕೋಸ್ಕರ ನಾನು ಕೂತಿದ್ದದೇ ನೋಡುತ್ತಾ ಇದ್ದೆ. ಅವರ ಸಂಗೀತ ಹೇಳುತ್ತಿದ್ದರೆ ಹೊರತು ಸಂಗೀತವೆಲ್ಲ ಭಜನಾ ಕೀರ್ತನ ಭಗವದ್ ಭಕ್ತಿಮಯವಿತ್ತು. ನನಗೇನೋ 5 ವರ್ಷ ಹುಡುಗ, ಏನು ಮಾಡುವುದು, ಅದೇ ನೋಡುತ್ತಿದ್ದೆ. ಕೇಳಿ 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 ಅವರೇನೋ ಭಿಕ್ಷ ಮಾಡಿಕೊಂಡು ಏನೋ ಮಾಡಿಕೊಂಡು ಕೊನೆಗೆ ಅವರು ಊಟ ಮಾಡಿದ ನಂತರ ನನಗೆ ಪ್ರಸಾದ ಕೊಡುತ್ತಿದ್ದರು. ಆ ಪ್ರಸಾದ ತಿನ್ನುವುದು, ಅವರು ಭಜನೆ ಕೇಳುವುದು, ಇಡೀ ದಿವಸ ಅಲ್ಲೇ ಇದ್ದೆ 4 ತಿಂಗಳು. ಕೊನೆಗೂ ನೋಡಿದ್ದಾಗ ಅವರು ಹೇಳಿದ್ರಪ್ಪ, ಇಷ್ಟು ಚಿಕ್ಕ ಹುಡುಗ 4 ತಿಂಗಳು ನಮ್ಮ ಜೊತೆಗೆ ಇದ್ದಾನೆ, ಅವರೇನೋ ಆಶೀರ್ವಾದ ಮಾಡಿ ಏನೋ ಅವರಿಗೆ ಭಗವಂತನ ನಾಮಸ್ಮರಣ ಕೊಟ್ಟು ನಾಮದೀಕ್ಷ ಕೊಟ್ಟು ಹೋಗಿಬಿಟ್ಟರು. ಅಷ್ಟೇ, ಅವರು ದೀಕ್ಷ ಕೊಟ್ಟಿದ ತಕ್ಷಣವೇ ನಮ್ಮ ಜನ್ಮ ಬದಲಾವಣೆ ಆಯಿತು. ಅಷ್ಟರಲ್ಲೇ ನಮ್ಮ ತಾಯಿಗೆ ಹಾವು ಕಚ್ಚಿ ಸತ್ತು ಹೋದಳು. ಈಗ ನಾನು ಯಾರಿಲ್ಲ, ತಾಯಿ ಇಲ್ಲ, ತಂದೆ ಇಲ್ಲ, ಅನಾಥನಾಗಿಬಿಟ್ಟು ಈಗ ಭಗವಂತನೇ ಗತಿ ಎಂದು ನಾನು ಹೊರಡುಬಿಟ್ಟೆ. ಆ ಹಿಂದೆ ಹೇಳಿದ್ದೀವಲ್ಲ ಪ್ರಥಮ ಸ್ಕಂದ, ಇದು 2ನೇ ನಂತರ ಜನ್ಮ. ಅದಕ್ಕಿಂತ ಹಿಂದಿನ ಜನ್ಮದಲ್ಲಿ ಈ ಕೆಲಸ ನಾರದ ಮಾಡಿದ್ದು. ಅದಕ್ಕೋಸ್ಕರ ಆವಾಗ ಮತ್ತೆ ಭಗವದ್ ಭಕ್ತಿಯಿಂದಲೇ ನಾನು ದಾಟಿದೆ, ಸತ್ಸಾಂಗತ್ಯದಿಂದಲೇ ಎಲ್ಲ ದುರ್ಗುಣಗಳು ಬಿಡುತ್ತವೆ, ಎಲ್ಲರೂ ಸಜ್ಜನರ. ಮತ್ತೆ ಅದು ನೋಡು, ಅವರ ಸತ್ಸಾಂಗತ್ಯದಿಂದಲೇ ನನ್ನ ಮನಸ್ಸು ಶುದ್ಧವಾಯಿತು. ನಾನು ಎಲ್ಲೋ ಬಿಟ್ಟು ಕಾಡಿಗೆ ಹೋದೆ, ಆ ಜನ್ಮ ಎಲ್ಲ ಭಗವತ್ಸ್ಮರಣದಲ್ಲೇ ವ್ಯಾಪಿಸಿದೆ. ಭಗವಂತನ ಸ್ವಲ್ಪ ದರ್ಶನ ಕೊಟ್ಟು ಬಿಟ್ಟ ಅಷ್ಟೇ, ಆಕಾಶವಾಣಿ ಆಯಿತು, ಈ ಜನ್ಮದಲ್ಲಿ ಆಗಲ್ಲ, ಏಕೆ ನಿನಗೇನು ಶುದ್ಧವಾಗಲಿಲ್ಲ, ಪೂರ್ತಿ ನಾಮಸ್ಮರಣ ಮಾಡ್ಕೊ, ಮಾಡು ಮಾಡಿ ಮಾಡಿ ಭಜನಾ ಕೀರ್ತನ ಮಾಡ್ಕೊ, ಜನ್ಮ ಎಲ್ಲ ವ್ಯಾಪಿಸು, ಮುಂದಿನ ಜನ್ಮ ನಿಮಗೆ ಒಳ್ಳೆಯದಾಗುತ್ತದೆ. ಹಾಗೇ ಮಾಡಿ 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 ಜನ್ಮ ಎಲ್ಲ ಶರೀರ ಬಿಟ್ಟ. ಮುಂದಿನ ಜನ್ಮ ಸಾಕ್ಷಾತ್ ಬ್ರಹ್ಮದೇವನ ಮಗ, ತ್ರಿಕಾಲಜ್ಞ, 3 ಲೋಕಗಳು ತಿರುಗುವಂಥ ಸಾಕ್ಷಾತ್ ಬ್ರಹ್ಮಸ್ವರೂಪನಾಗೆ ಹುಟ್ಟಿದ ನಾರದ. ಇದೆಲ್ಲ ಸತ್ಸಂಗದ ಮಹಿಮೆ. ನೀವು ಯಾವ ಆಶ್ರಮದಲ್ಲೇ ಇರು, ಗೃಹಸ್ಥನಾಗು, ಬ್ರಹ್ಮಚಾರಿಯಾಗು, ವಾನಪ್ರಸ್ಥನಾಗು, ಸನ್ಯಾಸಿಯಾಗು, ಎಲ್ಲಕ್ಕಿಂತ ಮುಖ್ಯ ಸತ್ಸಾಂಗತ್ಯ. ಸನ್ಯಾಸಿಯಾಗಿದ್ದರೂ ಸತ್ಸಾಂಗತ್ಯ ಬಿಡಬಾರದು. ತನಗಿಂತ ದೊಡ್ಡವರು, ನಿಷ್ಠರು, ಸಿದ್ಧಪುರುಷರು, ಮಹನೀಯರ ಸಾಂಗತ್ಯದಲ್ಲಿರೂ ನೀವು ಎಷ್ಟು ಕೆಟ್ಟವನಾದರೂ ಬದಲಾಯಿಸಿಬಿಡ್ತೀವಿ, ಬಿಡುತ್ತದೆ. ನಿಜವಾದ ಭಕ್ತಿಯಿಂದ ಸಾಂಗತ್ಯ ಮಾಡು, ಅವರು ಹೇಳಿದ್ದು ಮಾಡಿಕೊ, ಅವ್ರಿಗೆ ಸೇವೆ ಮಾಡು, ಒಳ್ಳೆಯದಾಗುತ್ತದೆ. ಅದೇ ಒಳ್ಳೆ, ಎಲ್ಲರಿಗೂ ಆಯಿತು, ಎಲ್ಲರ ಅನುಭವದಲ್ಲಿದೆ, ಮಹನೀಯರ ಸಾಂಗತ್ಯದಿಂದ, ಅವರ ಆಶೀರ್ವಾದದಿಂದ ಎಲ್ಲ ಆಗುತ್ತದೆ. ಸೊ ತಾವತ್ ದಾಸ್ಯಾಮ ಹೇ ಜಗ್ನೆ ತತ್ರಾಪಿ ಬ್ರಹ್ಮವಾದಿನಾಂ, ಅವರಿಂದ ಅವರ ಶುಶ್ರೂಷದಿಂದ ನನಗೆ ಇಷ್ಟೆಲ್ಲ ಸದ್ಗತಿ ಆಯಿತು. ಹೀಗೆ ನಾನು ಹೇಳಿದ್ದೀನಿ ನೋಡಿ, ನೀವು ಗೃಹಸ್ಥರ ಧರ್ಮ ಕೇಳಿದ್ದೀವಿ, ನಾನು ಹೇಳಿದೆ, ಇದೆಲ್ಲ ಆಚರಿಸ್ಕೋ, ನಿಮಗೂ ಒಳ್ಳೆಯದಾಗಲಿ ಎಂದು ನಾರದನ್ನು ಹೇಳಿಬಿಟ್ಟು ನಾರಾಯಣ ನಾರಾಯಣ ಹೇಳುತ್ತಾ ಹೊರಟಿದ. ಇತಿ ದೇವಋಷಿಣಾಂ ಪ್ರೋಕ್ತಂ ನಿಶಮ್ಯ ಭರತರ್ಷಭ ಪೂಜಯಾಮಾಸ ಸುಪ್ರೀತಃ ಕೃಷ್ಣಂಚ ಪ್ರೇಮ ವಿಹ್ವಲಃ. ಕೃಷ್ಣ ಭಕ್ತಿಯಿಂದ ಕೃಷ್ಣನನ್ನೇ ಭಜಿಸಿ ಪೂಜಿಸಿ ಆನಂದ ಪರವಶನಾಗಿದ್ದ ಧರ್ಮರಾಜ. ಕೃಷ್ಣ ಪಾರ್ಥಾವಮಂತ್ರ ಪೂಜಿತ ಪ್ರಯೌ ಮುನಿ ಶ್ರುತ್ವಾ ಕೃಷ್ಣಂ ಪರಂ ಬ್ರಹ್ಮ ಪಾರ್ಥ ಪರಮ ವಿಸ್ಮಿತಃ ಇತಿ ದಾಕ್ಷಾಯಣೀಂ ತೇ ಪೃಥಗ್ವಂಶ ಪ್ರಕೀರ್ತಿತ ದೇವಾಸುರ ಮನುಷ್ಯಾದ್ಯ ಲೋಕಾಯತ್ರ ಚರಾಚರ. ಈಗ ಇದೆಲ್ಲ ದಕ್ಷಪುತ್ರಿ ಅವರ ವಂಶವೆಲ್ಲ ಹೇಳಾಯಿತು ಸಪ್ತಮ ಸ್ಕಂದ. ಈಗ ಅಷ್ಟಮ ಸ್ಕಂದದಲ್ಲಿ ಮನ್ವಂತರಾಣಿ ಸದ್ಧರ್ಮ ಮನ್ವಂತರಗಳು ಹೇಳಬೇಕು, ಒಂದೊಂದು ಮನ್ವಂತರಗಳು. ಸಪ್ತಮ ಸ್ಕಂದ ಮುಗಿಯಿತು ಹೀಗೆ. ಇತಿ ಏನು ಶ್ರೀಮದ್ ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ಸಪ್ತಮ ಸ್ಕಂದೇ ಪ್ರಹ್ಲಾದಾನುಚರಿತೆ ಯುಧಿಷ್ಠಿರ ನಾರದ ಸಂವಾದೋ ಸಂವಾದೇ ಸದಾಚಾರ ನಿರ್ಣಯೋ ನಾಮ ಪಂಚದಶೋಧ್ಯಾಯ ಇತಿ ಸಪ್ತಮ ಸ್ಕಂದ. ಈಗ ಅಷ್ಟಮ ಸ್ಕಂದದಲ್ಲಿ ಏನಾಗುತ್ತದೆ, ಮೊದಲು ಗಜೇಂದ್ರನ ಉಪಾಖ್ಯಾನ ಬರುತ್ತದೆ ಅಲ್ಲವೇ. ಗಜೇಂದ್ರ ಕೇಳಿರಬಹುದಾ, ಆ ಗಜೇಂದ್ರನ ಕಥೆ ಬರುತ್ತದೆ. ಇನ್ನು ಕೆಲವು ಮನ್ವಂತರಗಳು, ಇದರಲ್ಲಿ ಬಲಿಚಕ್ರವರ್ತಿದು, ಅದು ನಾಳಿನಿಂದ ಶುರುವಾಗ್ತದೆ ಅಲ್ಲವೇ. ಗಜೇಂದ್ರನದ್ದು ಸ್ವಲ್ಪನೇ ಇದೆ, 2 ಅಧ್ಯಾಯಗಳು. ಈಗ ವಾಮನಾವತಾರಣೆ, ಕೂರ್ಮಾವತಾರ ವಾಮನಾವತಾರ ಅದಾಗುತ್ತದೆ, ಅದು ನೋಡೋಣ. ಸೊ ಅಷ್ಟಮ ಸ್ಕಂದ ಅಥವಾ ಪ್ರಥಮೋಧ್ಯಾಯ ರಾಜ ಪ್ರಶ್ನ ಮಾಡ್ತಾರೆ, ನಾಳೆ ಹೇಳೋಣ ಇವತ್ತೇಕೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.